ಎಲ್ಲರಿಗೂ ಅವಶ್ಯಕತೆ ಇರತಕ್ಕಂಥದ್ದೇ, ಆ ಇರೋ ಅವಶ್ಯಕತೆಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಆ ಒಂದು ಚಿಂತನೆಗಳನ್ನು ನಾವು ಮಾಡೋದಿಲ್ಲ. ಗ್ಯಾಸ್ ಇರಬೇಕು ನಿಜ, ಗ್ಯಾಸ್ ಸಿಲಿಂಡರ್ನ ಮನೆಗಳಲ್ಲಿ ಒಳಗಡೆ ಇಟ್ಕೊಂಡು ಅಡುಗೆ ಮಾಡುವ ಪ್ರಕ್ರಿಯೆ ಇವತ್ತು ನಿನ್ನೆಯಿಂದಲ್ಲ ತುಂಬ ವರ್ಷಗಳಿಂದಲೇ ಇದೆ. ಇನ್ನು ಇವರಾದರೂ ಮೇಲೂ ಕೆಲವು ಗುಡಿಸಲುಗಳಲ್ಲಿ ಸಣ್ಣ ಸಣ್ಣದಾದಂಥ ಶೀಟ್ ಮನೆಗಳಲ್ಲಿ ಎಲ್ಲೂ ಸ್ಥಳ ಇಲ್ಲ, ಅಥವಾ ಹೊರಗಡೆ ಇಟ್ಟರೆ ಕಳ್ಳರು ಕಾಕರ ಕಾಟ, ಅಥವಾ ಪಕ್ಕದ ಮನೆಯವರು ಕಾಟ, ಅಥವಾ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಸಮಸ್ಯೆ. ಆಗ ಸಿಲಿಂಡರ್ನ ಒಳಗಡೆನೇ ಇಟ್ಕೊಂಡು ಅಡುಗೆ ಮಾಡುವ ಪ್ರಕ್ರಿಯೆಗಳನ್ನು ಮಾಡ್ತಿರ್ತಾರೆ. ಪ್ರಾರಬ್ಧ ಕರ್ಮ ಇದು ಸಣ್ಣ ಗುಡಿಸಲಲ್ಲಾಗಲಿಲ್ಲ, ಅಥವಾ ಶೀಟ್ ಮನೆಗಳಲ್ಲಾಗಲಿಲ್ಲ, ಆಗಿದ್ದು ಒಂದು ಅಪಾರ್ಟ್ಮೆಂಟಲ್ಲಿ. ಒಂದು ಅಪಾರ್ಟ್ಮೆಂಟಲ್ಲಿ ಆ ತಾಯಿ ಮಗಳು ಸಜೀವ ದಹನ ಆದ್ರಲ್ಲ, ಅಬ್ಬಬ್ಬಾ, ಒಂದು ಸಣ್ಣ ಬೆಂಕಿ ಕಡ್ಡಿ ದೇಹಕ್ಕೆ ತಗಲಿದ್ರೆ ತಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಂತಹದ್ದು ಆ ಬೆಂಕಿಯ ಕಿರುನಾಲಿಗೆ, ಆ ರಭಸಕ್ಕೆ ಆ ಎರಡು ದೇಹಗಳು ಸಜೀವ ದಹನ ಆಯ್ತಲ್ಲ. ತುಂಬ ಜನ ಅಪಾರ್ಟ್ಮೆಂಟಲ್ಲಿ ನೀವು ಮಾಡೋ ತಪ್ಪುಗಳೊಂದಿದೆ ರೀ, ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರ. ಇದು ಒಬ್ಬರಿಗೆ ಸೀಮಿತ ಅಲ್ಲ. ಅಥವಾ ನಿನ್ನೆ ಆದಂತಹ ಅವಘಡವನ್ನು ಆಲೋಚನೆ ಮಾಡಿ. ಆ ತಾಯಿ ತನ್ನ ಮನೆಯಿಂದ ಹೊರಗಡೆ ಬಂದು, ಒಬ್ಬರಂತೂ ಒಳಗಡೆ ಸಜೀವ ದಹನ ಆಗೋಗಿದ್ದಾರೆ, ಅವರ ವಯಸ್ಸಾಗಿರ್ತಕ್ಕಂಥ ತಾಯಿ ಎದ್ದು ಹೊರಗಡೆ ಬರಲಿಕ್ಕಾಗಿಲ್ಲ, ಆ ಬೆಂಕಿಯ ಕಿರುನಾಲಿಗೆ ಒಳಗಡೆ ಪೂರ್ತಿ ಆವರಿಸ್ಬಿಟ್ಟಿದೆ. ಅಲ್ಲಿಂದ ಹೊರಗಡೆ ಬಂದಾಗ ಬರಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬ ತಾಯಿ ಆಚೆ ಕಡೆ ಇದ್ದಾಳೆ, ಒಬ್ಬ ಹೆಣ್ಮಗಳು ಆಚೆ ಇದ್ದಾಳೆ. ಆ ಹೆಣ್ಮಗಳು ಆಚೆ ಇದ್ದರೂ ಸಹಿತ ಅಲ್ಲಿಂದ ಆಚೆ ಬರಲಿಕ್ಕೆ ಆಗ್ತಿಲ್ಲ, ಕಾರಣ ನಮ್ಮ ಮನೆಗೆ ನಾವು ಬಂಧನವನ್ನು ಹಾಕ್ಕೊಂಡಿದ್ದೀವಲ್ಲ, ನಮ್ಮ ಮನೆ ರಕ್ಷಣೆಗೋಸ್ಕರ ಒಂದು ಇದು ಆ ಗ್ರಿಲ್ಸ್ ಅನ್ನು ಹಾಕೊಂಡ್ಬಿಟ್ಟಿದ್ದೀವಲ್ಲ. ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರಾಗಲಿ ಯಾರೇ ಆಗಲಿ, ಮನೆಗೆ ಒಂದೆರಡು ದಾರಿಗಳಿರಲೇಬೇಕು. ಅದೆಂಥದ್ದೇ ಮನೆ ಇರಲಿ, ಮನೆಗೆ ಒಂದು ಬಾಗಿಲು ನಿಜ, ಅದು ಪ್ರಧಾನ ದ್ವಾರ, ಇನ್ನೊಂದು ದ್ವಾರ ಆಚೆ ಬರಲಿಕ್ಕೆ ಒಂದು ಬೇಕಲ್ಲ. ಅಟ್ಲೀಸ್ಟು ನಿನ್ನೆ ಪರಿಸ್ಥಿತಿ ಆಲೋಚನೆ ಮಾಡಿದ್ರೆ ಆ ತಾಯಿ ಹೊರಗಡೆ ಬಂದು ನಿಂತ್ಕೊಂಡು ಫೋನ್ ಮಾಡ್ತಿದ್ದಾಳೆ, ತಾನು ಬದುಕಬೇಕು ಅನ್ನೋ ಆಸೆನೋ, ಅಥವಾ ತನಗಾಗಿರೋ ಅವಘಡವೋ, ಅಥವಾ ತನ್ನ ಮನೆಗೆ ರಕ್ಷಣೆಗೆ ಬನ್ನಿ ಅಂತಲೋ ಯಾರಿಗೆ ಫೋನ್ ಮಾಡಿ ಯಾರನ್ನ ಅಂಗಲಾಚ್ತಿದ್ಲೋ ಏನೋ ಪಾಪ ಆ ತಾಯಿ. ಆದರೆ ಆ ಕ್ಷಣ ಆದಂತಹ ನೋವಿದೆಯಲ್ಲ, ಅದು ನೋಡಿ, ಹೊರದೇಶದಿಂದ ಬಂದು ಅವತ್ತಿಗೆ ಹಿಂದಿನ ದಿವಸ ಬಂದಿದ್ದಾರೆ, ಮಾರನೇ ದಿವಸ ಅವಘಡ. ಆ ತಾಯಿನ ನೋಡಲಿಕ್ಕೆ ಮಗನ ಮನೆಯಿಂದ ಆ ತಾಯಿ ಅಲ್ಲಿಗೆ ಬಂದಿದ್ದಾಳಂತೆ. ಒಂದು ಹೆತ್ತು ಕರಳು ಹೆಣ್ಣು ಮಗಳು, ಬಹಳ ವರ್ಷ ಅಂತೂ ವರ್ಷನೋ 6 ತಿಂಗಳು ಆಗಿಬಿಟ್ಟಿದೆಯೋ, ಅಥವಾ ಈ ಕೋವಿಡಿಂದ ಆಕೆ ಬಂದಿದ್ಲೋ ಇಲ್ವೋ ಇಂಡಿಯಾಗೆ, ನಮ್ಮ ಭಾರತಕ್ಕೆ ಬಂದ್ಲೋ ಇಲ್ವೋ, ನಿನ್ನೆ ಬಂದು ತಾನು ಆ ಮನೆಯಲ್ಲಿ ಆಕೆನೂ ವಾಸ ಮಾಡ್ತಿದ್ದಾಳೆ ಅಮೆರಿಕಾದಿಂದ ಬಂದು. ಆ ತಾಯಿ ಆ ಮಗಳನ್ನು ನೋಡಲಿಕ್ಕೆ ತಾಯಿ ಮಗನ ಮನೆಯಿಂದ ಅಲ್ಲಿಗೆ ಹೋಗಿದ್ದಾರೆ. ಸಾವು ಎಲ್ಲಿ ಯಾವ ಕ್ಷಣ ಹೇಗೆ ಬರುತ್ತೋ, 22 ವರ್ಷ ಇವತ್ತಿನ ದಿವಸ ಎಷ್ಟೋ ಜನ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಂದ ಮೊದಲುಕೊಂಡು ಪೊಲೀಸ್ ಸಿಬ್ಬಂದಿಯಿಂದ ಮೊದಲುಕೊಂಡು ಪ್ರತಿಯೊಬ್ಬರು ಹೇಳ್ತಾರೆ ಯುವಕರಿಗೆ, ಹುಡುಗರಿಗೆ, ಆ ವೀಲಿಂಗ್ ಮಾಡ್ತಕ್ಕಂಥದ್ದು ಬಿಡ್ರಯ್ಯ, ಬದುಕನ್ನು ಹಾಳು ಮಾಡ್ಕೊಳ್ಬೇಡ್ರಯ್ಯ, ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗೆ ಇಷ್ಟು ಅನ್ನ ದುಡಿದು ತಂದು ಹಾಕಿ ಅವ್ರನ್ನ ಸಂತೋಷವಾಗಿಡ್ರಯ್ಯ ಅಂದರೆ ವೀಲಿಂಗ್ ಮಾಡಿಕೊಂಡು ನೈಸ್ ರೋಡಲ್ಲಿ ಆ ರಸ್ತೆಗಳಲ್ಲಿ ಕಿರಿದಾದಂಥ ರಸ್ತೆಗಳಲ್ಲಿ ಹಿಂದ್ಗಡೆ ಒಂದು ವೀಲರ್ ಗಾಡಿ ಓಡಿಸೋ ಹುಚ್ಚುತನ ಇವತ್ತಿಗೂ ಮಾಡ್ತಾ ಇದ್ದಾರೆ. ಅದ್ಯಾಕಂತಹ ದಡ್ಡತನವೋ, ಅದೇನದರಲ್ಲಿ ಸುಖ ಸಿಗುತ್ತೋ, ಒಂದು ವೀಲಲ್ಲಿ ಗಾಡಿ ಓಡಿಸ್ತಾ ಕೈ ಕಾಲಿಗೆ ಪೆಟ್ಟು ಮಾಡಿಕೊಂಡು ಮೂಲೆ ಸೇರಿಕೊಂಡ್ರೆ ಸಾಯೋ ತನಕ ಆ ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಕ್ಕಳಿಗೆ ಅನ್ನ ಬೇಯಿಸಾಕಬೇಕು, ಜೊತೆಗೆ ಕಷ್ಟಪಟ್ಟು ದುಡ್ಡು ತಂದಾಕಬೇಕು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ. ತಮ್ಮ ಜೀವಕ್ಕೂ ಲೆಕ್ಕವಿಲ್ಲದಂಥ ರೀತಿ ಅಕಸ್ಮಾತ್ ಪ್ರಾಣ ಹೋಗ್ಬಿಟ್ರೆ ಒಂಥರ ಪರವಾಗಿಲ್ಲ, ಕೈಯೋ ಕಾಲ ಮುರ್ಕೊಂಡು ಮೂಲೆ ಸೇರ್ಕೊಂಡ್ಬಿಟ್ರೆ ಜೀವನದುದ್ದಕ್ಕೂ ಅವ್ರಿಗೆ ತೊಳೆದು ಬಳಿದು ಮಾಡೋದು ಯಾರಪ್ಪ? ಪರಿಸ್ಥಿತಿ ಯೋಚನೆ ಮಾಡಿ. ಮೊದಲಾಗಿ ಯಾರಿಗೂ ಅಧಿಕಾರ ಇಲ್ಲ ತನ್ನ ದೇಹವನ್ನು ತನ್ನ ಜೀವನ ತಾನು ತೆಕ್ಕೊಳ್ಳೋದಕ್ಕೆ. ಅಕಾಲ ಮೃತ್ಯುವಾಗಿ ನಾಳೆ ದಿವಸ ಇನ್ನೊಂದು ಅತಂತ್ರ ಜೀವನ ನೀವು ಅನುಭವಿಸೋಕ್ಕಿನ್ನ ನ್ಯಾಯಬದ್ಧವಾದಂಥ ಬದುಕನ್ನು ಬದುಕ್ರಿ ಅಂತ ಎಲ್ಲರೂ ಹೇಳ್ತಾರಲ್ಲ, ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ? ಇರಲಿ, ಇನ್ನು ಮುಂದಾದರೂ ಅಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆಯ ಮುಂಭಾಗದಲ್ಲಿ, ಯಾಕೆಂದರೆ ಅಪಾರ್ಟ್ಮೆಂಟ್ ಅಂದರೆ ಒಂದೇ ಬಾಗಿಲೇ ಇರುತ್ತೆ, ಅದಕ್ಕೆ ಹಿತ್ತಲು ಬಾಗಿಲಿರಲ್ಲ, ಹಿತ್ತಲು ಬಾಗಿಲು ಆಚೆ ಕಡೆ ನಿಮಗೆ ಒಂದು ವೆಲಿವೇಶನ್ ಚೆನ್ನಾಗಿರಲಿ ಅಂತಲೋ ನಿಮಗೆ ಪ್ರತ್ಯೇಕವಾದಂತಹ ನಿಮ್ಮದೇ ಆದಂಥ ಒಂದು ಬಾಲ್ಕನಿ ಇರುತ್ತಲ್ಲ, ಅಲ್ಲಿ ಗ್ರಿಲ್ಸ್ ಹಾಕ್ಕೊಂಡಿರ್ತೀರಿ. ಗ್ರಿಲ್ಸ್ ಹಾಕಿ ನಾನು ಬೇಡ ಅಂತ ಹೇಳೋದಿಲ್ಲ, ಅದು ನಿಮ್ಮ ಸೇಫ್ಟಿಗೆ ಮಾಡ್ಕೊಳ್ಳೋವಂಥದ್ದು. ಗ್ರಿಲ್ಸ್ ಹಾಕಿದ್ರೂ ಸಹಿತ ಒಂದು ಕಿಟಕಿ ಥರನೋ ಅಥವಾ ಒಂದು ಡೋರ್ ಥರನೋ ಮಾಡಿದ್ದಕ್ಕೊಂದು ಬೀಗ ಹಾಕ್ಕೊಳ್ಳಿ, ಅಥವಾ ಅದಕ್ಕೊಂದು ಚಿಲಕ ಹಾಕ್ಕೊಳ್ಳಿ. ನಿನ್ನೆ ದಿವಸ ಒಂದು ಚಿಕ್ಕದಾದಂಥ ಒಂದು ಕಿಂಡಿಯಲ್ಲಿದ್ದರೆ, ಒಂದು ಚಿಲಕ ಹಾಕಿ ಒಂದು ಒಂದು ಕಿಟಕಿನೋ ಒಂದು ಬಾಗಿಲು ಏನಾದ್ರು ಒಂದು ಇಟ್ಕೊಂಡಿದ್ರೆ, ಕನಿಷ್ಠ ಪಕ್ಷ ಬಿದ್ದು ಅಲ್ಲಿಂದ ಹಾರಿದ್ರೆ ಆ ತಾಯಿ, ಅಪ್ಪಪ್ಪನೇ ಎರಡನೇ ಫ್ಲೋರ್ ಇರಬಹುದೇನೋ ಆಗಿರಬಾರ್ದು ಪರಿಸ್ಥಿತಿ ಅದು. ಅಥವಾ 3ನೇ ಫ್ಲೋರಿಂದ ಬಿದ್ದರೂ ಸಹಿತ ಏನೋ ಮೊಣಕೈಯೋ ಮೊಣಕಾಲಿಗೋ ಪೆಟ್ಟುಗಳು ಬೀಳ್ತಿತ್ತು, ಒಂದು ಸ್ವಲ್ಪ ದಿವಸ ಅದು ರೆಡಿ ಮಾಡ್ಕೊಳ್ಬೋದಾಗಿತ್ತು, ಆದರೆ ಸಜೀವ ದಹನ ಆಗೋಯ್ತಲ್ಲ. ಇದನ್ನು ಯಾರು ತಪ್ಪಿಸ್ಲಿಕ್ಕಾಗತ್ತೆ? ನಿಂತು ನಿಂತಂಗೆ ದೇಹ ನೋಡಿ ನೋಡ್ತಾ ಇದ್ದಂಗೆ ಆ ಪ್ರಾಣ ಪಕ್ಷಿ ಅಲ್ಲಿದೆ, ಆ ದೇಹದಿಂದ ಹಾರಿಕೊಂಡು ಹೊರಟೋಯ್ತಲ್ಲ. ಅದು ಒಬ್ಬರಲ್ಲ ಅಂತ ಇಬ್ಬರು,
ಎಲ್ಲ ನೋಡ್ ನೋಡ್ತಾ ಇದ್ದಂಗೆ ಕಣ್ಣಲ್ಲಿ ಕಣ್ಣು ಕಾಣದ ಲೈವ್ ಅಲ್ಲಿ ಇದ್ದಾಗ ಸಾಕಷ್ಟು ಜನ ಮೊಬೈಲ್ಗಳಲ್ಲೂ ಚಿತ್ರೀಕರಿಸಿ ಹೊರಗಡೆ ಬಿಟ್ಟಿದ್ದಾರೆ. ಯಾರಾದರೂ ದೇಹ ಜೀವ ಒಬ್ಬ ಮನುಷ್ಯ ಪಕ್ಕದಲ್ಲಿ ನಡೀತಕ್ಕಂಥ ವ್ಯಕ್ತಿ ಕಾಲಿಡುವಿ ಬಿದ್ದರೆ ಅಮ್ಮ ಅಂದರೆ ಸಾಕು, ನಾಲ್ಕು ಜನ ಕೈ ಹಿಡಿದಿರ್ತವೆ. ಆದರೆ ನಿನ್ನೆಯ ಪರಿಸ್ಥಿತಿ, ಆ ಬೆಂಕಿಗೆ ಯಾರು ಹೋಗಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕಾಗತ್ತೆ? ಅವರು ಆ ಪರಿಸ್ಥಿತಿಯಲ್ಲಿ ಸುತ್ತಮುತ್ತ ಮನೆಯವರು ಯಾರನ್ನ ಫೈರ್ ಸ್ಟೇಷನ್ ಫೋನ್ ಮಾಡಬೇಕು? ಅವ್ರು ಎಲ್ಲಿಂದನೋ ಈ ಟ್ರಾಫಿಕ್ಕಲ್ಲಿ ಆ ರಸ್ತೆಗಳಲ್ಲಿ ಗಾಡಿ ಓಡಿಸೋ ಪುಣ್ಯಾತ್ಮರು ಅಬ್ಬಬ್ಬ, ಅವ್ರ ಪ್ರೀತಿ ಅವರಿಗೆ ದೇವರಿಗೆ ಮುಟ್ಟಬೇಕು. ಕೆಲವು ಡ್ರೈವಿಂಗ್ ಮಾಡ್ತಾರೆ, ಅದು ಯಾಕಷ್ಟು ಮೂರ್ಖತನವಾಗಿ ಮಾಡ್ತಾರೋ. ಕೆಲವು ಟೂ ವೀಲರ್ ಆಗಲಿ, ಕೆಲವು ಆಟೋ ಆಗಲಿ, ಕೆಲವು ಕಾರ್ ಆಗಲಿ, ಕೆಲವು ಎಕ್ಸ್ಪರ್ಟ್ ಇರತಕ್ಕಂಥ ಡ್ರೈವರು ವಯಸ್ಸಾಗಿರ್ತಕ್ಕಂಥ ಡ್ರೈವಿಂಗ್ಸ್ ಇರುತ್ತೆ, ಅವರು ಮಾಡೋ ತಪ್ಪುಗಳೇನಪ್ಪ ಅಂದರೆ ರಸ್ತೆನಲ್ಲಿ ಬಲಭಾಗದಲ್ಲಿ ಒಂದಷ್ಟು ಜಾಗ ಬಿಡಬೇಕು. ಯಾವ ಗಾಡಿ ಸ್ಪೀಡಾಗಿ ಹೋಗಬೇಕಾದ್ರೆ ಅವ್ರ ಕೆಲಸ ಕಾರ್ಯಕ್ಕೆ ಅರ್ಜೆಂಟ್ ಇರುತ್ತೆ, ಅವ್ರಿಗೆ ಹೋಗಿ ಅವ್ರ ಮುಂದ್ಗಡೆ ಪುನಃ ಲೆಫ್ಟಿಗೆ ಬರಬೇಕು. ರಸ್ತೆಯಲ್ಲಿ ಹೋಗಬೇಕಾದ್ರೆ ಸಾರ್ವತ್ರಿಕವಾಗಿ ಎಲ್ಲರೂ ಚಿಂತನೆ ಮಾಡಬೇಕಾದಿದೆ. ಅವ್ರದ್ದು ಒಂದು ಸ್ಪೀಡ್ ಲಿಮಿಟ್ ಅಂತ ಇರುತ್ತಲ್ಲ, ಆ ಸ್ಪೀಡ್ ಲಿಮಿಟ್ ಆದ ತಕ್ಷಣ ಲೆಫ್ಟಿಗೆ ಬರಬೇಕು. ಅವರು ಯಾವಾಗಲೂ ಬಲಭಾಗದ ರಸ್ತೆ ಉದ್ದಕ್ಕೂ ಅದು ಕಾಣ್ತಾ ಇರಬೇಕು. ಅದು ಮತ್ತೆ ಯಾರಿಗೆ ಅನುಕೂಲ ಆಗುತ್ತೋ, ಯಾರು ಮುಂದೆ ಹೊರಡಬೇಕಾಗಿದೆಯೋ ಅವ್ರಿಗೆ ದಾರಿ ಮಾಡಿಕೊಡ್ಬೇಕು. ಅದು ಬಿಟ್ಟು ಕಿವಿಗೆ ಒಂದು ಏರ್ ಫೋನ್ ಹಾಕೊಂಬಿಟ್ಟು ಆರು ನೋಡಿದ್ರು ಸಹಿತ ಕೇಳಿಸ್ದೀರಾ? ಅದು ಬಲಭಾಗದಲ್ಲೇ ಹೋಗ್ತಕ್ಕಂಥದ್ದು. ಅವರ ಪ್ರಿಯಕರನೋ ಪ್ರಿಯತಮೆಯನ್ನೋ ಮಾತಾಡಿಕೊಂಡು, ಅಥವಾ ಅವ್ರು ಇನ್ಯಾವುದೋ ಚಿಂತನೆಗಳು ಮಾಡ್ತಾ, ಅಥವಾ ಯಾವುದೋ ನಿನ್ನೆ ನೋಡಿರ್ತಕ್ಕಂಥ ಪಿಕ್ಚರ್ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ, ಅಥವಾ ಮನೆಯಲ್ಲಿ ಬೆಳಿಗ್ಗೆ ಹೆಂಡತಿ ಸ್ವಲ್ಪ ಟೈಟ್ ಮಾಡಿ ಇಟ್ಟರೆ ಅದನ್ನು ದಾರಿ ಉದ್ದಕ್ಕೂ ಜ್ಞಾಪಿಸ್ಕೊಳ್ತಾ, ಅಯ್ಯೋ ನಾನು ಬದುಕೋದೇ ಬೇಡ, ನೀನೊಬ್ಬ ಬದುಕೋದು ಬೇಡಪ್ಪ, ನಿನ್ನಿಂದ ಬರೋರು ಹೋಗೋರ ಗತಿ ಏನು? ಆದಷ್ಟು ಡ್ರೈವಿಂಗಲ್ಲಿ ಇದೆಲ್ಲರೂ ಅರ್ಥ ಮಾಡ್ಕೊಳ್ಳುವಂಥ ವಿಚಾರ. ಡ್ರೈವಿಂಗ್ನಲ್ಲಿ ಸಾಧ್ಯವಾದಷ್ಟು ರೈಟ್ ಸೈಡ್ ಹೋಗೋದಕ್ಕಿಂತ ರೈಟ್ ಸೈಡ್ ಸ್ವಲ್ಪ ಖಾಲಿ ಬಿಡಿ, ಹೋಗೋರಿಗೆ ಬರೋರಿಗೆ ದಾರಿ ಆಗಲಿ. ನಿಮ್ಮ ಸ್ಪೀಡ್ ಆದ ತಕ್ಷಣ ಸ್ಪೀಡ್ ಲಿಮಿಟ್ ಲೆಫ್ಟ್, ನೀವು ಲೆಫ್ಟಿಗೆ ಬಂದುಬಿಡಿ. ನಿಮ್ಮ ಸ್ಪೀಡ್ ಲಿಮಿಟ್ ಆದ ತಕ್ಷಣ ನೀವು ಲೆಫ್ಟಿಗೆ ಬಂದು ನಿಂತ್ಕೊಂಡು ಲೆಫ್ಟಲ್ಲಿ ನೀವು ಹೊರಟ್ರೆ ರೈಟಲ್ಲಿ ಹೋಗೋರು ಹೋಗ್ತಾ ಇರ್ತಾರೆ, ಅವ್ರ ಸ್ಪೀಡ್ ಆದ ತಕ್ಷಣ ಅವರು ಒಂದು ಲೆಫ್ಟಿಗೆ ಬಂದುಬಿಡ್ತಾರೆ. ಇದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಇದನ್ನು ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ ಕಂಪಲ್ಸರಿ ಇದಕ್ಕೆ ಕಿವಿಗೆ ಅರ್ಥ ಆಗೋ ಥರ ಹೇಳಿ ಅನಂತರ ಡ್ರೈವಿಂಗ್ ಲೈಸೆನ್ಸ್ ಕೊಡೋದೇ ಕರೆಕ್ಟ್. ಎಲ್ಲರಿಗೂ ರೈಟ್ ಸೈಡಲ್ಲೇ ಇರಬೇಕು, ಬಲಭಾಗದಲ್ಲೇ ಹೋಗ್ತಾ ಇರಬೇಕು. ಎಡಭಾಗದಲ್ಲಿ ಓವರ್ಟೇಕ್ ಮಾಡಿದ್ರೆ ಯಾವಾಗ ಲೆಫ್ಟ್ ಹೇಳಿದಾನೋ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗುತ್ತೆ. ಬಲಭಾಗದಲ್ಲಿ ಹೋಗ್ಲಿಕ್ಕೆ ಇವರು ಈ ಕಿವಿಗೆ ಏರ್ಫೋನ್ ಹಾಕೊಂಡು ಹಿಂದೆ ಆರೋ ನೋಡಿದ್ರು ಕೇಳಿಸ್ಕೊಳ್ದಿರ ಹೋಗ್ತಿರ್ತಾರೆ. ಆಂಬ್ಯುಲೆನ್ಸ್ ನೋಡಿದ್ರೆ ಒಳಗಿರ್ತಕ್ಕಂಥ ಪೇಷಂಟ್ ಏನಾಗ್ತಾರೆ ಅಂತಲೂ ಗೊತ್ತಿಲ್ಲ. ಆಂಬ್ಯುಲೆನ್ಸಲ್ಲಂತೂ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಪೇಷಂಟು ಹಾಸ್ಪಿಟಲ್ ಇದರಲ್ಲಿ ಗಾಡಿಯಲ್ಲಿ ಮಲಗಿದಾಗ ಶುರುವಾದರೆ ಹಾಸ್ಪಿಟ್ಲಿಗೆ ಬಂದು ಸೇರೋ ತನಕ ಆಂಬ್ಯುಲೆನ್ಸ್ ಆಫ್ ಮಾಡೋಂಗೆ ಇಲ್ಲ. ಆ ಸೌಂಡಿಗೆ ಒಳಗಡೆ ಇರ್ತಕ್ಕಂಥ ಪೇಷಂಟು ಅವನು ಯಾವಾಗ ಸತ್ತೋಗ್ತಾನೋ ಅಥವಾ ಬೈಕ್ಗೆ ಸತ್ತೋಗ್ತಾನೋ, ಅಟ್ಲೀಸ್ಟ್ ಯಾರನ್ನ ಅಡ್ಡ ಬಂದಾಗ ಮಾತ್ರ ಸೌಂಡ್ ಹಾಕ್ಕೊಂಡು ಅದಾದ ನಂತರ ಮುಂದುವರಿಸ್ಬೋದು. ಇದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಈ ವೇದಿಕೆಯಲ್ಲಿ ಮಾತಾಡೋದು ಪೇಷಂಟ್ ಒಳಗಡೆ ಹಾಸ್ಪಿಟಲ್ ಗಾಡಿಯೊಳಗೆ ಮಲಗಿಸಿದ ತಕ್ಷಣ ಆಗ ಶುರುವಾದರೆ ಕುಯ್ ಕುಯ್ ಅಂತ, ಅದು ಹಾಸ್ಪಿಟ್ಲಿಗೆ ಸೇರೋ ತನಕ ಆ ಸೌಂಡ್ ಕೇಳಿ ಅಬ್ಬಾ ತರ್ಕೊಳಕ್ಕಾಗಲ್ಲ ಅಂತ ಪರಿಸ್ಥಿತಿ. ಇವೆಲ್ಲ ಸ್ವಲ್ಪ ಬದಲಾವಣೆ ತಂದುಕೊಳ್ಬೇಕಾಗಿದೆ. ಬದಲಾವಣೆ ತಂದುಕೊಂಡು ಬದಲಾವಣೆ ತಂದರೆ ಹೊಸ ಒಂದು ಜಗತ್ತಿಗೆ ಒಂದು ದಾರಿ ಆಗುತ್ತೆ. ಯುವಕರಾಗಲಿ, ಇಂತಹ ಪರಿಸ್ಥಿತಿ ಆಗಲಿ, ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರಾಗಲಿ, ಅಪಾರ್ಟ್ಮೆಂಟಲ್ಲಿ ಯಾರೇ ಇದ್ದರೂ ಇವತ್ತೇ ಮೊದಲು ಮಾಡಿ ಆ ಕೆಲಸನ. ನಿಮ್ಮ ಮನೆ ಬಾಲ್ಕನಿ ಫುಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದಿರಲ್ಲ, ಬಂಧನ ಮಾಡಿಕೊಂಡು ಜೈಲ್ ಥರ ಮಾಡಿರ್ತಿರಲ್ಲ, ಅದಕ್ಕೊಂದು ಬಾಗ್ಲಿಟ್ಕೊಳ್ಳಿ. ಅಟ್ಲೀಸ್ಟ್ ಇಂಥ ಅವಘಡಗಳು ಏನಾದ್ರೆ ಮೇಲಿಂದ ಧುಮುಕ್ರಿ, ಕೈಯೋ ಕಾಲ್ಗೋ ಪೆಟ್ಟಾದರೆ ಪರವಾಗಿಲ್ಲ, ಪ್ರಾಣನೇ ಹೋಗ್ಬಿಟ್ರೆ ಏನು ಮಾಡ್ತೀರಿ? ನೆನ್ನೆ ಆದಂಥ ಪರಿಸ್ಥಿತಿ ಅದು. ಇನ್ನು ಮುಂದೆ ಇಂತಹ ಯಾವ ಅವಘಡ ಆಗೋದು ಬೇಡ. ತಂದೆ ತಾಯಿನ ನೋಡದಿರತಕ್ಕಂಥದ್ದು, ತಂದೆ ತಾಯಿ ಕೆಡಲಿ, ತಂದೆ ತಾಯಿ ಮರಣ ಹೊಂದಲಿ ಅಂತ ಹೇಳಿ ನಿನ್ನೆ ಒಂದು ಕುಟುಂಬದವರು ನನ್ನ ಮುಂದೆ ಬಂದಿದ್ರಮ್ಮ. ವಯಸ್ಸಾದಂಥ ತಂದೆ ತಾಯಿ, ಆತ ಸಂಪೂರ್ಣ ವಯೋವೃದ್ಧ. ಆತನ ಮಕ್ಕಳು ಈ ತಂದೆ ತಾಯಿ ಬದುಕಿದ್ರೆ ನಮ್ಮ ಆಸ್ತಿ ಸರಿಯಾಗಿ ಭಾಗ ಆಗಲ್ಲ ಅಂಥೇಳಿ ಅವ್ರನ್ನೇ ಕಡೆಗಣಿಸೋದಕ್ಕೆ, ಅವ್ರನ್ನೇ ಒಂದು ರೀತಿ ಮೂಲೆಗುಂಪು ಮಾಡಲಿಕ್ಕೆ ಒಂದು ತಂತ್ರಸಾರಗಳು ಮಾಡ್ತಾರೆ ಅನ್ನೋ ಒಂದು ಮಾತು ಆ ತಂದೆ ತಾಯಿಯ ಧ್ವನಿಯಲ್ಲಿ ಆಲಿಸಿದಾಗ ಆಗ ಆದಂಥ ಸಂಕಟ ಇದೆಯಲ್ಲ ಅಬ್ಬಾ, ಈ ತಂತ್ರಸಾರಗಳಾಗಲಿ ಅಥವಾ ಈ ತರಹ ಕೈ ಕೆಲಸನ ನಿಮ್ಮ ತಂದೆ ತಾಯಿನ ಈಗ ನಾವು ದೋಷಕ್ಕೆ ಒಳಪಡಿಸ್ಬೇಕಾ ಅಥವಾ ಅವ್ರಿಗೆ ತೊಂದರೆ ಕೊಡಬೇಕಾ, ಅದು ನಾನು ಮಾಡ್ತೀನಿ ಅಂತ ಮುಂದಾಗುವಂತಹ ಆ ಮೂರ್ಖ ಶಿಖಾಮಣಿಗಳನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಗ್ರಂಥಗಳಿದೆ, ವಿದ್ಯೆ ಇದೆ, ಆ ವಿದ್ವತ್ತನ್ನು ಹಿಂದಿರೋರು ಮಾಡಿಟ್ಟಿರ್ತಕ್ಕಂಥದ್ದು ಒಬ್ಬರ ಜೀವನದ ಬೆಳಕಾಗಲಿಕ್ಕೋಸ್ಕರ. ಒಂದು ಕುಟುಂಬದಲ್ಲಿ ಒಬ್ಬ ಹಿರಿಯ ಜೀವ ಬಂದು ನನ್ನ ಮಕ್ಕಳೇ ನನಗೆ ಪ್ರಯೋಗ ಮಾಡಿಸಿ ನಾನು ಮಲ್ಕೊಂಡ್ರೆ ನನ್ನ ಹಾಸಿಗೆ ತಳಗೆ ಒಂದು ನಿಂಬೆಹಣ್ಣು ಒಂದು ಮಳೆ ಸಿಗುತ್ತೆ, ಅಥವಾ ನಾನು ಮಲ್ಕೊಂಡ್ರೆ ಊಟ ಮಾಡೋದಕ್ಕೆ ಕೂತ್ಕೊಂಡ್ರೆ ಆ ತಟ್ಟೆ ತಳಗೆ ಒಂದಿಷ್ಟು ಭಸ್ಮ ಹಾಕಿರ್ತಾರೆ, ಅಥವಾ ನಾನು ಓಡಾಡೋಂಥ ಸ್ಥಳದಲ್ಲಿ ರಕ್ತ ಹನಿ ಬಿದ್ದಿರುತ್ತೆ, ಹೀಗೆ ಒಂದಕ್ಕೊಂದು ಆ ನೋವುಗಳನ್ನು ಹೇಳ್ಕೊಳ್ತಾ ಇದ್ರೆ ಕರಳು ಕಿವುಚುತ್ತೆ. ತನ್ನ ಕರಳನ್ನು ಬಗೆದು ಹೊಟ್ಟೆಯನ್ನು ಬಗೆದು ಹೊಟ್ಟೆಯಲ್ಲಿ ತನ್ನ ಮಾಂಸಖಂಡಗಳು, ತನ್ನ ತಿನ್ನುವ ಆಹಾರದಲ್ಲಿ ಒಂದಿಷ್ಟು ಆಹಾರ ಮಗುಗೆ ಅಂತ ಪ್ರತ್ಯೇಕವಾಗಿ ತನಗೆ ಆಹಾರ ಸಮೀಕ್ಷೆ ಸರಿಯಾಗಿ ಊಟ ಮಾಡಬೇಕು ಅಂತ ಹಂಬಲಿಸ್ತಾಳೆ ತಾಯಿ ಗರ್ಭಿಣಿಯಾದಾಗ. ಯಾತಕ್ಕೋಸ್ಕರ
ಗರ್ಭದಲ್ಲಿ ಶಿಶು ಇದೆ ಆ ಗರ್ಭದಲ್ಲಿರ್ತಕ್ಕಂಥ ಮಗು ಹೆಣ್ಣು ಗಂಡದನ್ನು ಗೊತ್ತಿಲ್ಲ ಆದರೆ ಗರ್ಭದಲ್ಲಿರ್ತಕ್ಕಂಥ ಮಗುಗೆ ಮೋಸ ಆಗಬಾರ್ದು ಅದು ಪೋಷಣೆ ಆಗಬೇಕು ಅದರ ಲಾಲನೆ ಪಾಲನೆಗಳಾಗಬೇಕು ಅಂತ ಇಂಥ ತಿನ್ನು ಯಾವ ತಿನ್ನು ಅಂದ್ರೆ ಸರಿಯೇ ಇದು ತಿಂದರೆ ನಿನ್ನ ಗರ್ಭದಲ್ಲಿರ್ತಕ್ಕಂಥ ಮಗು ಚೆನ್ನಾಗುತ್ತೆ ಅಂದ್ರೆ ಆ ಮಗು ಅದ್ರ ಏನು ರುಚಿ ಇದೆಯೋ ಇಲ್ವೋ ಅದನ್ನು ತಿಂದು ಬಿಡ್ತಾಳ ತಾಯಿ ಇವತ್ತು ನೀನು ಇಂಥ ಇಂಜೆಕ್ಷನ್ ತೆಗೆದುಕೊಳ್ಬೇಕು ಇದು ತೆಗೆದುಕೊಂಡ್ರೆ ಮಗು ಆರೋಗ್ಯವಾಗಿರುತ್ತೆ ಇಲ್ಲಾಂದ್ರೆ ಸಮಸ್ಯೆ ಅಂದರೆ ಆ ನೋವು ಎಷ್ಟಾಗಲಿ ಕೊಡಪ್ಪ ನನ್ನ ಇಂಜೆಕ್ಷನ್ ಅಂತಾಳೆ ಯಾರೊಬ್ಬ ಪುಣ್ಯಾತ್ಮ ಹೇಳ್ತಾನೆ ಬೆಟ್ಟ ತುದಿಯಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಹೂವನ್ನು ಶಿವನಿಗೆ ಬೇಕಾಗಿರ್ತಕ್ಕಂಥ ಹೂವು ಬಿಲ್ಲು ಪತ್ರೆಯನ್ನು ಏರಿಸಿದ್ರೆ ನಿನಗೆ ಸುಂದರವಾದಂತಹ ಒಳ್ಳೆ ನಯನ ಮನೋಹರವಾಗಿರ್ತಕ್ಕಂಥ ಒಳ್ಳೆ ಜ್ಞಾನವುಳ್ಳಂಥ ಮಗು ಆಗುತ್ತೆ ಅಂದರೆ ಬೆಟ್ಟ ತುದಿಗೆ ಹೋಗಿ ನಿಂತ್ಕೋತಾಳೆ ತಾಯಿ ಅದೇ ತರಹ ಜನ್ಮ ಕೊಡಬೇಕಾದ್ರೆ ತಾಯಿ ಗರ್ಭ ನಿಲ್ಲಬೇಕಾದ್ರೆ ಒಂದು ಹೆಣ್ಣು ಗರ್ಭ ನಿಲ್ಲಬೇಕಾದ್ರೆ ತನ್ನ ಪತಿದೇವ ಅವನು ಒಳಗಡೆ ತನಗೇ ತನಗೆ ಗೊತ್ತಿಲ್ಲದ ರೀತಿ ಒಂದು ದೊಡ್ಡ ಯಾಗವನ್ನೇ ನಡೆಸಿರ್ತಾನೆ ಒಳ್ಳೆ ಮಗ ಆಗಬೇಕು ಅಥವಾ ಒಳ್ಳೆ ಮಗು ಆಗಬೇಕು ನನ್ನ ಮಗು ನಾಳೆ ನನ್ನ ಮಗ ಮನೆಗೆ ನನ್ನ ಕುಟುಂಬಕ್ಕೆ ಬಂದರೆ ನನ್ನ ವಂಶವನ್ನು ಉದ್ಧಾರ ಮಾಡುವಂಥವನಾಗಬೇಕು ನಮ್ಮ ತಂದೆ ಹೇಗೆ ಹೆಸರು ಮಾಡಿದ್ರು ನಾನು ಹೇಗೆ ಶ್ರಮಿಸಿದ್ದೋ ಹಾಗೆ ನನ್ನ ಮಗ ಇನ್ನೂ ಚೆನ್ನಾಗಿರಬೇಕು ಅಂತ ಹಂಬಲಿಸಿ ಪರಿತಪಿಸಿ ನೋಡುವಂತಹ ಕಣ್ಣುಗಳು ಆ ತಂದೆ ತಾಯಿಯಲ್ಲಿರುತ್ತೆ ಆದರೆ ಅಂತಹ ತಂದೆ ತಾಯಿಯ ಜೀವನವನ್ನೇ ಕೊನೆಗೊಳಿಸಬೇಕು ಅಂತ ಯೋಚನೆ ಮಾಡುವಂಥ ಮೂರ್ಖ ಶಿಖಾಮಣಿಗಳು ಇನ್ನೂ ನಮ್ಮ ಪ್ರಾಂತ್ಯಗಳಲ್ಲಿ ನಮ್ಮ ಸುತ್ತಮುತ್ತ ಇದ್ದಾರಲ್ಲ ಬೇರೊಂದು ಮನೆಯಿಂದ ಬಂದಿರತಕ್ಕಂಥ ಹೆಣ್ಣು ಅತ್ತೆ ಮಾವ ಅಂದರೆ ಯಾಕಷ್ಟು ಕಡೆ ಕಾಣಿಸುವಂಥದ್ದು ಅದೇ ತರಹ ಅತ್ತೆ ಮಾವ ಸಹಿತ ಇನ್ನೊಂದು ಮನೆಯಿಂದ ಬಂದಿರತಕ್ಕಂಥ ಹೆಣ್ಣು ಮಗಳು ಆ ಬೇರೊಬ್ಬರ ಮನೆಗೆ ಬೇರೊಬ್ಬರ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣು ಮಕ್ಕಳನ್ನು ಯಾಕೆ ನೀವು ಬಹಳ ದೂರ ಕಾಣತಕ್ಕಂಥದ್ದು ಇಬ್ಬರೂ ಅರ್ಥ ಮಾಡ್ಕೋಬೇಕಾಗಿದೆ ಇಲ್ಲಿ ಹೆಣ್ಣೆತ್ತವರು ಮನೆಯಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳಿದ್ದಾರೆ ಅಂತ ನಿಮಗೆ ಮದುವೆ ಮಾಡಿಕೊಡ್ತಕ್ಕಂಥದ್ದಲ್ಲ ಅಥವಾ ಈ ಮನೆಗೆ ಬೇರೆ ಯಾರೂ ಗತಿ ಇಲ್ಲ ಅಂತ ನಿಮ್ಮನ್ನು ಕರ್ಕೊಂಬಂದು ಮನೆಗೆ ಸೇರಿಸ್ಕೊಳ್ತಕ್ಕಂಥದ್ದು ಅಲ್ಲ ಇಲ್ಲಿ ಅನ್ಯೋನ್ಯತೆ ಬೇಕು ಬಾಂಧವ್ಯ ಬೇಕು ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು ಬದುಕೋದು ಬೇಕು ಸಂಬಂಧಗಳು ಗಟ್ಟಿ ಆಗಬೇಕಾದ್ರೆ ವಂಶವನ್ನು ಉದ್ಧಾರ ಮಾಡಬೇಕಾದ್ರೆ ನಿಮ್ಮ ಮನೆಯ ನಂದಾದೀಪವನ್ನು ಬೆಳಗಿಸಬೇಕಾದ್ರೆ ಹೊರಗಡೆಯಿಂದ ಒಂದು ಹೆಣ್ಣು ಬರಲೇಬೇಕು ನಿಮ್ಮನೆಯವರೇ ನಿಮ್ಮ ವಂಶವನ್ನು ಉದ್ಧಾರ ಮಾಡಲಿಕ್ಕೆ ಆಗಲ್ಲ ನಿಮಗೆ ಹತ್ತಲ್ಲ 12 ಜನ ಮಕ್ಕಳಾದರೂ ಸಹಿತ ನಿಮ್ಮ ವಂಶ ಉದ್ಧಾರ ಆಗಲ್ಲ ನಿಮ್ಮ ವಂಶ ಉದ್ಧಾರ ಆಗಬೇಕಾದ್ರೆ ಇನ್ನೊಬ್ಬರ ಮನೆಯಿಂದ ಒಬ್ಬ ಹೆಣ್ಣುಮಗಳು ಮನೆಗೆ ಬರಬೇಕಾಗತ್ತೆ ಆ ಹೆಣ್ಣುಮಗಳನ್ನು ಸಹಿತ ನಮ್ಮನೆ ಮಗು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದ ನಮ್ಮ ಧರ್ಮ ಇದೆ ಅದನ್ನು ಮಾಡ್ಕೊಳ್ಳೋದಿಲ್ಲ ನಮ್ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಮಾತ್ರ ಮಕ್ಕಳು ಹೊರಗಡೆಯಿಂದ ಬಂದಿರತಕ್ಕಂಥ ಸೊಸೆ ಸೊಸೆ ಅಲ್ಲ ಸೊಸೆ ಅವಳು ಮನೆಗೆ ಮಗಳಾಗೋದೇ ಇಲ್ಲ ಈ ಪ್ರಕಾರವಾದಂಥ ಚಿಂತನೆ ಇವತ್ತಿಗೂ ನಾವು ಮಾಡ್ತಾನೆ ಇದ್ದೀವಿ ಹಾಗೆ ಹೊರಗಡೆಯಿಂದ ಬಂದಂಥ ಸೊಸೆ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಅವರ ಅಕಸ್ಮಾತ್ ಎಲ್ಲೋ ಜಾರು ಬಿದ್ದರೆ ಅವ್ರ ಕೈಯೋ ಕಾಲು ಪೆಟ್ಟಾದರೆ ಅಥವಾ ಅವ್ರಿಗೇನೋ ಸುಸ್ತಾಗಿ ಮೂಲೆ ಕೂತ್ಕೊಂಡ್ರೆ ನಿಮ್ಮ ತಂದೆ ತಾಯಿ ನೀವೆಷ್ಟು ಹಾಲು ಹಣ್ಣು ಕೊಟ್ಟು ಅವ್ರನ್ನ ಸುಧಾರಣೆ ಮಾಡ್ತಿರೋ ಇಲ್ವೋ ಅವ್ರನ್ನ ನೋಡ್ಕೊಳ್ಳುವಂತಹ ರೀತಿ ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಳ್ತೀರಿ ಅದೇ ನಿಮ್ಮ ಅತ್ತೆ ಮಾವನ ಆ ಥರ ಯಾಕೆ ನೋಡಬಾರ್ದು ತಪ್ಪಾಗತ್ತೆ ಏರ್ಧ್ವನಿ ಇರುತ್ತೆ ಅಥವಾ ನಿಮ್ಮ ಕಡೆ ತಪ್ಪೋ ಅವ್ರ ಕಡೆ ತಪ್ಪೋ ತಪ್ಪುಗಳು ಏನೇ ಇರಲಿ ಆ ತಪ್ಪನ್ನು ಮರೆಮಾಚಿ ಇನ್ನು ಮುಂದಕ್ಕಾದರೂ ಹಾಕೋ ಹೆಜ್ಜೆಯನ್ನು ಸಮಂಜಸವಾಗಿ ಹಾಕಿದ್ದೆ ಆದರೆ ಸುಂದರವಾದ ಬದುಕಾಗುವುದಿಲ್ಲ ಆದರೆ ಒಂದಂತೂ ಸತ್ಯ ಹೆಣ್ಣು ಮಕ್ಕಳು ಅತ್ತೆ ಸೊಸೆರ ಮಧ್ಯದಲ್ಲಿ ಏನೇ ಇರಲಿ ಗಂಡು ಮಕ್ಕಳು ಇಂತಹ ನೀಚಕೃತಿಗೆ ಕೈ ಹಾಕ್ತಾರೆ ಅಂದರೆ ತಂದೆಯ ಸಾವಿಗೋ ತಾಯಿಯ ಸಾವಿಗೋ ನೀವು ಮುಂದಾಗಿದ್ದೆ ಆದರೆ ಮುಂದಿನ ಜನ್ಮ ಮುಂದಿನ ಇನ್ನು 7 ಜನ್ಮ ರವರವರ ನರಕದಲ್ಲಿರ್ತೀರಿ ಬರೀ ಆ ಚಿಂತನೆ ಆ ಕಲ್ಪನೆ ಮಾಡಿದ್ರೆ ಸಾಕು ಅದರಲ್ಲೂ ಇಂತಹ ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಮಾಡತಕ್ಕಂಥ ತಂದೆ ತಾಯಿ ಬಗ್ಗೆ ಆಗಲಿ ಒಂದು ಕುಟುಂಬ ಹೊಡೆಯುವಂಥ ಕೆಲಸಕ್ಕೆ ಏನಾದರೂ ಮುಂದಕ್ಕೆ ಕೈ ಹಾಕಿ ಅಂತಹ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ಜ್ಯೋತಿಷರಿರಲಿ ತಂತ್ರಸಾರದವರಿರಲಿ ಅಥವಾ ಮಾಟಮಂತ್ರ ಮಾಡತಕ್ಕಂಥವ್ರಿರಲಿ ಇಂತಹ ಕೃತ್ರಿಮ ಪ್ರಯೋಗ ಮಾಡತಕ್ಕಂಥವ್ರಿರಲಿ ಕೊನೆಗೊಂದು ದಿವಸ ಮೈಯೆಲ್ಲ ಹುಳ ಬಿದ್ದು ಇನ್ನು ಯಾರೂ ಹತ್ತಿರ ಬರ್ದಿರ ವಾಸನೆ ದುರ್ವಾಸನೆ ಬಂದು ನಡುಬಿದೆಯಲ್ಲಿ ಸಾಯ್ತೀರಿ ಇದು ಸತ್ಯ ಇದು ಯಾಕೆಂದರೆ ಬಹಳ ಮನನೊಂದು ಮಾತಾಡುವಂಥ ಮಾತಿದು ತಂದೆ ತಾಯಿ ಸ್ಥಾನಮಾನ ಅಷ್ಟು ಸಾಮಾನ್ಯವಾದ್ದಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ಬಹುಶಃ ಬೆಳಗಿನ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ನನ್ನ ಈ ಏರು ಧ್ವನಿ ನಿಮಗೆ ಇಷ್ಟ ಆಯ್ತಲ್ಲೋ ನನಗೆ ಗೊತ್ತಿಲ್ಲ ಆದರೆ ನೊಂದು ಹೇಳ್ತಿದ್ದೇನೆ ಯಾರೊಬ್ಬರ ಕುಟುಂಬದಲ್ಲಾದರೂ ಈ ತಂತ್ರ ಮಂತ್ರ ಯಂತ್ರ ಎಂಬತಕ್ಕಂಥದ್ದು ಅಥರ್ವಣ ಎಂಬತಕ್ಕಂಥದ್ದು ಕೃತ್ರಿಮ ಎಂಬತಕ್ಕಂಥದ್ದು ಇನ್ನೊಬ್ಬರ ಸಾವಿಗೆ ಇನ್ನೊಬ್ಬರ ನೋವಿಗೆ ಇನ್ನೊಬ್ಬರ ದೇಹದಲ್ಲಾಗುವಂತಹ ನೋವಿನ ಪರಿಗೆ ಯಾರೇ ಕಾರಣೀಭೂತರಾದರೂ ಮಕ್ಕಳಾಗಲಿ ಅಥವಾ ಈ ಕೆಲಸ ಮಾಡ್ತಕ್ಕಂಥವರಾಗಲಿ ಅವರು ಮೈಯೆಲ್ಲ ಹುಳ ಬಿದ್ದೇ ಸಾಯೋಂಗಾಗತ್ತೆ ಅವರಿಗೆ ಮುಕ್ತಿನೂ ಇಲ್ಲ ಅವರಿಗೆ ಆ ಶಾಪದಿಂದ ಹೊರ ಬರಲಿಕ್ಕೂ ಆಗೋದಿಲ್ಲ ಇದು 100ಕ್ಕೆ 100 ಸತ್ಯ ಇದನ್ನರ್ತು ಇನ್ನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮರೆತು ಇನ್ನು ಮುಂದೆ ಇಂಥ ತಪ್ಪು ನಾನು ಮಾಡೋದಿಲ್ಲ ಅಂತ ಕ್ಷಮೆ ಹಾಚಿ ನಿಮಗೆ ಜನ್ಮ ಕೊಟ್ಟಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ
ಅದಕ್ಕೆ ನಿಮಗೆ ಅಲ್ಲಿ ಕನಿಷ್ಠ ಪಕ್ಷ ಅವರ ಆಶೀರ್ವಾದದಿಂದನಾದರೂ ಈ ದೋಷಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ. ಅಪ್ಪ ಮಾಡ್ತಿರ್ತಕ್ಕಂಥ ಕೆಲಸ ಮಕ್ಕಳು ಗೊತ್ತಾಗಬಾರ್ದು. ಯಾಕೆಂದರೆ ಅಪ್ಪ ನ್ಯಾಯಮಾರ್ಗದಲ್ಲಿ ಹೋಗಬೇಕಲ್ಲ, ಆ ನ್ಯಾಯಮಾರ್ಗ ಅವ್ರು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಬೇಕು, ಸಮಾಜದಲ್ಲಿ ಸ್ಥಾನಮಾನ ಬೇಕು, ಪಕ್ಕದ ಮನೆಯವರಿಗೆ ನಾವು ಚೆನ್ನಾಗಿರಬೇಕು, ಜೊತೆಗೆ ನನ್ನ ಕೊಲಿಗೆ ಅಥವಾ ನನ್ನ ಸಹಪಾಠಿ ಹೇಗಿದ್ದಾನೋ ಅವನ್ನ ಮೀರಿ ನಾನು ನಡೆದಿರಬೇಕು. ಇದೆಲ್ಲ ಬೇಕು ಅಂದರೆ ಅನ್ಯ ಮಾರ್ಗ ತುಳಿಬೇಕಲ್ಲ. ಅನ್ಯ ಮಾರ್ಗ ತುಳಿದ್ರೆ ತನ್ನ ಮಕ್ಕಳ ಮುಂದೆ ತನಗೆ ಅವಮಾನ ಅಲ್ವಾ? ಇವರ ಅಪ್ಪ ಅಮ್ಮನ ಜೊತೆ ಹಾಗಿರ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಯಾವತ್ತೂ ಈ ಥರ ನಡೆದಿರಲ್ಲ. ಯಾಕೆಂದ್ರೆ ಅವರ ತಂದೆ ತಾಯಿ ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜಿ ತಾತ ಅವರು ಬೆಳೆದು ಬಂದ ದಾರಿ ಬೇರೆ. ಅವರು ಬದುಕಿರುವಷ್ಟು ದಿವಸ ಅವ್ರ ಉಡುಗೆ ತೊಡುಗೆಗಳಾಗಲಿ, ಅವರ ನಡೆ ನಡವಳಿಕೆಗಳಾಗಲಿ, ಅವರ ಆಹಾರ ಪದ್ಧತಿ ಆಗಲಿ, ಅವರ ಬಂದಂಥ ದಾರಿ ಆಗಲಿ ಬಹಳ ಚೆನ್ನಾಗಿರುತ್ತೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಾರ್ವತ್ರಿಕವಾಗಿ ಹಿಂದೆ ಎಲ್ಲ ತಾಯಂದರು ಮನೆಯಲ್ಲಿ 60 ವರ್ಷ 70 ವರ್ಷ ಆದರೂ ದಾಂಪತ್ಯದಲ್ಲಿ ನೆಮ್ಮದಿ ಸುಖ ಸಂತೋಷವನ್ನು ಕಂಡಿದ್ದೀರಿ. ಆದರೆ ಇತ್ತೀಚಿನ ಮದುವೆ ಆದಂತಹ ಬೆಳವಣಿಗೆಗಳು ನೋಡಿದ್ದಿರಲ್ಲ, ಇತ್ತೀಚೆಗೆ ಏನಪ್ಪ ಅಂದರೆ ಸ್ವಲ್ಪ ಕಷ್ಟ ಆಗಿಬಿಟ್ರೆ ಡೈವರ್ಸ್ ತಗೋ, ನಿನಗಾಗಲ್ವಾ ಸಂಸಾರ ಮಾಡೋಕ್ಕೆ? ಒಂದ್ಸತಿ, ಎರಡು ಸತಿ, ಮೂರನೇ ಸತಿ ಪೇಪರ್ ತೊಗೊಂಬ, ಟೈಪ್ ಮಾಡಿಸು, ಅದಕ್ಕೊಬ್ಬ ಲಾಯರ್ ರೆಡಿಯಾಗಿರ್ತಾರೆ, ಮುಗೀತು, ಬರೆಸ್ಬಿಡೋದು. ಬರೆಸ್ಬಿಟ್ಟು ಕೊನೆಗೆ ಏನಪ್ಪ ಅಂದರೆ ಒಂದಿಷ್ಟು ದುಡ್ಡನ್ನು ಡೋರಿ ಅಂತ ಅವರಾದರೂ ಕೇಳೋದು, ಅಥವಾ ಇವ್ರಿಗಾದರೂ ಒಂದಿಷ್ಟು ಜೀವನಾಂಶಕ್ಕೆ ಅಂತ ಕೊಟ್ಬಿಡೋದು, ಮುಗೀತು, ಕೈ ತೊಳ್ಕೊ. ಆಮೇಲೆ ಇನ್ನೊಬ್ಬ ರೆಡಿಯಾಗಿರ್ತಾನೆ ಪುಣ್ಯಾತ್ಮ ಮದುವೆ ಆಗಲಿಕ್ಕೆ. ಯಾಕೆಂದರೆ ಅವ್ರು ಇನ್ನೊಬ್ಬ ರೆಡಿಯಾಗುವನು ಸಹಿತ ಇದೇ ಥರ ಡೈವರ್ಸ್ ಇರ್ತಕ್ಕಂಥವನೇ. ಇದೊಂದು ಪರಿಪಾಠ. ಇದು ಇಲ್ಲಿ ಡೈವರ್ಸ್ ಆಗಿದೆ, ಅವನು ಖಾಲಿ ಇದ್ದಾನೆ, ಅಥವಾ ಅಲ್ಲಿ ಖಾಲಿ ಇದ್ದಾಳ ತಾಯಿ, ಆ ತಾಯಿಗೂ ಗಂಡ ಇಲ್ಲ, ಇವನಿಗೆ ಹೆಂಡತಿ ಇಲ್ಲ. ಒಂದು ಸಂಸಾರದಲ್ಲಿ ಒಂದು ಮಾಂಗಲ್ಯ ಅಥವಾ ಒಂದು ಕುಟುಂಬ, ಒಂದು ಜೀವನ, ಬಹುಶಃ ನಿಮ್ಮ ಅಜ್ಜಿ ತಾತ, ನಿಮ್ಮ ತಂದೆ ತಾಯಿ ಇವರೆಲ್ಲ ಈ ಬದುಕು ಬದುಕಿದ್ದಾರಾ? ಇವರೆಲ್ಲ ಈ ಬದುಕು ಬದುಕಲಿಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಇದಲ್ಲ, ಅವ್ರು ಬಂದ ದಾರಿ ಆಗಿರಲಿಲ್ಲ. ಆದರೆ ಇವತ್ತಿನ ದಾರಿ ಇದಾಗಿದೆ, ಇವತ್ತಿನ ದಾರಿ ಆಪ್ಷನ್ ಇದೆ. ಯಾವ ಮನುಷ್ಯನಿಗೆ ಆಪ್ಷನ್ ಅಂತಕ್ಕಂಥದ್ದು, ಮುಂದೆ ಒಂದು ಅವಕಾಶ ಅಂತಕ್ಕಂಥದ್ದು, ಅಥವಾ ಇನ್ನೊಂದು ಮಾರ್ಗ ಅಂತಕ್ಕಂಥದ್ದು, ಇನ್ನೊಂದು ರಸ್ತೆ ರೋಡ್ ಕಾಣುತ್ತೋ, ಗಾಡಿ ಈ ರೋಡಲ್ಲಿ ಹೋಗಲ್ಲ, ಪಕ್ಕದಲ್ಲಿ ಆ ರಸ್ತೆ ಹುಡುಕುತ್ತೆ. ಎಲ್ಲರೂ ಮಾಡದೆ ಸಹಜ ತಾನೇ ಅದು. ಅದೇ ಮುಂದೆ ಬೆಳ್ಕೊಂಡು ಹೋದರೆ ಮುಂದಿನ ಪೀಳಿಗೆ ಏನಾಗ್ಬೋದು, ಮುಂದೆ ಸಮಾಜ ಏನಾಗ್ಬೋದು, ಒಂದು ಚಿಂತನೆ ಮಾಡಿ. ಇವತ್ತಿನ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಸ್ವಲ್ಪ ನೋವು ನೋವು ಆದರೆ, ಸ್ವಲ್ಪ ಸಮಸ್ಯೆ ಆದರೆ ತಗೊಳ್ಳೋದು ಪೇಪರ್ನ ಇಮಿಡಿಯೇಟ್ ಡೈವರ್ಸ್ ತಗೊಂಬ, ಅಥವಾ ಮಾರ್ಗಗಳನ್ನು ಬದಲಾಯಿಸುವಂಥದ್ದು, ತಮ್ಮ ಚಿಂತನೆಯನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು. ಹೀಗೆ 10 ಹಲವಾರು ವಿಭಿನ್ನಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾನೆ ಬಂದಿದ್ದೇವೆ. ಆದರೆ ಹಿಂದಿನ ಪರಂಪರೆ ಹೀಗಿರಲಿಲ್ಲ, ಹಿಂದಿನ ಪರಂಪರೆ ಹೀಗಿರಲಿಲ್ಲ, ಹಿಂದೆಲ್ಲ ಇಷ್ಟೊಂದು ಆಪ್ಷನ್ಸ್ ಇರಲಿಲ್ಲ. ಇವತ್ತು ಜ್ಞಾನ ಜಾಸ್ತಿ ಆಯ್ತಲ್ಲ, ಮಕ್ಕಳಿಗೆ ವಿದ್ಯೆ ಜಾಸ್ತಿ ಆಯ್ತಲ್ಲ, ಎಲ್ಲರೂ ಎಜುಕೇಟೆಡ್. ಸೇ ಅತಿಯಾದಂಥ ವಿದ್ಯೆ ಜ್ಞಾನ ನಿಮ್ಮ ಜೀವನವನ್ನು ಹಾಳು ಮಾಡ್ತಾ ಇದೆ. ಹಾಗಂತ ವಿದ್ಯಾಭ್ಯಾಸ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ವಿದ್ಯಾಭ್ಯಾಸ ಬೇಕು, ಜ್ಞಾನದ ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಅಜ್ಜಿ ತಾತ ಹೇಗಿದ್ದಾರೆ, ನಿಮ್ಮ ತಾತ ಹಾಗಿರಬೇಕಾದ್ರೆ ನಿಮ್ಮ ಅಜ್ಜಿಯ ಶ್ರಮ ಎಷ್ಟಿದೆ? ಒಂದಿಸಕಾದ್ರೂ ನಿಮ್ಮ ಅಜ್ಜಿ ಪಕ್ಕದಲ್ಲಿ ಕೂತ್ಕೊಂಡಮ್ಮ ನಿನ್ನ ಜೀವನ ಹೇಗಿತ್ತು, ನಿನ್ನ ಮದುವೆ ಆಗಿ ಬಂದ ಮೇಲೆ ನಿನ್ನ ಮನೆತನ ಹೇಗಿತ್ತು, ನಿನ್ನ ಮನೆಯಲ್ಲಿ ಅವಾಗ ನಿನ್ನ ಪರಿಸ್ಥಿತಿ ಹೇಗಿತ್ತು, ನೀನು ನಿಮ್ಮ ಅತ್ತೆಯವ್ರ ಹತ್ರ ಹೇಗೆ ಬದುಕಿದೀಯ ತಾಯಿ ಅಂತೇಳಿ ಒಂದಿಸಕಾದ್ರೂ ನಿಮ್ಮ ಅಜ್ಜಿನ ಕೇಳಿದ್ದೀರಾ? ಅಜ್ಜಿನ ಬೇಡ, ನಿಮ್ಮಮ್ಮನ ಕೇಳಿ. ಅಜ್ಜಿ ದೂರ ಆಗೋದ್ರು, ಅಜ್ಜಿನ ಕೇಳಕ್ಕೆ ಹೋದ್ರೆ ಅಜ್ಜಿ ಹೇಳೋದು ನೋಡ್ರ, ಅಯ್ಯೋ ಅದು ನಿನ್ನ ಕತೆ, ಇದೆಲ್ಲ ನಾನು ಕೇಳೋ ಸಹ ನೆಮ್ಮದಿನೂ ಇಲ್ಲ, ಕೇಳೋ ತಾಳ್ಮೆನೂ ಇಲ್ಲ. ಯಾಕೆಂದರೆ ಅಜ್ಜಿ ಅವಾಗ ಮನೆಯಿಂದ ಗಂಡ ಆಚೆ ಬರಬೇಕಾದ್ರೆ, ನಿಮ್ಮ ತಾತ ಹೊರಗಡೆ ಹೋಗಿ ಬರಬೇಕಾದ್ರೆ ಅವ್ರ ಕಾಲು ತೊಳಿಲಿಕ್ಕೆ ನೀರು ಕೊಡಬೇಕಿತ್ತು, ಟವಲ್ ಕೈಲಿ ರೆಡಿ ಇಟ್ಕೊಂಡಿರಬೇಕಿತ್ತು, ಅವ್ರು ಇನ್ನೂ ವೆಹಿಕಲ್ ಇಳಿದ್ರೆ ಅಥವಾ ಮನೆ ಬಾಗಿಲಿಗೆ ಬಂದರೆ ಆ ಗರ್ಜನೆ ಆಗಿತ್ತು. ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ತಾತ ಅಂತ ಯಾರು ಹಿರಿದ್ದಾರೋ ಅವರ ಗರ್ಜನೆ ಹಾಗೆ ಬದುಕ್ತಿತ್ತು. ಅಂದರೆ ಅವರ ಚಿಂತನೆ ಹೇಗಿತ್ತಂದರೆ ತನ್ನ ಮನೆಗೆ ತಾನೇ ಸಿಂಹ. ಒಂದು ಕಾಡಲ್ಲಿರ್ತಕ್ಕಂಥ ಸಿಂಹ ಹೇಗೆ ಗರ್ಜನೆನೋ ಹಾಗೆ ಆ ಕುಟುಂಬಕ್ಕೆ, ಆ ಪರಿವಾರಕ್ಕೆ, ಆ ಮನೆಗೆ ಅವರು ಸಿಂಹ ಆಗಿದ್ದರು. ಇವತ್ತು ಮನೆಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಸಿಂಹ ಅಲ್ಲ, ನಾವು ಸಾಕ್ಕೊಂಡಿರ್ತೀವಲ್ಲ ಶ್ವಾನಗಳು, ನಾಯಿಗಳು, ಅದಕ್ಕಿನ್ನ ಅಧ್ವಾನ ಇದೆ. ನಾಯಿಗಳನ್ನು ನಾವು ತೋರಿಸೋಂಗಿಲ್ಲ, ನಾಯಿಗಳಿಗೆ ಆ ಮಾತು ಹೇಳೋಂಗಿಲ್ಲ. ಯಾಕೆಂದರೆ ನಾಯಿ ಬೆಲೆ ಮನುಷ್ಯನಿಗೆ ಎಲ್ಲಿದೆ? ಇವತ್ತೊಂದು ನಾಯಿ ಬೆಲೆ ಲಕ್ಷಗಳು ದಾಟ್ಕೊಂಡಿದೆ. ನಾಯಿ ಕೊಡುವಂಥ ಸುಖದ ಸುಪ್ಪತ್ತಿಗೆ ನಾವು ಮನುಷ್ಯರಿಗೆ ಕೊಟ್ಟುಬಿಟ್ರೆ ಮನುಷ್ಯ ಎಲ್ಲೋ ಹೋಗ್ತಾನೆ. ಆದರೆ ನಾಯಿನ ಅಷ್ಟು ಜೋಪಾನವಾಗಿ ಕಾಪಾಡ್ತೀವಿ. ಅದೇ ಮನೇಲಿರ್ತಕ್ಕಂಥವ್ರಿಗೆ ಊಟದ ಬಗ್ಗೆ ಹೊರಗಡೆ ಆರ್ಡರ್ ಮಾಡಿ ತರಿಸ್ಕೊಳ್ತೀವಿ. ಮನೆಯಲ್ಲಿ ನೀವೇ ಖುದ್ದಾಗಿ ನಾಯಿಗೆ ಅಡುಗೆ ಊಟ ಮಾಡಿ ಹಾಕ್ತೀರಿ, ಅಥವಾ ಅದಕ್ಕೆ ಬೇಕಾಗಿರೋ ಪದಾರ್ಥ ಬೆಲೆ ಕೊಟ್ಟು ಪದಾರ್ಥ ತರ್ತೀರಿ. ಇಷ್ಟು ವ್ಯತ್ಯಾಸಗಳು ಕಾಣ್ತಾ ಇದ್ದೀವಿ ನಾವು. ಹಿಂದೆ ನಿಮ್ಮ ಅಜ್ಜಿ ತಾತ, ನಿಮ್ಮ ತಂದೆ ತಾಯಿ ಇವರು ಯಾರೂ ಕಾಣದ್ದನ್ನು ನಾವು ಕಾಣ್ತಾ ಇದ್ದೀವಿ.
ಇವರ ನಡೆ ನಡವಳಿಕೆಗಳ ಬಗ್ಗೆ ನಮ್ಮ ಅರಿವಿಲ್ಲದಿರ ನಮ್ಮದೇ ಪ್ರತ್ಯೇಕವಾದಂತಹ ದಾರಿಯಲ್ಲಿ ನಡೀತಿದ್ದೀವಿ. ಇವತ್ತು ಸಾರ್ವತ್ರಿಕವಾಗಿ ಎಲ್ಲರೂ ಕೇಳುವ ಒಂದು ಮಾತೇನೆಂದರೆ, ಹೆಣ್ಣುಮಗಳು ಮದುವೆ ಆಗಿ ಹೆಣ್ಣುಮಗಳು ರೆಡಿಯಾಗಿದ್ದರೆ ಆ ಹೆಣ್ಣುಮಗಳು ಕೆಲಸ ಮಾಡ್ತಾಳೆ, ಅವಳು ಉದ್ಯೋಗಕ್ಕೆ ಹೋಗ್ತಾಳೆ, ಅವಳು ಸಂಪಾದನೆ ತರ್ತಾಳೆ. ಅವಳು ಉದ್ಯೋಗ, ಅವಳು ಸಂಪಾದನೆ, ಅವಳು ಸಂಪಾದನೆ ತರೋ ಹೆಣ್ಣನ್ನು ನೀನು ಕಟ್ಕೊಳ್ಳೋದಾದರೆ ನಿನ್ನ ಬದುಕೇನು? ವಿವಾಹ, ವಿವಾಹದ ಪದ ಅರ್ಥವೇನು? ಒಂದು ಮದುವೆಯ ಅರ್ಥವೇನು? ಇನ್ನೊಂದು ಮನೆಯಿಂದ ಒಬ್ಬ ಮಗಳನ್ನ, ಹೆಣ್ಣುಮಗಳು ನಿನ್ನ ಮನೆಗೆ ತರಬೇಕಾದ್ರೆ, ಆ ಮನೆಗೆ ತರಬೇಕಾದ್ರೆ ನಿನ್ನ ಆಲೋಚನೆ ಹೇಗಿರಬೇಕು? ಒಂದು ದುಡಿಯೋ ಹೆಣ್ಣುಮಗಳನ್ನು ನೀನು ತರಬೇಕಾದ್ರೆ ನಿನ್ನ ಬದುಕೇನು, ನಿನ್ನ ದುಡಿಮೆ ಏನು, ಅಲ್ಲಿಗೆ ಜೀವನ ಇಷ್ಟೇನಾ? ಅವರು ದುಡಿತಾರೆ, ನೀನು ದುಡಿತೀಯ. ಅವ್ರಿಗೊಂದು ಪರ್ಮಿಟ್, ಒಂದು ಲೈಸೆನ್ಸ್ ಕೊಡೋದು, ಆಧಾರ್ ಕಾರ್ಡ್ ಕೊಟ್ಟಂಗೆ ಅವ್ರಿಗೊಂದು ಆಧಾರ್ ಕಾರ್ಡ್ ಕೊಟ್ಟು ಕುತ್ತಿಗೆಗೆ ಒಂದು ತಾಳಿ ಕಟ್ಟಿಬಿಟ್ಟು ಇದು ನನ್ನ ವಸ್ತು ಅಂತ ಮಾಡ್ಕೊಳ್ಳೋದು. ನೀನು ಹೇಗೆ ದುಡಿಯೋಕೆ ಹೋಗ್ತೀವಿ, ಅವರು ದುಡಿತಾರೆ. ಅವ್ರು ಬಂದು ಮನೇಲಿ ಪಾತ್ರೆ ಬಟ್ಟೆ ಇದೆಲ್ಲಿ ಮಾಡ್ತಾರೆ? ನೀನು ಮಾಡಲ್ವಲ್ಲ, ನೀನು ಮನೇಲಿ ಪಾತ್ರೆ ಬಟ್ಟೆ ಮಾಡಲ್ಲ. ಬೇಕಾದ ಒಂದು ಕಸಬರಿ ಕೇಳ್ಕೊಂಡು ಕನಿಷ್ಠ ಪಕ್ಷ ಮೂಲೆ ಕಸ ಗುಡಿಸಲ್ಲ. ನೋಡಿ, ಮನೇಲಿರ್ತಕ್ಕಂಥ ಹೆಣ್ಣು ಹೊರಗಡೆ ಹೋಗಿ ದುಡಿಯೋದು, ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ದುಡ್ಡು ಕೊಟ್ಟು ಲೇಬರ್ಸನ್ನ ಇಟ್ಕೊಳ್ಳೋದು. ಅಲ್ಲಿ ಪ್ರೀತಿ ವಿಶ್ವಾಸದ ಬಾಂಧವ್ಯ ಇರುತ್ತೆ, ಆ ಮನೆಗೊಂದು ಅನುಕಂಪನ ಇರುತ್ತೆ, ಆ ಮನೇಲಿ ನಂದು ತಂದು ಅನ್ನೋ ಬಾಂಧವ್ಯ ಬರುತ್ತೆ, ಅಥವಾ ಅಲ್ಲಿ ಶ್ರಮಕ್ಕೆ ಬೆಲೆ ಇದೆಯಾ? ಅದೇ ಒಬ್ಬ ಗಂಡಸು ಬೆಳಿಗ್ಗೆ ಆಚೆ ಹೊರಟು ಸಂಜೆ ಮನೆಗೆ ಬರ್ತಾ, ಆ ಸುಸ್ತಾಗಿ ಬರೋದು ಅಥವಾ ಏನೋ ಕೆಲಸ ಮಾಡಿ ಆಯಾಸಗೊಂಡು ಮನೆಗೆ ಬಂದಾಗ ನಿನ್ನ ಹೆಂಡತಿ ಲಕ್ಷಣವಾಗಿ ತಲೆ ಬಾಚಿಕೊಂಡು ಹೂ ಬಿಡ್ಕೊಂಡು ಅಥವಾ ಒಂದೇ ಮನೆ ಬಾಗಿಲಿಗೆ ಬಂದು ಬನ್ನಿ ಅಂತ ಒಳಗೆ ನಿಮ್ಮನ್ನು ಸ್ವಾಗತಿಸಿ, ನಿಮಗೊಂದು ಲೋಟ ನೀರು ಕೊಟ್ಟು ಕೂತ್ಕೊಳ್ಳಿ ಅಂತ 10 ನಿಮಿಷ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮನ್ನು ಸಮಾಧಾನ ರೀತಿ ಮಾತಾಡಿಸಿ, ಅದಾದ ನಂತರ ಊಟ ಮಾಡ್ತೀರಾ, ಟಿಫನ್ ಮಾಡ್ತೀರಾ, ಅಥವಾ ಒಂದು ಆಯಾಸ ಆಗಿದೆ ಬಟ್ಟೆ ಬದಲಾಯಿಸಿ ಮುಖ ತೊಳ್ಕೊಂಬನ್ನಿ, ನೀವು ಮುಖ ತೊಳ್ಕೊಳಕ್ಕೆ ಬಂದಾಗ ನಿಮಗೊಂದು ಟವಲ್ ಕೊಟ್ಟರೆ ಹೇಗಿದೆ ಜೀವನ? ಅದು ಅತಿಯಾದ ದುಡಿಮೆ. ಗಂಡ 5 ಲಕ್ಷ ದುಡಿ, ಹೆಂಡತಿ 5 ಲಕ್ಷ ದುಡಿ, ಯಾರೆದೆ ಮೇಲೆ ಇಡ್ತೀರಿ 5 ಲಕ್ಷ 5 ಲಕ್ಷ? ತಿನ್ನೋದು ನೋಡ್ರೆ ಆರ್ಡರ್ ಮಾಡಿ ತಗೊಂಡ್ ಬಾ ಅನ್ನ ಹೊರಗಡೆಯಿಂದ. ಇಲ್ಲದ ರೋಗ ರುಜಿನಗಳು, ಒಂದು ಸುಖ ಸಂತೋಷ ಇಲ್ಲ, ಅಲ್ಲೇ ಆಯಾಸ ಆಗಿ ಬಂದಿರ್ತೀರಿ, ಸುಸ್ತಾಗಿ ಬಂದಿರ್ತೀರಿ. ಒಬ್ಬರು ಉತ್ತರ, ಒಬ್ಬರು ದಕ್ಷಿಣ. ಏನು ಬೆಳಿಗ್ಗೆ ಯಥಾ ಪ್ರಕಾರ ಎದ್ದೇಳೋದು, ಡ್ಯೂಟಿಗೆ ಹೋಗ್ತಾ ಇರೋದು, ಇದು ಜೀವನ. ಇದೆಲ್ಲವನ್ನು ಆಲೋಚನೆ ಮಾಡಿದ್ರೆ ಮುಂದೆ ಬರ್ತಾ 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 ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಚಿಂತನೆಗಳಾಗಲಿ, ಆಲೋಚನೆಗಳಾಗಲಿ, ಒಂದು ಕುಟುಂಬ ಆಗಲಿ, ಕುಟುಂಬದ ಮೌಲ್ಯ ಆಗಲಿ, ಇದು ಯಾವುದು ಯಾರಿಗೂ ಸಿಗೋದಿಲ್ಲ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ತಮ್ಮನೆ ಮಕ್ಕಳಿಗೆ ಕನಿಷ್ಠ ಪಕ್ಷ ನಮ್ಮ ಹಿಂದಿನ ಪೂರ್ವ ಹೀಗಿತ್ತು, ನಾವು ಹೀಗೆ ಬದುಕಿದ್ದೀವಿ, ನೀವು ಹೀಗೆ ಬದುಕಬೇಕು ಅನ್ನೋದನ್ನು ಈ ಪರಿಪರ ಒಂದು ಪಾಠವನ್ನು ನೀವು ಮಕ್ಕಳಿಗೆ ಹೇಳಿದ್ರೆ ಸ್ವಲ್ಪ ಉಳ್ಕೊಳ್ಬಹುದು. ಇಲ್ಲ ಅಂದರೆ ಕಂಪ್ಲೀಟಾಗಿ ನಷ್ಟೋಗುತ್ತೆ, ಹೊಸ ಬದುಕು ಬರುತ್ತೆ, ಯಾಂತ್ರಿಕ ಜೀವನ ಬರುತ್ತೆ, ಯಂತ್ರಗಳು ಮನೆಗೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಈಗಾಗಲೇ ಪಾತ್ರೆ ತೊಳೆ ಮಿಷಿನ್ ಬಂದಾಯಿತು, ಪಾತ್ರೆ ತೊಳೆಯೋದಕ್ಕೆ ಮಿಷಿನ್ ಇದೆ, ಕಸ ಗುಡ್ಸೋಕ್ಕೆ ಮಿಷಿನ್ ಇದೆ, ಬಟ್ಟೆ ಒಗೆಯೋಕ್ಕೆ ಮಿಷಿನ್ ಇದೆ, ಅಡುಗೆ ಮಾಡೋಕ್ಕಿಲ್ಲ, ಎತ್ಕೊಂಡು ತಿನ್ಸೋಕ್ಕಿಲ್ಲ, ಅಥವಾ ಇದೆಯೋ ನನಗೆ ಗೊತ್ತಿಲ್ಲ. ಇನ್ನು ಬೇಕಾದ್ದು ಬೇಡೋದಕ್ಕೂ ಅದಕ್ಕೂ ಮಿಷಿನ್ಗಳೇ ಇದೆ, ಎಲ್ಲಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ. ಯಾರಿಗೆ ಯಾರ ಅವಶ್ಯಕತೆ ಇಲ್ಲ, ಬಹುಶಃ ಗರ್ಭದಲ್ಲಿ ಒಂದು ಮಗು ರೆಡಿ ಆಗಬೇಕಾದ್ರೆ ಅದಕ್ಕೇನಾದ್ರು ಒಂದು ಮಿಷಿನ್ ಬಂದುಬಿಟ್ರೆ ಅದು ಬಂದಾಗೋಗಿದೆ. IVF ಅಂತಿದೆ, ಅದಂತ ಇದೆ ಅಂತ ಅಲ್ವಮ್ಮ, ಅದು ಬಂದಾಗೋಗಿದೆ. ಇನ್ನು ಯಾರು ಯಾರ ಸಂಬಂಧ ಇಲ್ಲ, ಗಂಡನಿಗೆ ಹೆಂಡತಿ ಬೇಡ, ಹೆಂಡತಿ ಗಂಡ ಬೇಡ, ಎಲ್ಲಕ್ಕೂ ಮಿಷಿನೇ, ಎಲ್ಲಕ್ಕೂ ಮಿಷಿನ್ ಬಂದು ಜೀವನ ಅತಂತ್ರಕ್ಕೆ ಬಂದು ಕೊನೆಗೆ ನಾಳೆ ಸಾವಿನ ದಿನಗಳು ಸಹಿತ ಮಿಷಿನಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಮಹಾಲಯ ಪಕ್ಷಮಾಸ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಮಹಾಲಯ ಪಕ್ಷವನ್ನು ಆರಾಧನೆ ಮಾಡತಕ್ಕಂಥದ್ದು, ಪಕ್ಷಮಾಸದಲ್ಲಿ ಗತಿಸಿರ್ತಕ್ಕಂಥ ಅವರಿಗೆ ಪಿಂಡ ಪ್ರಧಾನಗಳನ್ನು ಕೊಡ್ತಕ್ಕಂಥದ್ದು, ಅವ್ರನ್ನ ನೆನಪು ಮಾಡಿಕೊಳ್ತಕ್ಕಂಥದ್ದು, ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಯಾವುದಾದ್ರು ಇದ್ದರೆ ಅದು ಮಾನವ ಜನ್ಮ ಮಾತ್ರ, ಅದು ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ನಮ್ಮ ಮುಂದೆ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಆನೆ ನೋಡಿದಾಗ ಎಲ್ಲರಿಗೂ ಸಂತೋಷ ಆಗುತ್ತೆ, ಭಗವಂತ ಈ ಸೃಷ್ಟಿಯಲ್ಲಿ ಎಂಥ ಒಂದು ದೊಡ್ಡ ಜೀವವನ್ನು ನೀನು ಸೃಷ್ಟಿಸಿದೆಯಪ್ಪ ಅಂತ. ಆದರೆ ಆನೆ ನೋಡಿದ್ರೆ ಸಂತೋಷ ಆಗುತ್ತೆ, ಆನೆ ಕೆಲವೊಮ್ಮೆ ಬಹಳ ಸಂತೋಷವಾಗಿರುತ್ತೆ. ಆನೆಯ ಮನಸ್ಸು, ಮನಸ್ಥಿತಿ ಮತ್ತು ಅದರ ಒಂದು ಗುಣ ಹೇಗೆ ಅಂದರೆ, ಸಂಪೂರ್ಣವಾಗಿ ಒಬ್ಬ ಮನುಷ್ಯನ ಹೋಲುವಂಥ ರೀತಿಯಲ್ಲಿರುತ್ತೆ. ಇದು ಅಧ್ಯಯನದಲ್ಲಿ ಇವತ್ತಿಗೂ ಸಹಿತ ರುಜುವಾಗಿರತಕ್ಕಂಥದ್ದು. ಹಾಗೆ ಆನೆಯ ಗುಣ ಹಾಗಿದ್ದರೆ ಇನ್ನು ಬೇರೆ ಪಶುಪಕ್ಷಿ ಪ್ರಾಣಿಗಳು, ಸಿಂಹ ಮತ್ತು ಹುಲಿ, ಚಿರತೆಗಳು ಎಲ್ಲವೂ ಸಹಿತ ಅದರದೇ ಆದಂತಹ ಒಂದು ಪ್ರಾಂತ್ಯಗಳಲ್ಲಿ ಅದರ ಗುಣವಿದೆ. ಪಕ್ಷಿಗಳನ್ನು ನೋಡಲಿಕ್ಕೆ ಎಂತೆಂಥ ಸುಂದರವಾಗಿರ್ತಕ್ಕಂಥ ಪಕ್ಷಿಗಳಿದೆ, ಮನುಷ್ಯರಿಗಿನ್ನ ನೋಡ್ಲಿಕ್ಕೆ ಅಂದ ಚಂದ ಎಲ್ಲವೂ ಇರತಕ್ಕಂಥ ಪಕ್ಷಿಗಳಿದೆ, ಆದರೆ ಅದು ಪಕ್ಷಿಗಳಾಗೇ ಇದೆ. ಆದರೆ ಮನುಷ್ಯನ ಗುಣ ಇದೆಯಲ್ಲ, ಅದು ಹಾಗಲ್ಲ.
ಮನುಷ್ಯನ ಗುಣ, ಮನುಷ್ಯನ ಮನಸ್ಸು, ಮನುಷ್ಯನ ಮನುಷ್ಯನಿಗೆ ಸಿಗ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆದ್ಯತೆ ಒಬ್ಬ ಮನುಷ್ಯನಿಗಲ್ದಿರೋ ಮತ್ತೆ ಯಾರಿಗೂ ಅಲ್ಲ. ಎಲ್ಲರನ್ನೂ ನಾವು ನೋಡ್ತೀವಿ, ಎಲ್ಲರಿಗೂ ಬೇಕು ಬೇಡ ಬಗ್ಗೆ ಚಿಂತನೆ ಮಾಡ್ತೀವಿ, ಎಲ್ಲದರ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ನೋಡಿಸ್ತೀವಿ, ಅದನ್ನು ಎಲ್ಲಿ ಬೇಕೋ ಅಲ್ಲಲ್ಲೇ ಬಿಟ್ಟು ಬರ್ತೀವಿ. ಆದರೆ ಮನುಷ್ಯನ ಮನಸ್ಸು, ಮನುಷ್ಯನಿಗೆ ಸಿಂಧು ಸಿಕ್ಕಂಥ ಈ ಜೀವ ಇದು ಯಾರಿಂದ ಸಿಕ್ತು? ಇದು ನಮ್ಮ ಪಿತೃದೇವತೆಗಳ ಒಂದು ವರದಾನ. ಪಿತೃದೇವತೆಗಳ ವರದಾನವಾಗಿರ್ತಕ್ಕಂತಹ ಈ ದೇಹ, ಈ ಮನಸ್ಸು, ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಚಸ್ಸು, ತೇಜಸ್ಸು ಇದೆಲ್ಲ ಪಿತೃದೇವತೆಗಳಿಂದ ಬರ್ತಕ್ಕಂಥದ್ದು. ಈಗಲೂ ಸಹಿತ ಬಹುಶಃ ಆಡು ಭಾಷೆಯಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲೇ ಅಳ್ತಿರ್ತಾರೆ, ಎಲ್ಲ ಇವರು ತಾತನ ತರಣಪ್ಪ, ಇವ್ರ ತಾತ ಬಹಳ ವಿದ್ಯಾವಂತರಿದ್ದರು, ಅಥವಾ ಇವ್ರ ತಾತ ಇದೇ ಥರ ಕೋಪ ಜಾಸ್ತಿ, ಇವ್ರ ತಾತ ಕೆಲಸದಲ್ಲಿ ಬಹಳಷ್ಟು ನಿಶ್ಚಯ ಅಲ್ಲಿದ್ದರು, ಇವ್ರ ತಾತ ಮಾಡುವ ಕೆಲಸ ಅವ್ರು ಕೆಲಸ ಮಾಡೋದು ಕೂತ್ಕೊಂಡ್ಬಿಟ್ರೆ ಇನ್ನೊಬ್ಬರು ನೋಡ್ತಾ ಇರಲಿಲ್ಲ, ಇಂತಹ ಪದಗಳೆಲ್ಲ ಬರುತ್ತೆ. ಅದೇ ಥರ ಮೊಮ್ಮಗನ್ನ ಮಾತಾಡ್ತಿರ್ತಾರೆ, ಮಗನ್ನು ಮಾತಾಡಲ್ಲ ಮೊಮ್ಮಗನ್ನ ಮಾತಾಡ್ತಾರೆ. ತಾವೆಲ್ಲರೂ ನೋಡಿದ್ದೀರಿ, ಎಲ್ಲ ಇವ್ರ ತಾತನ ಥರಾನೆ, ಇವ್ರ ತಾತ ಹೇಗೆ ನಡ್ಕೊಳ್ತಿದ್ರು ಹಾಗೇನೆ ಆ ಗಾಂಭೀರ್ಯ, ಆ ಮಾತು. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದು, ಇವ್ರ ತಾತ ಸ್ವಲ್ಪ ಹೆಚ್ಚು ಆಟ ಆಡ್ತಿದ್ರಂತಪ್ಪ, ಊರಲ್ಲೆಲ್ಲರೂ ಸ್ವಲ್ಪ ಹೀಗೆ ಆಡ್ತಿದ್ರಂತೆ, ಅದೇ ಥರ ಈ ಮೊಮ್ಮಗ ತಯಾರಾಗ್ಬಿಟ್ಟಿದ್ದಾನೆ. ಮಧ್ಯದಲ್ಲಿ ಅಪ್ಪನ ಹೇಳಲ್ಲ, ಆದರೆ ಮೊಮ್ಮಗನಿಗೆ ಆ ಗುಣ ಬಂದಿದೆ. ಹಾಗೆ ತಾತನಿಗೆ, ಅಜ್ಜಿಗೆ ಮೊಮ್ಮಗನ ಮೇಲೆ ಜಾಸ್ತಿ ಪ್ರೀತಿ. ಅರ್ಥ ಮಾಡಿಕೊಳ್ಳಿ, ತಾತನಿಗೆ ಮೊಮ್ಮಗನ ಮೇಲೆ, ಮೊಮ್ಮಗಳ ಮೇಲೆ ಜಾಸ್ತಿ ಪ್ರೀತಿ. ಮೊಮ್ಮಕ್ಕಳನ್ನು ಕಂಡ್ರೆ ತಾತಂದರಿಗೆ ಬಹಳಷ್ಟು ಖುಷಿಯಂತೆ, ತಾತನಿಗೆ ಅದೇನೋ ಒಂದು ಇಲ್ಲದಂಥ ಸಂತೋಷ. ಅವಾಗ ಬೇರೆಲ್ಲ ಏನು ಸಂಪತ್ತಿದ್ರು, ಬೇರೆಲ್ಲ ಏನು ಚಿನ್ನ ಬೆಳ್ಳಿ ಇದ್ರು ಅದ್ಯಾವುದು ಬೇಡ, ಮೊಮ್ಮಗ ಒಬ್ಬ ಇದ್ರೆ ಸಾಕು, ಆಟ ಆಡಿಸ್ಕೊಂಡು ಎದ್ದು ಬಿಡೋದು. ಯಾಕೆಂದ್ರೆ ಮೊಮ್ಮಗ ಯಾತಕ್ಕಾಗಿ ಬೇಕು? ನಾಳೆ ನೀವು ಗತಿಸಿದ ನಂತರ, ಅಂದರೆ ನಿಮ್ಮ ಯಾವಾಗ ಮುಗಿಯುತ್ತೆ ಈ ದೇಹದಿಂದ ಆತ್ಮ ಹೊರಟಾಗ, ಅವರಿಗೆ ಮುಕ್ತಿ ಸಿಗಬೇಕಾದ್ರೆ ಮೊಮ್ಮಗನೂ ಕಾರಣ ಆಗಿರ್ತಾನೆ. ಇದು ಒಂದಕ್ಕೊಂದು ಸಂಬಂಧಗಳಿದೆ. ಹಾಗೆ ಈ ಒಂದು ಪಕ್ಷ ಮಾಸದಲ್ಲಿ ಪ್ರತಿಯೊಂದರ ವಿಚಾರವೂ ಸಹಿತ ಬಹಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ವಿಚಾರಗಳನ್ನು ಸಹಿತ ಅರ್ಥೈಸಿಕೊಂಡು ಹೋದರೆ ಮಾತ್ರ ಈ ಬದುಕು ಸಿಗ್ತಕ್ಕಂಥದ್ದು. ವರ್ಷದಲ್ಲಿ ಇರ್ತಕ್ಕಂಥ ಈ 15 ದಿನ, ಈ 15 ದಿನದ ಒಂದೊಂದು ದಿನದ ವಿಶೇಷತೆ ಸಹಿತ ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಈ ವಿಶೇಷವಾಗಿರ್ತಕ್ಕಂಥ ಈ ದಿನಗಳನ್ನು ಯಾರೂ ಉತ್ಸಾಹ ವೇಸ್ಟ್ ಮಾಡ್ಕೋಬೇಡಿ. ಮಾನವ ಜನ್ಮ ದೊಡ್ಡದು ಅಂತ ದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕೆಂದರೆ ಈ ಮಾನವನಿಗಲ್ದಿರ ಮತ್ತಾರಿಗೂ ಇಲ್ಲವಂತೆ ಇಂತಹ ಒಂದು ಸುಖ, ಸಂತೋಷ, ನೆಮ್ಮದಿ, ಬದುಕು, ಯೋಚನೆ, ಆಲೋಚನೆ, ಬೇಕು ಬೇಡ ಎಲ್ಲವೂ ಸಹಿತ ಈ ಮಾನವನಿಗಷ್ಟೇ. ಈ ಸೃಷ್ಟಿಯಲ್ಲಿ ಮಾನವ ಜನ್ಮ ಅಷ್ಟು ದೊಡ್ಡದಾಗಿದೆ. ಅಂತಹ ಮಾನವ ಜನ್ಮ ದೊಡ್ಡದು ಅಂತ ಗೊತ್ತಿದ್ದಾಗ ನಮ್ಮ ನಡೆ ನಡವಳಿಕೆಗಳು, ನಮ್ಮ ಬದುಕು, ನಾವು ಹೇಗಿರಬೇಕು, ಯಾವ ಪ್ರಕಾರ ನಾವಿರಬೇಕು, ಇದೆಲ್ಲದರ ಬಗ್ಗೆ ಆಲೋಚನೆ ಮಾಡಬೇಕಾದ ಸಹಿತ ಒಬ್ಬ ಮಾನವನಾಗಿ ನಾವೇ ಮಾಡಬೇಕು. ಹಿಂದೆ ಒಂದು ಕುಟುಂಬದಲ್ಲಿ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯದ ಕಾಯಕವನ್ನು ಮಾಡ್ತಾ ನಿತ್ಯ ಅನುಷ್ಠಾನಗಳನ್ನು ಮಾಡಿ ಅವರು ಗದಿಸಿರ್ತಕ್ಕಂತಹ ಪಿತೃದೇವತೆಗಳಿಗೆ ತಿಲತರ್ಪಣವನ್ನು ಆಗಿಂದಾಗಲೇ ಪರ್ವಕಾಲಗಳಲ್ಲಿ, ಅಮಾವಾಸ್ಯಗಳಲ್ಲಿ, ವಿಶೇಷವಾಗಿರ್ತಕ್ಕಂಥ ಗ್ರಹಣ ಮೋಕ್ಷ ಕಾಲಗಳಲ್ಲಿ ತರ್ಪಣವನ್ನು ಕೊಟ್ಟು ಹಿರಿಯರ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ತಿರ್ತಕ್ಕಂಥ ಒಂದು ಕುಟುಂಬದ ಒಬ್ಬ ವ್ಯಕ್ತಿ. ಕಾಲಕ್ರಮೇಣ ಹಿರಿಯರೊಂದು ಮಾತು ಹೇಳ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ, ಆದಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿರಿ. ಪುಣ್ಯಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಶಕ್ತಿ ಇರುತ್ತೆ, ಆ ಕ್ಷೇತ್ರವನ್ನು ದರ್ಶನ ಮಾಡಿದ್ರೆ ನಿಮಗೊಂದು ಪಾಸಿಟಿವ್ನೆಸ್ ಸಿಗುತ್ತೆ ಅಂತ. ಯಾತಕ್ಕಾಗಿ ಅಂದರೆ ಆಯಾ ಕ್ಷೇತ್ರದ ಅಧಿದೇವತೆ, ಅಲ್ಲಿರ್ತಕ್ಕಂಥ ಹರಿಯುವ ನದಿ, ಅಲ್ಲಿರ್ತಕ್ಕಂಥ ಸಮುದ್ರ ತೀರ, ಅಲ್ಲಿರ್ತಕ್ಕಂಥ ಪಾಸಿಟಿವ್ನೆಸ್ ನಿಮಗೆ ಸಿಗಬೇಕಾದ್ರೆ, ನಿಮ್ಮೊಳಗಿರುವಂತಹ ನೆಗೆಟಿವ್ಸ್ ಹೋಗಬೇಕಾದ್ರೆ, ನಿಮ್ಮೊಳಗಿರುವ ಕೆಲವಷ್ಟು ಕರ್ಮಪರಗಳು ದೂರ ಆಗಬೇಕಾದ್ರೆ ಅಂತಹ ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡಬೇಕಂತೆ, ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗಿ ಬರಬೇಕಂತೆ, ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಬೇಕಂತೆ. ಹಾಗೆ ಹಸಿದ ವ್ಯಕ್ತಿಗೆ ಅನ್ನವನ್ನು ಕೊಡುವಂತಹ ಒಂದು ಕೈಂಕರ್ಯವನ್ನು ಮನುಷ್ಯ ತಾನು ಮಾಡಬೇಕಂತೆ. ನೀವು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಮನುಷ್ಯ ತೃಪ್ತಿ ಪಡಬೇಕಾದ್ರೆ ಅವನೊಂದು ಗಾಡಿ ಬೈಕು ಕಾರು ಏನೇ ಕೊಡಿ, ಇದ್ಯಾವುದೂ ಲೆಕ್ಕ ಅಲ್ಲ. ಹಸಿದ ವ್ಯಕ್ತಿಗೆ ಅನ್ನವನ್ನು ಕೊಡ್ತಕ್ಕಂತಹದ್ದು, ಮನೆಗೆ ಬಂದಂಥ ಅತಿಥಿಗಳನ್ನು ನಗನಗ್ತ ಮಾತಾಡಿಸ್ತಕ್ಕಂತಹದ್ದು, ಯಾರೇ ಒಬ್ಬ ವ್ಯಕ್ತಿ ಬಂದರೂ ಅವರು ನಮ್ಮವರೇ ಆಗಿದ್ದಾರೆ ಅಥವಾ ನಮ್ಮವರು ಇರಬಹುದು ಅನ್ನೋ ಒಂದು ಆತ್ಮೀಯತೆ, ಆ ಪ್ರೀತಿ ವಿಶ್ವಾಸದಲ್ಲಿ ಕಾಣತಕ್ಕಂತಹದ್ದು, ಬಂದ ಅತಿಥಿಗಳನ್ನು ಮುಖ ಗಂಟು ಹಾಕ್ಕೊಂಡು ಮಾತಾಡಿದಿರ, ಕನಿಷ್ಠ ಪಕ್ಷ ಸೌಜನ್ಯತೆಯಿಂದ ಒಂದೆರಡು ನಗುಮುಖದಲ್ಲಿ ಮಾತಾಡಿ ಆ ಕಾಲವನ್ನು ಕಳೀತಕ್ಕಂತಹದ್ದು. ನೀವು ತಿನ್ನುವ ಆಹಾರ ಒಂದಾಗಿದ್ದು ಮತ್ತೊಂದು ಬತ್ತು ಬಡಿಸುವಾಗ ಮತ್ತೊಬ್ಬರಿಗೆ ಇನ್ನೊಂದು ಆಹಾರವನ್ನು ಬಡಿಸೋದೇ ಆಗಿದ್ದರೆ ಅಲ್ಲೂ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ನಿಮಗೇಂತ ಪ್ರತ್ಯೇಕವಾದಂತಹ ಅನ್ನ ಬಡಿಸುವಾಗ ಮತ್ತೊಬ್ಬರಿಗೆ ಅನ್ನ, ಬೇರೊಂದು ಅನ್ನವನ್ನು ಬಡಿಸ್ತಕ್ಕಂಥದ್ದು ಅದು ಸಮಂಜಸವಲ್ಲ. ಇದೆಲ್ಲಕ್ಕೂ ಮೇರಿರ್ತಕ್ಕಂಥದ್ದು ಇನ್ನೂ ಮನೆ ಬಾಗಿಲಿಗೆ ಹಸಿವು ಅಂತ ಬರ್ತಕ್ಕಂಥ ಅವರನ್ನು
ಅಥವಾ ಏನೋ ಈ ಮನೆಗೆ ಹೋದ್ರೆ ಒಂದು ದೂಟ ಹಾಕ್ಬೋದೇನೋ ಅನ್ನುವಂಥ ಆಲೋಚನೆ ಇಟ್ಟು ಬರ್ತಕ್ಕಂಥ ಅವರನ್ನ ಒಂದು ಕಬ್ಬಿಣದ ಸಲಾಕೆಯೋ ಅಥವಾ ನಿಮ್ಮ ಕಾಲಿನ ಹೆಬ್ಬೆರಳೋ ಅಥವಾ ನೀವು ಕೂತ್ಕೊಂಡು ಅವ್ರ ಮುಂದೆ ಒಂದು ಕಡ್ಡಿ ತಗೊಂಡು ನೆಲವನ್ನು ಗೀಚುವಂತಹದ್ದು ಕೆಲವಷ್ಟು ಪ್ರಕ್ರಿಯೆಗಳನ್ನು ಕೆಲವಷ್ಟು ಜನ ಮಾಡ್ತಾರೆ. ಬಹುಶಃ ಈ ಪ್ರಕ್ರಿಯೆಗಳನ್ನು ಮಾಡುವವರಿಗೆ ಮಾತ್ರ ಇವತ್ತು ಅನ್ವಯಿಸುತ್ತೆ. ಆದರೆ ಈ ಒಂದು ಚರಿತ್ರೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ ಈ ಮಾಸ ಕಲ್ದಿರ ಮತ್ತು ಬೇರೆ ಮಾಸ ಕಲ್ವಲ್ಲ. ಮನುಷ್ಯನಿಗೆ ಒಂದು ಪ್ರೇತ ಜನ್ಮ ಅಂತ ಬರುತ್ತೆ. ಆ ಪ್ರೇತ ಜನ್ಮ ಯಾವಾಗ ಬರುತ್ತೆ? ತಾನು ಮಾಡಿರ್ತಕ್ಕಂಥ ಕೆಲವಷ್ಟು ಕ್ಷಮಿಸಕ್ಕೆ ಆಗದಿರತಕ್ಕಂಥ ಒಂದಷ್ಟು ದೋಷಗಳಿದೆಯಲ್ಲ, ಅದಕ್ಕೆ ಅಲ್ಲಿ ಬರುತ್ತಂತೆ. ಆ ಪ್ರೇತ ಜನ್ಮ ಅಂತ ಒಂದು ಸರ್ತಿ ಬಂದರೆ ಅದನ್ನು ನಶಿಸಿ ಅದನ್ನು ದಾಟಿ ಮುಂದಕ್ಕೆ ನಡಿಬೇಕಾದ್ರೆ ಪುನಃ ಆ ವಂಶದಲ್ಲಿ ಇರ್ತಕ್ಕಂಥವರು ಏನಾದರೂ ಒಂದಿಷ್ಟು ದಾನ ಧರ್ಮ ಪೂಜೆಗಳನ್ನ ದಾನವನ್ನು ಅಥವಾ ಗೋಪ್ರಾರ್ಥನೆಯನ್ನು ಗೋಗ್ರಾಸವನ್ನು ಪ್ರತಿನಿತ್ಯ ಕೊಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ಗೋವನ್ನು ಸ್ಪರ್ಶಿಸಿ ನಮಸ್ಕರಿಸಿ ಅಂತ ಹೇಳ್ತಾರೆ. ಒಂದು ಗೋವು ಕಂಡ್ರೆ ಕನಿಷ್ಠ ಪಕ್ಷ 3 ಪ್ರದಕ್ಷಿಣೆಯನ್ನು ಮಾಡಿದ್ರೆ 300 ಕೋಟಿ ದೇವತೆಗಳನ್ನು ನೀವು ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಗೋ ಸಂರಕ್ಷಣೆಯಲ್ಲಾಗಲಿ, ಗೋ ಪ್ರದಕ್ಷಿಣೆಯಲ್ಲಾಗಲಿ, ಗೋ ಸ್ಪರ್ಶದಲ್ಲಾಗಲಿ ಅಂತಹ ಒಂದು ಶಕ್ತಿ ಅಲ್ಲಿದೆ. ಆದರೆ ಮಾನವ ಜನ್ಮ ಬಹಳ ದೊಡ್ಡದು. ಈ ಮಾನವ ಜನ್ಮ ದೊಡ್ಡದು ಅಂತ ದಾಸರು ಹೇಳುವಾಗ ಇದೇ ಮಾನವ ಜನ್ಮ ಪ್ರೇತ ಜನ್ಮ ಆಗಿಬಿಟ್ರೆ? ತಾವೊಬ್ಬರು ನೋಡಬಹುದು, ಒಂದಷ್ಟು ಜನ ಆಡೋ ಮಾತು ಇದಾಗಿದೆ, ಏನು ಒಳ್ಳೆ ಪ್ರೇತಗಳೇ ಬಂತಲ್ಲ ಅಂತ ಹೇಳ್ತಾರೆ. ನಿನ್ನ ಮುಖ ನೋಡಿದ್ರೆ ಯಾಕೋ ಪ್ರೇತಗಳೇ ಬರ್ತಿದೆಯಪ್ಪ, ಇತ್ತೀಚೆಗೆ ನಿನ್ನ ಮುಖಲಕ್ಷಣ ಸರಿ ಹೋಗ್ತಾ ಇಲ್ಲ, ನಿನ್ನ ಕಣ್ಗಳು, ನಿನ್ನ ಕೆನ್ನೆ, ನಿನ್ನ ಕಣ್ಣು, ನಿನ್ನ ಮಾತು, ನಿನ್ನ ಹಲ್ಲು, ನೀನು ಊಟ ಮಾಡುವ ಶೈಲಿ, ನಿನ್ನ ನಡೆಯ ನಡವಳಿಕೆಗಳು, ನೀನು ನೋಡುವ ದೃಷ್ಟಿ, ಅಬ್ಬ ನಿಮ್ಮನ್ನು ನೋಡಿದ್ರೆ ಭಯ ಆಗತ್ತೆ. ಈ ಹಿಂದೆಲ್ಲ ಚೆನ್ನಾಗಿರ್ತಕ್ಕಂಥದ್ದು, ಈಗ ನಿಮ್ಮಲ್ಲಿ ಆ ಒಂದು ವರ್ತನೆಗಳು ಬರ್ತಾ ಇದೆ ಅಂದರೆ, ಕೆಲವರು ಗದಿಸಿದ ನಂತರ ಪ್ರೇತ ಆಗ್ತಾರಂತೆ, ಕೆಲವರು ಬದುಕಿರುವಾಗೆ ಪ್ರೇತವಾಗಿಬಿಡ್ತಾರಂತೆ. ನೋಡಿದ್ರೆ ಭಯ ಆಗುವಂಥದ್ದು ಮಾತು, ಆತನ ನಡೆ ನಡವಳಿಕೆಗಳು, ಕುಟುಂಬದಲ್ಲಿ ತನ್ನ ವರ್ತನೆ, ಇದೆಲ್ಲವೂ ಸಹಿತ ಗಾಬರಿ ಇಡಿಸುತ್ತಂತೆ. ಇದೆಲ್ಲ ಯಾಕೆ ಬರುತ್ತೆ? ನಾವು ಮಾಡುವಂತಹ ಒಂದಷ್ಟು ಕರ್ಮಫಲಗಳು, ಆ ಕರ್ಮಫಲಗಳು ನಮ್ಮ ಬೆನ್ನ ಹಿಂದೆ ಕೂತ್ಕೊಂಡು ನಮ್ಮನ್ನು ಆ ಥರ ಹೆಜ್ಜೆ ಹಾಕ್ಸತ್ತಂತೆ. ಆದರೆ ಇವತ್ತಿನ ಚರಿತ್ರೆ ಖಂಡಿತ ಬಹಳಷ್ಟು ಸೂಕ್ಷ್ಮತೆ ಇದೆ. ಕೂತ್ಕೊಳ್ಳಿ, ತಿಳಿಸ್ತೇನೆ. ಮನುಷ್ಯ ತಾನು ಮಾಡುವಂತಹ ತಪ್ಪುಗಳನ್ನು ಅರ್ತುಕೊಂಡು ತಪ್ಪು ಮಾಡಿದ್ರಿ ಅಂತ ಗೊತ್ತಾದ ಮೇಲೆ ಅವತ್ತಿಗೆ ಅದು ಕ್ಷಮೆ ಯಾಚಿಸಿಬಿಟ್ಟು ಮಾನವ ಸಸನ್ನು ತನ್ನ ಜೀವನವನ್ನು ಸರಿಪಡಿಸ್ಕೊಳ್ಬೇಕು. ಆದರೆ ಅದನ್ನು ನಾವು ಮಾಡೋದಿಲ್ಲ. ಯಾವಾಗ ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ದಿರ ಅದನ್ನೇ ಸಾಬೀತುಪಡಿಸ್ಕೊಂಡು ಹೋಗ್ತೀವಲ್ಲ, ಒಂದು ಸುಳ್ಳನ್ನು ಮುಚ್ಚಕ್ಕೆ ಹೋಗಿ 16 ಸುಳ್ಳುಗಳನ್ನು ಹೇಳ್ತೀವಲ್ಲ, ಅಲ್ಲಿ ಪ್ರೇತ ಜನ್ಮ ಬರುತ್ತೆ. ಮನುಷ್ಯ ಹಸಿವಿನಿಂದ ಬಂದಾಗ ಕನಿಷ್ಠ ಪಕ್ಷ ಒಂದಷ್ಟು ಮಾನವೀಯತೆಯನ್ನು ಅರ್ಥ ಮಾಡಿಕೊಂಡು ಬಂದಂತಹ ಅತಿಥಿ ಅಭ್ಯಾಗತರಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸದಿರ ಅವ್ರನ್ನ ಬರೀ ಹೊಟ್ಟೆಯಲ್ಲಿ ಕಳಿಸ್ತೀವಲ್ಲ, ಅಲ್ಲಿ ಪ್ರೇತ ಜನ್ಮ ಬರುತ್ತೆ. ಮನೆಯಲ್ಲಿ ನಮಗೆ ಮಾತ್ರ ಬಿಸಿ ಅಡುಗೆ ಇರಬೇಕು, ನಮಗೆ ಮಾತ್ರ ಬಿಸಿಯನ್ನ ಇರಬೇಕು, ಬಂದವರಿಗೆ ತಂಗಳನ್ನವೋ ಅಥವಾ ಬೆಳಗ್ಗೆ ಮಾಡಿರ್ತಕ್ಕಂಥದ್ದು ಅನ್ನ ಸೀದ್ ಹೋಗಿರ್ತಕ್ಕಂಥದ್ದು ಅಥವಾ ಪಾತ್ರೆಯಲ್ಲಿ ಮಿಕ್ಕಿರ್ತಕ್ಕಂಥದ್ದು ಅನ್ನ ಮುದ್ದೆಯಾಗಿ ತಲೆಗಡೆ ಉಳಿದಿರ್ತಕ್ಕಂಥ ಅನ್ನವೋ ಆ ಅನ್ನವನ್ನೇ ಪುಡಿ ಮಾಡಿ ಮತ್ತೊಮ್ಮೆ ಬಿಸಿ ಮಾಡಿ ನಮಗೆ ಮಾತ್ರ ಪ್ರತ್ಯೇಕವಾಗಿ ಇಟ್ಕೊಂಡು ಅವರಿಗೆ ಆ ಅನ್ನವನ್ನು ಬಡಿಸುವಂಥದ್ದಿದೆಯಲ್ಲ. ಸರ್ತಿ ಸಾಲಲ್ಲಿ ಕೂತ್ಕೊಂಡಾಗ ನಮಗೆ ಪ್ರತ್ಯೇಕವಾದ ಅನ್ನವನ್ನು ಬಡಿಸಿ ಮತ್ತೊಬ್ಬರಿಗೆ ಇನ್ನೊಂದು ಅನ್ನವನ್ನು ಬಡಿಸಿದ್ರೆ ಅಲ್ಲಿ ಪ್ರೇತ ಜನ್ಮ ಬರುತ್ತೆ. ತಾಯಂದಿರಿಗೆ, ಹೆಣ್ಣುಮಕ್ಕಳು, ನೀವೇ ತಪ್ಪು ಮಾಡಬೇಡಿ. ಯಾಕೆಂದರೆ ದುಡಿದು ತರ್ತಕ್ಕಂಥ ಅವರಿಗೆ ನಾವು ಹೆಚ್ಚು ಆದ್ಯತೆ ಕೊಡಬೇಕು ಎಂಬತಕ್ಕಂಥದ್ದು ಹೆಣ್ಣುಮಕ್ಕಳ ಅಭಿಮತ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿಗೂ ಸಹಿತ ತಾಯಂದರು ಹೆಣ್ಣುಮಕ್ಕಳನ್ನು ಏನು ಮಾಡ್ತೀರಿ, ಗಂಡನಿಗೆ ಬಿಸಿಯಾಗಿರ್ತಕ್ಕಂಥ ಅನ್ನ ಮಾಡಿ ಮಕ್ಕಳಿಗೂ ಸಹಿತ ತಂಗಳನ್ನು ಹಾಕಿರ್ತೀರಿ. ಅದು ತಪ್ಪಲ್ಲ, ಆದರೆ ನಮ್ಮ ಕುಟುಂಬದವರಿಗೆ ನಾವು ಆ ಥರ ಬಿಸಿಯನ್ನು ಅಥವಾ ನೀವು ಮಿಕ್ಕಿರ್ತಕ್ಕಂಥದ್ದು ಬೆಳಗಿನ ಅನ್ನವೋ ಮಧ್ಯಾಹ್ನದ ಅನ್ನವೋ ಅದನ್ನು ನೀವು ಮನೆಯಲ್ಲಿರ್ತಕ್ಕಂಥವ್ರು ಅನ್ನದಗಳ ಮೇಲೆ ಬಹಳ ಬೆಲೆ ಇದೆ. ಯಾಕೆಂದರೆ ಒಂದಗಳ ಅನ್ನ ಬೆಳಿಬೇಕಾದ್ರೆ, ಒಂದಗಳ ಅನ್ನಕ್ಕೂ ಸಹಿತ ಒಬ್ಬ ರೈತ ಅಕ್ಕಿಯನ್ನು ಬೆಳಿಬೇಕಾದ್ರೆ ಬಹಳ ಕಷ್ಟ ಇದೆ. ರೈತ ಬೆಳೆದಂಥ ಬೆಳೆ ಕಷ್ಟ ಇದೆ, ಅದನ್ನು ಸಂಪಾದನೆ ಮಾಡತಕ್ಕಂತಹ ನಿಮ್ಮ ಯಜಮಾನರು, ನಿಮ್ಮ ಮನೆಯ ಪತಿದೇವರು ಅಥವಾ ನಿಮ್ಮ ತಂದೆ ಯಾರು ಮನೆಗೆ ಹಣವನ್ನು ಅಕ್ಕಿಯನ್ನು ತರ್ತಿರ್ತಾರಲ್ಲ, ನಿಮ್ಮ ಮನೆಗೆ ದುಡಿದು ತಂದು ಹಾಕ್ತಾರಲ್ಲ, ನಮ್ಮೆಲ್ಲರೂ ಊಟಕ್ಕಾಗಿ ದುಡಿತಿರ್ತಾರಲ್ಲ, ಅವರ ಶ್ರಮ ಇನ್ನೂ ದೊಡ್ಡದಾಗಿದೆ. ಆದರೆ ಮಾಡುವ ಕೈಗಳು ಅಂದರೆ ನಿಮ್ಮ ಕೈಗಳು ಎಷ್ಟು ಬೇಕೋ ಅಷ್ಟನ್ನೇ ಮಾಡಿ, ಆ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟೇ ಬಿಸಿ ಪದಾರ್ಥ ಮಾಡ್ಕೊಳ್ಳಿ, ಅದನ್ನು ಹೊರತುಪಡಿಸಿ ಲೆಕ್ಕವಿಲ್ಲದಂತ ರೀತಿ ಮಾಡಿ ಚೆಲ್ಲೋದು ಸಮಂಜಸ ಅಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ದು ಬಹಳ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಒಂದೊಂದು ಪಾರ್ಟ್ ಪಾರ್ಟ್ ತೆಗೆದಿಟ್ಟರೆ ಇಲ್ಲಿ ತಪ್ಪು ಯಾರ್ದು, ಯಾರು ತಪ್ಪು ಮಾಡ್ತಿದ್ದೀವಿ, ನಮ್ಮ ತಪ್ಪನ್ನು ಎಲ್ಲಿ ಸರಿಪಡಿಸ್ಕೋಬೇಕು ಅದೆಲ್ಲರೂ ಚಿಂತನೆ ಮಾಡಬೇಕು. ಹೀಗೆ ಹಿಂದೆ ಈ ಒಂದು ಚಿಕ್ಕದಾದಂತಹ ಒಂದು ಅನುಷ್ಠಾನದ ಕಥೆ ಏನಪ್ಪ ಅಂದರೆ, ಒಬ್ಬ ಋತ್ವಿಜ ಅಥವಾ ಒಬ್ಬ ವಿಪ್ರ, ಒಬ್ಬ ಬ್ರಾಹ್ಮಣ ಅಥವಾ ಒಬ್ಬ ವ್ಯಕ್ತಿ
ನಾವಿಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಇಲ್ಲಿ ಪ್ರತಿಬಿಂಬಿಸ್ತಾ ಇರತಕ್ಕಂತದಲ್ಲ ಆದರೆ ಈ ಚರಿತ್ರೆ ಮುಂದೆ ಹೋಗಬೇಕಾದ್ರೆ ಇಲ್ಲೊಬ್ಬ ವ್ಯಕ್ತಿ ಪಾತ್ರಧಾರಿ ಬೇಕು ಅದಕ್ಕಾಗಿ ಒಬ್ಬ ವ್ಯಕ್ತಿ ಅಂತ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ತಾನು ತನ್ನ ಪ್ರತಿನಿತ್ಯದ ಕಾಯಕವನ್ನ ಶ್ರದ್ಧಾಭಕ್ತಿಯಾಗಿ ಮಾಡುತ್ತಿದ್ದ ತನ್ನ ಕುಟುಂಬದ ತನ್ನ ಅರ್ಧಾಂಗಿ ಸಹಿತ ತಾನು ಮಾಡುವಂತಹದ್ದು ತನ್ನ ನಿತ್ಯ ಅನುಷ್ಠಾನ ನಿತ್ಯ ಪೂಜಾ ಕೈಂಕರ್ಯ ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸತಕ್ಕಂತಹದ್ದು ಸ್ವಾಗತಿಸತಕ್ಕಂತಹದ್ದು ಕಷ್ಟಾನುಸುಖನ ಮನೆಯಲ್ಲಿ ಎಷ್ಟು ಅಡಿಗೆ ಇದ್ದರೆ ಅದನ್ನು ನಾಲ್ಕು ಜನಕ್ಕೆ ಹಂಚಿ ಊಟ ಮಾಡತಕ್ಕಂತಹದ್ದು ಹಾಗೆ ಬಂದಂಥ ಅತಿಥಿ ಅಭ್ಯಾಗತರನ್ನು ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡ್ತಕ್ಕಂಥದ್ದು ಹಾಗೆ ಯಾರೊಬ್ಬರು ಕಷ್ಟ ಅಂತ ಹೇಳ್ಕೊಂಬಂದಾಗ ಅವ್ರನ್ನ ಕರೆದು ತಮ್ಮ 10 ನಿಮಿಷ ಸಮಾಧಾನ ಕೊಡಿಸ್ಕೊಂಡು ನಿಮ್ಮ ಕಷ್ಟ ಏನು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿ ಆಲಿಸ್ತಕ್ಕಂಥದ್ದು ಹಾಗೆ ಬಂದಂತಹ ವ್ಯಕ್ತಿಗಳನ್ನು ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡಿಸ್ತಕ್ಕಂಥದ್ದು ಇಲ್ಲಿ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು ಅರ್ಥ ಮಾಡಿಕೊಳ್ಳಿ ಮಾಡಿರ್ತಕ್ಕಂಥ ಪದಾರ್ಥ ಪ್ರತ್ಯೇಕವಾಗಿ ಇಲ್ದಿರ ಎಲ್ಲರಿಗೂ ಸರಿಸಮಾನವಾಗಿ ಹಂಚುವಂಥದ್ದು ಎರಡನೇದು ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡ್ತಕ್ಕಂಥದ್ದು ಮೂರನೇದು ಮುಖ ಗಂಟು ಹಾಕೊಳ್ದಿರ ಬಂದಂತಹ ಅವರನ್ನು ಸ್ವಾಗತಿಸ್ತಕ್ಕಂಥದ್ದು ನಾಲ್ಕನೇದು ಬಂದಾಗ ಅತಿಥಿಗಳು ಯಾಕನ್ನ ಬಂದರೋ ಅಂಥೇಳಿ ಕೆಲವ್ರ ಮನೆಗೆ ವರ್ತನೆ ಮಾಡ್ತಾರಲ್ಲ ನೋಡಿದ್ರೆ ಕೆಲವ್ರ ಮನೆಗಳಲ್ಲಿ ನೀವು ಹೋದಾಗ ನಿಮಗೆ ಅನುಭವ ಆಗಿರ್ಬೋದೇನೋ ಯಾರಾದರೂ ಮನೆಗೆ ಹೋದ್ರೆ ಅಯ್ಯೋ ಯಾಕನ್ನ ಬಂದ್ರಪ್ಪ ಅನ್ನೋ ಥರ ಅವ್ರ ಮುಖ ಮಾಡ್ತಾರೆ ಎಕ್ಸ್ಪ್ರೆಷನ್ಸ್ ಇರುತ್ತಲ್ಲ ಅಬ್ಬಬ್ಬ ಅದು ತಡಿಲಿಕ್ಕಾಗಲ್ಲ ಆದರೂ ನಮ್ಮ ಹಣೆ ಬಾರ ಹೋದ ಕೆಲಸ ಆಗಲೇಬೇಕಲ್ಲ ಅವಾಗ ನಾವು ನಿಂತ್ಕೊಳ್ತೀವಿ ಅವ್ರ ಆ ಮುಖ ವಕ್ರವಾಗಿ ಮಾಡ್ಕೊಂಡು ಒಳಗಡೆ ಹೊರಟೋಗ್ತಾರೆ ಅದು ಇನ್ನಿದು ಐದನೇದು ಐದನೇದು ಏನಪ್ಪ ಅಂದರೆ ಬಂದಂತಹ ಅವ್ರನ್ನ ಪ್ರತ್ಯೇಕವಾಗಿ ಕಂಡು ಅವ್ರನ್ನೆಲ್ಲೋ ಒಂದು ಮೂಲೆ ಕೂಡಿಸಿ ತಂಪು ಪಾಡಿ ತಾವು ಇನ್ನೊಂದು ಕೆಲಸದಲ್ಲಿ ನಿರತರಾಗ್ತಕ್ಕಂಥದ್ದು ಈ ಪ್ರಕಾರ ಈ ಐದು ಭಾಗಗಳು ಒಬ್ಬ ವ್ಯಕ್ತಿಯಲ್ಲಿ ನಡೆಯುವಂಥದ್ದೇ ಈ ಐದು ಮುಖಗಳು ಒಬ್ಬ ವ್ಯಕ್ತಿಗೆ ಇರತಕ್ಕಂಥದ್ದೇ ಈ ಐದು ಮುಖಗಳಿಂದ ಬರ್ತಕ್ಕಂಥದ್ದೇ ಈ ಪ್ರೇತ ಜನ್ಮ ಪ್ರೇತ ಜನ್ಮಕ್ಕೆ ಕಾರಣ ಯಾರು ಅಂದರೆ ಅದು ನಾವೇ ಆಗ್ತೀವಿ ನಮ್ಮೊಳಗಿರ್ತಕ್ಕಂಥ ನಮಗೆ ಗೊತ್ತು ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಈ ತಪ್ಪಿನಿಂದಲೇ ಈ ಪನಿಷ್ಮೆಂಟ್ ಅಂತಲೂ ನಮಗೆ ಗೊತ್ತು ಆದರೂ ಸಹಿತ ಆ ತಪ್ಪನ್ನು ಸಮರ್ಥಿಸ್ಕೊಳ್ತೀವಲ್ಲ ನಾನು ಮಾಡ್ತಿರೋದೇ ಸರಿ ಅಂತ ನಾವು ನಡೀತೀವಲ್ಲ ಅದರಿಂದ ನಾವು ಪ್ರೇತ ಜನ್ಮಕ್ಕೆ ದಾರಿ ಆಗ್ತೀವಿ ಆದರೆ ಒಮ್ಮೆ ಪ್ರೇತ ಜನ್ಮ ಆದಮೇಲೆ ಆಗ ಅನುಭವಿಸೋ ನೋವಿದೆಯಲ್ಲ ಬಹುಶಃ ನಮಗೆ ಅದರ ಅನುಭವ ಇರೋದಿಲ್ಲ ಯಾರಿಗೂ ಅದರ ಅನುಭವ ಇರೋದಿಲ್ಲ ಅದು ಅನುಭವಿಸೋದಷ್ಟೇ ಅನುಭವಿಸೋದಕ್ಕೆ ನಾಳೆ ಹೀಗೆ ಆಗಬಾರ್ದು ಅಂದರೆ ಇವತ್ತು ನಾವು ಎಚ್ಚೆತ್ಕೊಂಡ್ರೆ ಅದು ಸರಿ ಅಂತ ಹೇಳುತ್ತೆ ಇದು ನನ್ನೊಬ್ಬನ ಅಭಿಮತ ಅಲ್ಲ ನನ್ನೊಬ್ಬನ ಹೇಳುವಂಥ ಮಾತಲ್ಲ ಧರ್ಮಶಾಸ್ತ್ರ ಹೇಳುವ ಮಾತು ಜೊತೆಗೆ ತಿಳಿದಿರ್ತಕ್ಕಂಥ ಜ್ಞಾನಿಗಳು ಹೇಳ್ತಕ್ಕಂಥ ಮಾತು ಇದು ಸಾಕಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಅದರಲ್ಲೂ ಪದ್ಮಪುರಾಣ ಎಂಬತಕ್ಕಂಥ ಮಹಾ ದೊಡ್ಡದಾದಂಥ ಒಂದು ಪುರಾಣ ಅದು ಪದ್ಮಪುರಾಣ ಆ ಪದ್ಮಪುರಾಣದಲ್ಲಿ ಇದರ ಬಗ್ಗೆ ಬಹಳಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಅದರಿಂದ ಮನುಷ್ಯ ತಾನು ಹೇಗೆ ನಡ್ಕೊಳ್ಬೇಕು ಒಂದು ಜನರಲ್ಲಿಗೆ ಒಂದು ಚಿಂತನೆ ಮಾಡೋಣ ನಾವು ನಮ್ಮ ಮನೇಲಿ ಇಂಥ ತಪ್ಪುಗಳನ್ನು ಮಾಡ್ತಿರ್ತೀವಿ ಇದನ್ನು ಇನ್ನೊಬ್ಬರ ಮನೆಗೆ ನಾ ಹೋದಾಗ ಅವ್ರ ಮನೇಲಿ ಇದನ್ನೇ ನಿಮ್ಮ ನಮಗೆ ಮಾಡಿದ್ರೆ ಪರಿಸ್ಥಿತಿ ಏನು ಯೋಚನೆ ಮಾಡಿ ಇನ್ನೊಬ್ಬರು ಮನೆ ಬಾಗಿಲು ಹೊರಟ ತಕ್ಷಣ ಅವರು ಬಾಗಿಲು ಅರ್ಧ ತೆಗೆದು ಮುಖ ನೋಡಿ ಪಟ್ಟಂತ ಬಾಗಿಲು ಹಾಕಿ ನಿಂತ್ಕೊಳ್ಳಿ ಬರ್ತಾರೆ ಮನೆಯವರು ಅಂತಲೋ ಅಥವಾ ಇನ್ನೇನು ಮಾಮೂಲಿ ಮಾತಾಡೋಣ ಅಂತಲೋ ಈ ಥರ ಮಾಡಿಬಿಟ್ರೆ ಆ ಕ್ಷಣ ನಿಮ್ಮ ಪರಿಸ್ಥಿತಿ ಏನು ಇನ್ನು ಮನೆಯೊಳಗೆ ಬಂದ ತಕ್ಷಣ ಅವ್ರನ್ನ ಕೂತ್ಕೊಳ್ಳಿ ಅಂತ ಹೇಳುವಂಥ ಸೌಧನ್ಯತೆ ಆ ಒಂದು ಮನಸ್ಥಿತಿ ಇಲ್ದಿರ ನಿಲ್ಲಿಸಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ಅದು ಹೇಗಿರುತ್ತೆ ಯೋಚನೆ ಮಾಡಿ ಮಧ್ಯಾಹ್ನ ಒಳ್ಳೆ ಊಟ ಟೈಮು ದೂರ ಬಾರದಿಂದ ಬಂದಿರ್ತಾರೆ ಯಾರು ಯಾರ ಮನೆಗೂ ಅನ್ನ ಕಾಣದಿರ ಬರೋದಿಲ್ಲ ಅಥವಾ ಅವ್ರಿಗೆ ಅನ್ನದ ಗತಿ ಇಲ್ದಿರ ಬರತಕ್ಕಂಥದ್ದಲ್ಲ ಆ ಬಂದಂಥ ಅತಿಥಿ ಅಭ್ಯಾಗತರಿಗೆ ಕನಿಷ್ಠ ಪಕ್ಷ ಸೌಜನ್ಯತೆ ಒಂದಿಷ್ಟು ಅನ್ನವನ್ನು ಊಟ ಮಾಡ್ತೀರಾ ಊಟ ಮಾಡಿ ಊಟ ಮಾಡ್ತೀರಾ ಊಟ ಮಾಡಿ ಅಂತ ಹೇಳುವಂಥ ಒಂದು ಮಾತು ಬರೆದಿದ್ದರೆ ಯೋಚನೆ ಮಾಡಿ ಹೇಗಿರುತ್ತೆ ನಾವು ತಪ್ಪುಗಳನ್ನು ಎಲ್ಲಿ ನಾವು ಮಾಡ್ತಿದ್ದೀವಿ ಅದೇ ತಪ್ಪು ನಾಳೆ ನಮಗಾದರೆ ಅಥವಾ ನಾವೇ ಅದನ್ನು ನಡೆಸ್ಕೊಂಡು ಅದರಿಂದ ಪನಿಷ್ಮೆಂಟ್ ಆದರೆ ಇದಕ್ಕೆ ಪ್ರೇತ ಜನ್ಮ ಬರ್ತಕ್ಕಂಥದ್ದು ಆದರೆ ಇದರ ಚರಿತ್ರೆ ತುಂಬ ಚೆನ್ನಾಗಿದೆ ಮನುಷ್ಯ ಇಂತಹ ಚರಿತ್ರೆಗಳಲ್ಲಿ ಸ್ವಲ್ಪ ಕಿವಿಯನ್ನು ಆಲಿಸಿದ್ರೆ ಕನಿಷ್ಠ ಪಕ್ಷ ನಾವು ಹಾಕುವ ಹೆಜ್ಜೆನಲ್ಲಿ ಇಂಥ ತಪ್ಪುಗಳನ್ನು ಮಾಡೋದಿಲ್ಲ ಆದಷ್ಟು ತಪ್ಪನ್ನು ಸರಿದಿದ್ದುಕೋಬೇಕು ಮನುಷ್ಯ ಕಲಿತಷ್ಟು ಇದೆ ಕಲಿತಷ್ಟು ಇದೆ ನೋಡಿ ಸೂರ್ಯ ಚಂದ್ರರು ಪ್ರತಿನಿತ್ಯದ ಕಾಯಕವನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಿದ್ದಾರೆ ಬೆಳಗಾಗುತ್ತೆ ಸೂರ್ಯ ಬೆಳಗ್ಗೆ ಬರ್ತಾನಾತ ಸಂಜೆ ಸೂರ್ಯಾಸ್ತಮ ಕಾಲ ಹೊರಡುವಾಗ ನೆಮ್ಮದಿಯುತವಾಗಿ ಹೊರಡ್ತಾನೆ ಅದಾದ ನಂತರ ತಂಪನ್ನು ಕೊಡಲಿಕ್ಕೆ ಚಂದ್ರ ಬರ್ತಾನೆ ತಂಪನ್ನು ಕೊಡ್ತಾನೆ ಮನಸ್ಸಿಗೆ ಮೃದವನ್ನು ಕೊಡ್ತಾನೆ ಆನಂದವನ್ನು ಕೊಡ್ತಾನೆ ಸಮಾಧಾನವನ್ನು ಕೊಡ್ತಾನೆ ತೃಪ್ತಿಕರವಾದಂಥ ನೋಡಿ ಬೆಳಗ್ಗೆಯಿಂದ ಶ್ರಮಿಸಿರ್ತೀರಿ ಸಾಯಂಕಾಲ 6 ಅಥವಾ 8 ಗಂಟೆ ತನಕ ಒಂದು 2 ಗಂಟೆಗಳ ಕಾಲ ಎಲ್ಲ ನನ್ನ ಒಂಥರ ಒಳ್ಳೆ ಪ್ರದೇಶದಲ್ಲಿ ತಣ್ಣನೆ ಗಾಳಿ ಆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಬಿಟ್ರೆ ಅದರ ಆನಂದವೇ ಬೇರೆ ನಿಮಗೊಂದು ಕೋಟಿ ತಂದಿಟ್ಟರು ಸಹಿತ ಆ ಆನಂದ ಸಿಕ್ಕೋದಿಲ್ಲ ಆದರೆ ಆ ಆನಂದವನ್ನು ಆ ಕ್ಷಣ ಅಲ್ಲಿ ಕಳೀತೀರಿ ನೀವು ಇದು ಈ ಪ್ರಕೃತಿ ಮಾತೆ ಕೊಡ್ತಿದ್ದಾರೆ ಪ್ರಕೃತಿಯಿಂದ ಸಿಗ್ತಕ್ಕಂಥದ್ದು ಸೂರ್ಯಚಂದ್ರರಿಂದ ಸಿಗ್ತಕ್ಕಂಥದ್ದು ಜೊತೆಗೆ ಆ ಸುಖ ಸಂತೋಷ ಸಿಗಲಿಕ್ಕೆ ಕಾರಣ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಆದರೆ ತಂದೆ ತಾಯಿನೇ ಮೂಲೆ ಗುಂಪು ಮಾಡೋ ಜನನೂ ಇದ್ದೀವಲ್ಲ ನಾವು ಅವ್ರನ್ನ ಸರಿಯಾಗಿ ಗಮನಿಸದಿರ ಇದ್ದೀವಲ್ಲ ಕನಿಷ್ಠ ಪಕ್ಷ ಅವರ ಪಿತೃಋಣಗಳನ್ನು ತೀರಿಸಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಲ್ಲ ಅದನ್ನು ಯೋಚನೆ ಮಾಡಬೇಕು
ಇವತ್ತು ನಾವೇನು ಮಾಡ್ತೀವೋ, ಇವತ್ತು ನಾವು ಹೇಗೆ ನಮ್ಮ ಹಿರಿಯರನ್ನ ಗೌರವಿಸ್ತೀರಾ, ಅವರ ಗದ್ದಿರತಕ್ಕಂಥವ್ರಿಗೆ ಪಿಂಡ ಪ್ರಧಾನವಾಗಲಿ, ಶ್ರಾದ್ದ ಕರ್ಮಾದಿಗಳಾಗಲಿ ಅಥವಾ ತಿಲತರ್ಪಣವನ್ನಾಗಲಿ ನಾವು ಕೊಡ್ದಿರ ನಾವು ನಡೆದಿದ್ದೆ ಆದರೆ ನಾಳೆ ನಮ್ಮ ಮುಂದಿನ ಬದುಕು ನಮ್ಮದು ಅಷ್ಟೇ. ನಾವಾದರೂ ಅಟ್ಲೀಸ್ಟ್ ಹೇಳಬೇಕಾದ್ರೆ ಕನಿಷ್ಠ ಪಕ್ಷ ಆ ಮಾಸ ಅವರು ಗದ್ದಿರತಕ್ಕಂಥ ಮಾಸ ಅಥವಾ ಆ ದಿನ ಆ ದಿನಾಂಕ ವರ್ಷದಲ್ಲಿ ಯಾವ ಡೇಟ್ ಬರುತ್ತೆ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಅವತ್ತಿನ ದಿವಸ ಶ್ರಾದ್ದ ಕರ್ಮಾದಿಗಳನ್ನು ಮಾಡಬೇಕು. ಅಥವಾ ಪಕ್ಷ ಮಾಸ ಬಂದಿದೆ, ಈ 15 ದಿವಸ ಕೃಷ್ಣ ಪಕ್ಷ ಇದೆ, 15 ದಿವಸದಲ್ಲಿ ಒಂದು ದಿವಸ ನಮ್ಮ ತಂದೆಗೋ ತಾಯಿಗೋ ಅಥವಾ ಅಜ್ಜಿ ತಾತಂದ್ರನ್ನು ಜ್ಞಾಪಿಸ್ಕೊಳ್ಬೇಕು ಅಂಬತಕ್ಕಂಥ ಚಿಂತನೆ ನಮಗಿದೆ. ಮುಂದಿನ ಪೀಳಿಗೆ ಅಂತ ಒಂದು ಇದೆಯಲ್ಲ, ನಿಮ್ಮ ಮಕ್ಕಳು ಮರಿಮಕ್ಕಳು ಅವರ ಪರಿಸ್ಥಿತಿ ಯೋಚನೆ ಮಾಡಿ. ನಾವೇ ಈಗಾಗಲೇ ಅರ್ಧ ಮುಕ್ಕಾಲನ್ನು ಬಿಟ್ಬಿಟ್ಟಿದ್ದೀವಿ. ಅದರ ಕ್ರಮ ನಮ್ಮ ಹಿಂದಿನವರು ಏನು ಮಾಡ್ತಿದ್ರು ಅದನ್ನು ನಾವು ಗೊತ್ತಿದ್ದು ಗೊತ್ತಿಲ್ಲದವ್ರ ಥರ ಪಕ್ಕದಲ್ಲಿ ತಿರ್ಕೊಳ್ತಾ ಇದ್ದೀವಿ. ಎಷ್ಟೋ ಜನ ಮನೆಗಳಲ್ಲಿ ಇವತ್ತಿನ ದಿವಸ ಮನೆಯಲ್ಲಿ ಹಿರಿಯರಿಗೆ ಧೂಪ ಹಾಕುವಂಥದ್ದು ಅಥವಾ ಅವರನ್ನು ನೆನಪಿಸ್ಕೊಳ್ತಕ್ಕಂಥದ್ದು ಶ್ರಾದ್ದ ಕರ್ಮಾದಿಗಳು ಮಾಡಿದ್ರೆ ಮನೆಗೆ ಸೊಸೆ ಬರ್ತಿದ್ದಾಳ, ನಿಮ್ಮ ಮಗ ಆ ಕ್ಷಣಕ್ಕೆ ಬಂದು ಸೇರ್ತಾ ಇದ್ದಾನ, ಮನೆಯಲ್ಲಿ ಶ್ರಾದ್ದ ಕರ್ಮ ಆಗ್ತಾ ಇದೆ, ಇವತ್ತು ನಮ್ಮ ಮನೇಲಿ ತಿಥಿ ಮಾಡ್ತಿದ್ದಾರೆ ಅಂದರೆ ಆ ಕುಟುಂಬಸ್ಥರೆಲ್ಲರೂ ಸಹಿತ ಒಂದು ಕಡೆ ಸೇರೋದಿತ್ತು, ಇವತ್ತು ಬರ್ತಿದ್ದಾರ? ಯಾರ್ಯಾರು ಸಂಬಂಧ ಇಲ್ಲ, ಪ್ರಸಾದ ಕಳಿಸ್ಬಿಡಿ. ಇನ್ನೊಂದು ಹೆಜ್ಜೆ ಮುಂದಾಗಿದೆ, ಈ ದರಿದ್ರ ಮೊಬೈಲ್ ಬಂದು ಪಿಂಡ ಪ್ರಧಾನ ಮಾಡಿ ಪಿಂಡವನ್ನು ಇಟ್ಟು ಎಳ್ಳು ತಿಲತರ್ಪಣ ಕೊಡುವಾಗ ಮೊಬೈಲ್ ಆನ್ ಮಾಡಿ ಲೈವ್ ತೋರಿಸುವಂಥದ್ದು. ಇದು ಪಿಂಡ ಪ್ರಧಾನ ಸಮಯ ಅಂತಲ್ಲ, ಸ್ಮಶಾನದಲ್ಲಿ ಸುಡುವಂತಹ ಕಾಲ, ಈ ದೇಹವನ್ನು ಅಗ್ನಿಗೆ ಆಹುತಿ ಮಾಡುವ ಕಾಲ, ಈ ದೇಹವನ್ನು ಮಣ್ಣಿಗೆ ಹಾಕುವ ಕಾಲ, ಈ ದೇಹವನ್ನು ಜಲಕ್ಕೆ ಅರ್ಪಣೆ ಮಾಡುವ ಕಾಲ. ಆಗ ಸಹಿತ ಮೊಬೈಲ್ ಆನ್ ಮಾಡಿ ಲೈವ್ ಪ್ರದರ್ಶನ ತೋರಿಸುವಂಥದ್ದು. ಶಾಸ್ತ್ರ ಪ್ರಕಾರ ಹೇಳುತ್ತೆ, ಒಂದು ಮಾತು ಹೇಳ್ತೇನೆ ಕೇಳಿ, ಸಾಮಾನ್ಯಕ್ಕೆ ಒಂದಿಷ್ಟು ಸ್ಮಶಾನದಲ್ಲಿ ನಡೆಯುವಂತಹ ಕಾಯಕಗಳನ್ನು, ದೇಹವನ್ನು ಸುಡುವ ಕಾಲ, ದೇಹವನ್ನು ಭೂಮಿಗೆ ಹಾಕುವ ಕಾಲ, ದೇಹವನ್ನು ಜಲಕ್ಕೆ ಅರ್ಪಣೆ ಮಾಡುವ ಕಾಲ, ಪಂಚಭೂತಗಳಲ್ಲಿ ಲೇನವಾಗುವಂತಹ ಈ ಕಾಲವನ್ನು ಇದನ್ನು ಚಿತ್ರೀಕರಿಸಿ ವಾಸ್ತುಗೃಹಗಳಲ್ಲಿ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ವಾಸ್ತುಗೃಹಗಳಲ್ಲಿ ನಿತ್ಯ ಅನುಷ್ಠಾನ, ನಿತ್ಯ ಪೂಜಾ ಕೈಂಕರ್ಯ, ನಿತ್ಯ ದೇವತಾ ಆರಾಧನೆ, ನಿತ್ಯವೂ ಸಹಿತ ಅನುಷ್ಠಾನ, ಮನೆಯಲ್ಲೊಂದು ಸುಖ ಸಂತೋಷ ನೆಮ್ಮದಿ, ಒಂದು ವಾಸ್ತು ಅಂದರೆ ಅದಕ್ಕೊಂತ ಬೆಲೆ ಇದೆ. ಆದರೆ ಇವತ್ತಿನ ಮಾಧ್ಯಮಗಳಲ್ಲೂ ಸಹಿತ ಅದನ್ನು ತೋರಿಸ್ತಾ ಇದ್ದಾರೆ. ಖಂಡಿತ ಹಿಂದಿನ ಪರಂಪರೆ ಹಿಂದಿನ ಪದ್ಧತಿ ಇದರಲಿಲ್ಲ, ಇದು ಮಾಡಬಾರದು, ಅಕ್ಷಮ್ಯ ಅಪರಾಧ ಅಂತ ಶಾಸ್ತ್ರ ಪುರಾಣಗಳು ಹೇಳುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಸ್ಮಶಾನ ಅಂದರೆ ಊರಾಚೆ ಇತ್ತು, ಈಗ ಸ್ಮಶಾನ ಮನೆಯಲ್ಲೇ ನೋಡ್ತಿದ್ದೀವಲ್ಲ, ನೋಡಬಾರ್ದು ಅದನ್ನು, ಅದನ್ನು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಆ ಸ್ಮಶಾನ ವೈರಾಗ್ಯ ನಿಮ್ಮ ಮನೆ ಮಕ್ಕಳಿಗೆ ಬರಬಾರ್ದು, ತಂದೆ ಮಕ್ಕಳು ತಾಯಿ ಮಕ್ಕಳು ಕೂತ್ಕೊಂಡು ಅದನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಆದರೆ ಇವತ್ತು ಮನೆಯಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನೋಡ್ತೀವಿ ನಾವು, ಅದನ್ನು ಪರಿಸ್ಥಿತಿ ಹಾಗಾಗಿದೆ. ಯಾವುದೇ ಕಾರಣಕ್ಕೂ ಪಿಂಡವನ್ನಾಗಲಿ ತಿಲತರ್ಪಣ ಆಗಲಿ ಆ ಕ್ಷಣದಲ್ಲಿ ಉಚ್ಚರಿಸ್ತಕ್ಕಂತಹ ಮಂತ್ರಗಳಾಗಲಿ ಅದನ್ನು ಕಿವಿಯಲ್ಲಿ ಆಲಿಸಬಾರ್ದು. ಕರ್ಣಮಂತ್ರ ಅಂತ ಇದೆ, ಸತ್ತಿರ್ತಕ್ಕಂತಹ ದೇಹ ಕಡೆಗಾಲದ ಆ ಕ್ಷಣ ಅದಕ್ಕೆ ಸಂಸ್ಕಾರ ಮಾಡುವಾಗ ಅದಕ್ಕೆ ಕಿವಿಯಲ್ಲಿ ಹೇಳುವ ಮಂತ್ರ, ಅದಕ್ಕೆ ಪುನರ್ಜನ್ಮ ಜನ್ಮವನ್ನು ಕೊಟ್ಟು ಆ ದೇಹಕ್ಕೆ ಮರುಜನ್ಮವನ್ನು ಒಂದು ಕೊಟ್ಟು ಆಗ ಅದಕ್ಕೆ ಪುನಃ ಸಂಸ್ಕಾರ ಮಾಡಬೇಕಾಗಿದೆ. ಆ ಮಂತ್ರಗಳಾಗಲಿ ಆ ನಡೆಯುವ ಕ್ರಿಯೆ ಆಗಲಿ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಬಾರದು. ಸ್ಮಶಾನದಲ್ಲಿ ನಡೀತಕ್ಕಂತಹ ಕ್ರಿಯೆಗಳನ್ನು ಚಿತ್ರೀಕರಿಸಿ ಅದನ್ನು ಇನ್ನೊಬ್ಬರು ಮನೆಗೆ ಕಳಿಸಬಾರದು. ಮನೆಗಳಲ್ಲಿ ಕೂತು ನೋಡ್ತಕ್ಕಂಥದ್ದಲ್ಲ, ಸ್ಮಶಾನಕ್ಕೆ ಹೋಗಿ ಬಂದರೆ ಕಾಲು ಕೈ ತೊಳೆದು ಸ್ನಾನ ಮಾಡಿ ಬಟ್ಟೆಯನ್ನು ಬದಲಾಯಿಸಿ ಅಂತ ಹೇಳ್ತಾರೆ. ಒಂದು ಮೃತದೇಹವನ್ನು ಸ್ಪರ್ಶಿಸಿದ್ರೆ ಹಿಂದಲೇ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಅದು ಸಂಬಂಧ ಇರಬಹುದು, ಎಷ್ಟೇ ಸಂಬಂಧ ಆದರೂ ಮನೆಯಲ್ಲಿ ಆಗಲೂ ಸಹಿತ ಮನೆಯಲ್ಲಿ ಯಾರು ಮೃತಪಟ್ಟರೆ ಅದಾದ ತಕ್ಷಣ ಇಡೀ ಮನೆಯನ್ನ ಶುದ್ಧಿ ಮಾಡಿ ಸಾರಿಸಿ ಗುಡಿಸಿ ಆ ಮನೇಲಿ ಒಂದು ರಂಗೋಲಿ ಇರೋದಿಲ್ಲ, ಮನೆ ವಾಸ್ಕಲ್ಗೆ ಒಂದು ತೋರಣ ಇರೋದಿಲ್ಲ, ದೇವ್ರ ಪೂಜೆ ಇರೋದಿಲ್ಲ. ಆ 13 ದಿನಗಳ ಕಾಲ ಅಥವಾ ನಿಮ್ಮ ಪದ್ಧತಿ ಎಷ್ಟಿದೆಯೋ ಆ ಪದ್ಧತಿಗಳಿರುವ ಕಾಲ, ಇಷ್ಟೆಲ್ಲ ಕ್ರಮ ಇದ್ದುಕೊಂಡು ಮನೆಯಲ್ಲಿ ಕೂತ್ಕೊಂಡು ನೋಡಬಾರ್ದು ಅದನ್ನು, ಮನೆಯಲ್ಲಿ ಯಾವತ್ತೂ ದರ್ಶನ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಆ ವಾಸ್ತುಗೃಹದಲ್ಲಿರ್ತಕ್ಕಂಥ ವೈಬ್ರೇಷನ್ಗೆ, ಆ ವಾಸ್ತು ನಿತ್ಯ ಅನುಷ್ಠಾನಕ್ಕೆ ಇವತ್ತಿಗೂ ಸಹಿತ ಕೆಲವರು ತಿಳಿದಿರ್ತಕ್ಕಂಥವ್ರು ಇಂಥದ್ದೇನಾದ್ರು ವಾಹಿನಿಗಳಲ್ಲಿ ಬಂದರೆ ಪಟ್ಟಂತ ಚಾಲೆಂಜ್ ಏನು ಮಾಡ್ತಾರೆ, ಮನೇಲಿ ಕೂತ್ಕೊಂಡು ಅದನ್ನು ನೋಡೋದಿಲ್ಲ. ಅಂದರೆ ದೇಹ ಸುಡುವ ಪ್ರಕ್ರಿಯೆಯನ್ನು ನೋಡಬಾರ್ದು, ದೇಹ ಭೂಮಿಗೆ ಹಾಕುವ ಆ ಪ್ರಕ್ರಿಯೆ ನೋಡಬಾರ್ದು, ಸುಮಂಗಲೆಯರನ್ನು ಹಣೆ ಕುಂಕುಮ ಇಲ್ದಿರತಕ್ಕಂಥ ಹೆಣ್ಣನ್ನೇ ನೋಡಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಣೆಗೆ ಕುಂಕುಮ ಇಲ್ದಿರ ಹೆಣ್ಮಕ್ಳು ಓಡಾಡಿದ್ರೆ ಮನೆಯಲ್ಲಿ ಅದು ಅಪಶಕುನ ಅಂತ ಹೇಳ್ತಾರೆ. ಕೈಯಲ್ಲಿರ್ತಕ್ಕಂಥ ಬಳೆ ಅಪ್ಪಿತಪ್ಪಿ ಕೈಯಲ್ಲಿರ್ತಕ್ಕಂಥ ಬಳೆ ಹೊಡಿತು ಅಂದರೆ ಹಿಂದೆ ಮರುಕ್ಷಣ ಅರಿಶಿನದಿಂದ ಶುದ್ಧಿ ಮಾಡಿಕೊಂಡು ಬಳೆಯನ್ನು ಇಮ್ಮಿಡಿಯೇಟ್ ಬಳೆ ಹಾಕ್ಕೋಬೇಕು. ನೀವು ಆ ಬಳೆ ಕೈಯಲ್ಲಿ ಬಳೆ ಇಲ್ದಿರತಕ್ಕಂಥ ಕಾಲನ ಯಾರೂ ನೋಡಬಾರ್ದು ಅಂತ ಹೇಳ್ತಾರೆ. ನಿತ್ಯಕರ್ಮಾನುಷ್ಠಾನಗಳ ಮುಗಿಸಿ ದೇವತಾ ದರ್ಶನ, ಪುಣ್ಯಕ್ಷೇತ್ರಗಳು, ತೀರ್ಥಸ್ನಾನ, ಸಮುದ್ರ ಸ್ನಾನ, ನದಿ ಸ್ನಾನ, ಸ್ನಾನಾದಿಗಳನ್ನು ತೀರಿಸಿಕೊಂಡು ದೇವರ ದರ್ಶನಗಳನ್ನು ಮಾಡಿಕೊಂಡು ಹಾಗೆ ಮುಂದೆ ಪರಿಕ್ರಮಿಸುವಾಗ, ಅಂದರೆ ಪ್ರಯಾಣವನ್ನು ಬೆಳೆಸುವಾಗ, ಮಾರ್ಗ ಮಧ್ಯದಲ್ಲಿ 5 ಪ್ರೇತಗಳು ಆತನಿಗೆ ಎದುರಾಯಿತು.
ಪ್ರೇತಗಳು ಕಂಡಾಗ ಎಂಥವ್ರನ್ನು ಬೆಚ್ಚಿ ಬೆಳೆಸಿಬಿಡುತ್ತೆ. ಈ ಆತ್ಮಗಳಂತ ಕೆಲವು ನೋಡಿರ್ತೀರಿ ನೀವು, ಅಂದರೆ ಕೆಲವಷ್ಟು ಜನಕ್ಕೆ ಅದರ ಅನುಭವ ಆಗಿರುತ್ತೆ. ತಾವೆಲ್ಲೋ ಒಂದು ಕಡೆ ಮಲಗಿರ್ತೀರಿ, ನಿಮ್ಮ ಪ್ರಾಂತ್ಯವಲ್ಲದಿರ, ನಿಮ್ಮ ಊರಲ್ಲದಿರ, ನಿಮ್ಮ ಮನೆ ಅಲ್ಲದಿರ, ಎಲ್ಲೋ ಒಂದು ಕಡೆ ಮಲಗಿರ್ತೀರಿ, ಅಥವಾ ಯಾವುದೋ ಒಂದು ಪ್ರಾಂತ್ಯಕ್ಕೆ ಹೋಗಿರ್ತೀರಿ, ಯಾರೋ ಒಬ್ಬರು ಮನೆಗೆ ಹೋಗಿರ್ತೀರಿ, ಅಲ್ಲಿ ಆಗುವಂತಹ ಒಂದಷ್ಟು ನಿಮ್ಮ ಅನುಭವಗಳಿದೆಯಲ್ಲ, ಅದು ನಿಮ್ಮ ಕಣ್ಣು ಕಟ್ಟುವಂಥ ರೀತಿಯಲ್ಲಿರುತ್ತೆ. ಕೆಲವಷ್ಟು ಮಾರ್ಗಗಳಲ್ಲಿ ನಡೀಬೇಕಾದ್ರೆ ನಿಮ್ಮನ್ನು ಹಿಂದೆ ಹಿಂಬಾಲಿಸುವಂಥ ರೀತಿ ಆಗುತ್ತೆ. ಇದು ಸಾಕಷ್ಟು ಜನಕ್ಕೆ ಅನುಭವದ ಇದೆ. ನಾನು ಇದನ್ನು ಕಥೆಯಾಗಿ ಹೇಳ್ತಿಲ್ಲ, ಕೆಲವು ಸತ್ಯ ಘಟನೆಗಳು ಏನಿದೆ ಅದನ್ನು ನೈಜವಾಗಿ ನಿಮ್ಮಂತೆ ತಿಳಿಸ್ತಿದ್ದೇನೆ. ನಡಿಬೇಕಾದ್ರೆ ನಿಮ್ಮ ಹಿಂದೆ ಫಾಲೋ ಮಾಡ್ದಂಗೆ ಆಗುವಂಥದ್ದು, ಯಾರೋ ನಿಮ್ಮನ್ನು ಕರೆದಂಗೆ ಆಗುವಂತಹದ್ದು, ಅಥವಾ ನಿಮ್ಮ ಬೆನ್ನನ್ನು ಒಂದ್ಸತಿ ಮುಟ್ಟದಂಗೆ ಆಗುವಂಥದ್ದು, ನೀವು ಎದುರುಗಡೆ ನೋಡಿದ ತಕ್ಷಣ ನಿಮ್ಮ ಕಣ್ಣೆದುರುಗ ಒಂದ್ಸತಿ ಬಂದು ಹೋಗುವಂಥದ್ದು, ಇದು ಹಗಲುವಾಗುತ್ತೆ ಅಥವಾ ರಾತ್ರಿ ಆಗುತ್ತೆ ಅಂತಲ್ಲ, ಯಾವ ಕ್ಷಣ ಬೇಕಾದರೂ ಆಗ್ಬೋದು. ಅದು ಆತ್ಮಗಳ ತೃಪ್ತಿ ಇಲ್ದಿರ, ಮೇಲೂ ಇಲ್ದಿರ, ತಳಗೂ ಇಲ್ದಿರ, ಆ ಮಧ್ಯಲೋಕ ಅಂಬತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ಓಡಾಡ್ತಾ ಇರ್ತವೆ ಈ ಆತ್ಮಗಳು. ಅದಕ್ಕೆ ಪ್ರೇತ ಜನ್ಮ ಅಂತಲೂ ಹೇಳ್ತಾರೆ. ಆ ಪ್ರೇತ ಜನ್ಮವೂ ಆಗಿ ಯಾತಕ್ಕಾಗಿ ಬರುತ್ತೆ ಅಂದರೆ, ಮನುಷ್ಯ ತನ್ನ ಇಹದಲ್ಲಿ ತಾನು ಮಾಡಬೇಕಾಗಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನು, ಕನಿಷ್ಠ ಪಕ್ಷ ಮಾನವೀಯತೆ ಇರುವಂತಹ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗದಿರ ತಾನು ಅಕಾಲ ಮೃತ್ಯು ಹೊಂದಿದ್ರೆ, ತನ್ನ ಪೂರ್ಣಾಯುಷ್ ಇಲ್ದಿರ ಸತ್ತರೆ, ಅಥವಾ ಬಹಳಷ್ಟು ಲೋಭನಾಗಿದ್ದರೆ, ಅಥವಾ ಕೆಲಬಗೆತನದಿಂದ ಇದ್ದರೆ, ಅಥವಾ ಇನ್ನೊಬ್ಬರು ನೋಡಿ ಮುಖ ಸಿಂಗಡಿಸುವಂಥದ್ದು, ಯಾರೊಬ್ಬರಾದರೂ ಸಹಿತ ನೋಡಿದ್ರೆ ಅವ್ರ ಮುಖ ನೋಡಿ ನಗುವ ಮುಖವೇ ಇಲ್ಲ. ಕೆಲವರು ಜನ ನೋಡಿರಬಹುದು ನೀವು. ಕೆಲವು ಆಫೀಸರ್ಸ್ ಬಗ್ಗೆ ನಾನು ಹೀಗೆ ಮಾತಾಡ್ತೀನಿ ಅಂತ ತಿಳ್ಕೋಬೇಡಿ. ನಿಮ್ಮ ಕಾಯಕ ತಮ್ಮ ಆಸ್ಥಾನದಲ್ಲಿ ಕೂತು ತಾವೊಂದು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಒಂದು ಗೌರವ ಸ್ಥಾನ, ಭಗವಂತ ನಿಮಗೆ ಕೊಟ್ಟಿದ್ದಾನೆ ಅದನ್ನು. ನಿಮಗಿನ್ನ ಸಂಪೂರ್ಣ ಜ್ಞಾನವಂತರು ವಿದ್ಯಾವಂತರಾಗಿರ್ತಕ್ಕಂಥ ಅವರು ಕೆಲಸ ಕಾರ್ಯಗಳಿದ್ದೀರ, ಕೈಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದರೆ ನಿಮ್ಮಲ್ಲಿರುವಂಥ ಸ್ವಲ್ಪ ವಿದ್ಯೆಯೇ ನಿಮಗೊಂದು ಒಳ್ಳೆ ಆಸ್ಥಾನವನ್ನು ಕೊಡುತ್ತೆ. ಕಾರಣ ನಿಮ್ಮ ಅನುಭವ, ನಿಮ್ಮ ಆ ಒಂದು ದಿನ ಕಳೆಯುವಂಥ ರೀತಿ, ನಿಮಗೊಂದು ಪ್ರಮೋಷನ್ಸು, ಒಂದು ಆಸ್ಥಾನ. ಒಂದು ಹಂತಕ್ಕೆ ಹತ್ತಿದ ನಂತರ ನಿಮ್ಮ ಅಧಿಕಾರದ ಮದ, ಆ ದಾಹ ಎಂಬತಕ್ಕಂಥದ್ದು ಇದೆಯಲ್ಲ, ಒಂದು ಕಾಗದ ಪತ್ರ ನಿಮ್ಮ ಮುಂದೆ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ನಿಂತು ಒಂದು ಸಹಿ ಕೇಳಿದ್ರೆ, ನಿಮ್ಮದೊಂದು ಸಂತಕ ಅಂದರೆ ನಿಮ್ಮದೊಂದು ಸೈನ್ನ, ಅಥವಾ ನೀವು ಹಾಕುವಂಥ ಒಂದು ರುಜು, ಒಂದು ಸೈನ್, ಅದನ್ನು ಕೇಳಿದ್ರೆ ನಿಮ್ಮ ಮುಖದ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ವರ್ಜನಲ್ಲಿ ಆ ಮುಖ ತೋರಿಸ್ತಿರಲ್ಲ. ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತು ಆಫೀಸಲ್ಲಿ ಇದನ್ನು ಮಾಡಿ ಮಾಡಿ ಮನೆಗೆ ಹೋಗಿ ನಿಮ್ಮ ಮಕ್ಕಳ ಹತ್ರ, ನಿಮ್ಮ ಹೆಂಡತಿ ಹತ್ರ ಇದನ್ನೇ ನಡ್ಕೊಳ್ತಾ ಇರ್ತೀರಿ. ಆಯಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಹಿಂಗೆ ಆಗೋಗುತ್ತೆ. ಅಂದರೆ ಮನುಷ್ಯ ತನ್ನ ನಡೆ ನಡವಳಿಕೆಗಳಲ್ಲಿ ಯಾತಕ್ಕಾಗಿ ಆಗ್ತಾನೆ ಅಂದರೆ, ತಾನು ಸರಿಯಾದಂಥ ಕ್ರಮಬದ್ಧವಾದಂಥ ಆಲೋಚನೆಯಲ್ಲೇ ಇದ್ದರೆ ಖಂಡಿತ ಇದು ಬರಲ್ಲ. ಆದರೆ ಹಾಕುವ ಪ್ರತಿಯೊಂದು ಸೈನಿಗೂ ಒಂದು ಮೌಲ್ಯ, ಒಂದು ತೂಕ ಕಟ್ತಾರಲ್ಲ. 100 ಗ್ರಾಂ ಕಲ್ಲು, 50 ಗ್ರಾಂ ಕಲ್ಲು, 1/2 ಕೆಜಿ ಕಲ್ಲು, 1 ಕೆಜಿ ಕಲ್ಲು, 2 ಕೆಜಿ ಕಲ್ಲು, 5 ಕೆಜಿ ಕಲ್ಲು, ಹೊರಲಿಕ್ಕೆ ಆಗದಿರೋಷ್ಟು ಕಲ್ಲು, ಅದಕ್ಕೆ ತೂಕ ನಾವು ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀವಿ ನಮ್ಮ ಸೈನಿಗೆ. ಆಗ ಆ ಕಲ್ಲು ಅಲ್ಲಿ ಬಂದು ಕೂತ್ಕೊಳ್ಳಿಲ್ಲ ಅಂದರೆ, ಅಥವಾ ಅದಕ್ಕೆ ಬಂದಂಥ ಮೌಲ್ಯ ಅಲ್ಲಿ ಬರಲಿಲ್ಲ ಅಂದರೆ, ಆಗ ಈ ಪೆನ್ನು ಪೇಪರ್ ಕೈ ಬರೋದೂ ಇಲ್ಲ, ಸಹಿ ಹಾಕೋದೂ ಇಲ್ಲ. ಆ ಕ್ಷಣಕ್ಕೆ ಬರುತ್ತೆ ಈ ಒಂದು ಪ್ರೇತ ಜನ್ಮ. ಕೆಲವು ಸತಿ ಒಬ್ಬ ಸಾಮಾನ್ಯನ ಮೇಲೆ, ಬಡವನ ಮೇಲೆ, ಅಥವಾ ಒಬ್ಬನ ಏನೋ ಬಹಳ ಕಷ್ಟದಲ್ಲಿರ್ತಾನೆ, ಅವನು ಬಂದು ಅಂಗಲಾಚ್ತಾನಲ್ಲ, ಏನಾದ್ರು ಕೇಳ್ಕೊತಾನಲ್ಲ, ಭಗವಂತ ನಿಮಗೆ ಕೊಟ್ಟಿದ್ದಾನೆ, ನಿಮಗೆ ಕೊಟ್ಟಿದ್ದರಲ್ಲಿ ಒಂದು ಸಣ್ಣ ರಾಗಿ ಕಾಳಷ್ಟು ಒಂಚೂರು ದಾನ ಧರ್ಮಗಳನ್ನು ಮಾಡಲಿಕ್ಕಾಗದಿರ, ಅಲ್ಲಿ ಲೋಪ ಮಾಡ್ತಿರಲ್ಲ, ಅಲ್ಲಿ ಬರುತ್ತೆ ಈ ಪ್ರೇತ ಜನ್ಮ. ಹಾಗೆ ಯಾರೇ ಆದರೂ ಸಹಿತ ಒಂದು ದೇವಾಲಯದಲ್ಲಿ ಪೂಜೆ ಮಾಡತಕ್ಕಂಥ ಅರ್ಚಕರಿರ್ಬೋದು, ಅಥವಾ ಒಬ್ಬ ಬ್ರಾಹ್ಮಣ ಇರ್ಬೋದು, ತನ್ನ ಕಾಯಕವನ್ನು ಕ್ರಮಬದ್ಧವಾಗಿ ಮಾಡಿದಿರ, ತಾನು ತನ್ನ ಅರ್ಚಕತ್ವಕ್ಕೆ ಲೋಪ ಮಾಡಿಕೊಳ್ತಕ್ಕಂಥದ್ದು, ಆ ದೇವರಿಗೆ ಸರಿಯಾದ ಕ್ರಮವನ್ನು ಆಚರಣೆ ಮಾಡದಿರ ಇರತಕ್ಕಂಥದ್ದು, ತನ್ನ ಜವಾಬ್ದಾರಿತವಾದಂಥ ಕಾಯಕವನ್ನು ಮಾಡಿದಿರ, ಆ ಕಾಯಕಕ್ಕೆ ಲೋಪ ಬರುವಂಥ ರೀತಿ ನಡ್ಕೊಳ್ಳುವಂಥದ್ದು ಮಾಡಿದ್ರೆ ಅಲ್ಲಿ ಬರುತ್ತೆ ಪ್ರೇತ ಜನ್ಮ. ನ್ಯಾಯಾಧೀಶರಿರ್ಬೋದು, ನ್ಯಾಯವನ್ನು ಹೇಳ್ತಕ್ಕಂಥವ್ರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನ್ಯಾಯ ಎಂಬತಕ್ಕಂಥದ್ದು ಎಷ್ಟು ದೊಡ್ಡದು, ಆಸ್ಥಾನ ಎಂಬತಕ್ಕಂಥದ್ದು ಎಷ್ಟು ದೊಡ್ಡದು. ಅಷ್ಟೇ ಯಾಕೆ, ಈ ಆಸ್ಥಾನದಲ್ಲಿ ಕೂತು ನಾನು ತಪ್ಪು ಮಾಡಿದ್ರೆ ನನಗೂ ತಪ್ಪಿದ್ದಲ್ಲ. ತಪ್ಪು ಅನ್ನೋದು ಯಾರು ಮಾಡೋದು, ತಪ್ಪು ತಪ್ಪೇ ಅಲ್ವಾ. ಇಲ್ಲಿನ ಒಬ್ಬೊಬ್ಬ ವ್ಯಕ್ತಿಗಳನ್ನೇ ನಾವು ವಿಂಗಡಿಸಬೇಕಾದಿಲ್ಲ. ಹಾಗೆ ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥ 5 ಜನ ಪ್ರೇತಾತ್ಮ ಆ ವ್ಯಕ್ತಿಯ ಮುಂದೆ ಬಂದು ನಿಲ್ತಾರೆ. ಆದರೆ ಪ್ರೇತಗಳಿಗೆ ಆಹಾರ, ಹಸಿವು, ಆಹಾಕಾರ ಇದೆ. ಆಹಾಕಾರ ಇರ್ತಕ್ಕಂಥದ್ದನ್ನು ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ತಿನ್ನಕ್ಕೇನು ಸಿಕ್ತಿಲ್ಲ. ಸಿಕ್ಕಂಥದ್ದು ಈತ ಒಬ್ಬ ಮಾತ್ರ, ಇವನು ಹೊಡೆದು ತಿನ್ನಬೇಕು.
ಇವನು ಹೊಡೆದು ತಿನ್ನಬೇಕು ಎಂಬತಕ್ಕಂತ ಮನಸ್ಥಿತಿ ಇದೆ, ಆದರೆ ಇಂದು ಹೊಡಿಲಿಕ್ಕೆ ಆಗ್ತಿಲ್ಲ. ಕಾರಣ ಏನಂದ್ರೆ ಇವನಲ್ಲಿ ಸಂಸ್ಕಾರ ಸಂಸ್ಕೃತಿ ಎಂಬತಕ್ಕಂಥದ್ದು, ಪೂಜೆ ಪುನಸ್ಕಾರ ಎಂಬತಕ್ಕಂಥದ್ದು, ಹಿರಿಯರನ್ನು ನೋಡುವಂತಹ ಕ್ರಮ ಆಗಿರ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಆ ಒಂದು ಪುಣ್ಯದ ಫಲ ಅಲ್ಲಿರ್ತಕ್ಕಂಥದ್ದು, ಮನೆಯಲ್ಲಿ ಅವರು ಗತಿಸಿರ್ತಕ್ಕಂಥ ಅವರ ಪಿತೃದೇವತೆಗಳಿಗೆ ಆತ ಸರಿಯಾದ ಸಮಯಕ್ಕೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿರ್ತಕ್ಕಂಥದ್ದಕ್ಕೆ ಪಿತೃದೇವತೆಗಳು ಸಿದ್ಧ ಆತನಿಗೆ ಅಡ್ಡಿಯಾಗಿ ನಿಂತಿದ್ದಾರೆ. ಯಾರೊಬ್ಬರು ಆತನ ಮುಟ್ಲಿಕ್ಕೆ ಆಗುವುದಿಲ್ಲ. ಬದುಕಿರುವಾಗ ಮಾತ್ರ ನಿಮ್ಮ ತಂದೆ ತಾಯಿ ಊಟ ಹಾಕೋದಲ್ಲ, ನಾನು ಬದುಕಿರುವಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಬಿಟ್ಟಿದ್ದೇನಪ್ಪ ಅಂಥೇಳಿ ಇವತ್ತು ಕೈ ತೊಳ್ಕೊಂಬಿಟ್ರೆ ಮುಗಿದೋಗಲ್ಲ. ಪಕ್ಷಮಾಸ ಅಂತ ಇರ್ತಕ್ಕಂತಹದ್ದು ಪಿತೃದೇವತೆಗಳನ್ನ ಆಯಾ ಪ್ರಾಂತ್ಯಗಳಿಂದ ನಿಮ್ಮ ಪ್ರಾಂತ್ಯಕ್ಕೆ ಕಳಿಸ್ತಾರಂತೆ ಭಗವಂತ. ನೋಡಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ಬೆಳೆಸಿರ್ತಕ್ಕಂಥ ಮಗಳು, ನಿಮ್ಮ ಹೋಟೆಲ್ ಇಟ್ಟಿರ್ತಕ್ಕಂಥ ಮಕ್ಕಳು ನಿಮ್ಮನ್ನು ಹೇಗೆ ನೋಡ್ತಿದ್ದಾರೆ, ನೋಡ್ಕೊಂಬನ್ನಿ ಹೋಗಿ ಅಂತ ಕಳಿಸ್ತಾನಂತೆ ಈ 15 ದಿವಸದಲ್ಲಿ. ಆಗ ಬರುತ್ತೆ ಆತ್ಮಗಳು, ಪ್ರೇತಾತ್ಮಗಳು, ಜೊತೆಗೆ ಅಲ್ಲಿರ್ತಕ್ಕಂಥ ಪಿತೃದೇವತೆಗಳು ಎಲ್ಲರೂ ಬರ್ತಾರೆ. ಆಗ ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಪುಣ್ಯಲೋಕ ಸಿಗದಿರ್ತಕ್ಕಂಥವ್ರು ಸಹಿತ ಬರ್ತಾರೆ. ನನ್ನ ಕುಟುಂಬ ನನ್ನ ನೋಡ್ತಾರೆ, ನನಗೊಂದು ಊಟ ಹಾಕ್ತಾರೆ, ನನಗೊಂದು ತಿಲ್ಲ ತರ್ಪಣ ಕೊಡ್ತಾರೆ. ಆ ಎಳ್ಳು ನೀರು ಮಿಶ್ರಿತವಾಗಿ ಒಂದು ಹನಿ ನೀವು ಅವ್ರ ಹೆಸರಲ್ಲಿ ಬಿಟ್ಟ ತಕ್ಷಣ ಆ ನೀರು ಅವರಿಗೆ ಸಂತೃಪ್ತಿ ಆಗತ್ತಂತೆ, ಜೀವಕ್ಕೆ ತಣ್ಣಗಾಗತ್ತಂತೆ ದೇಹಕ್ಕೆ. ನೋಡಿ ಆ ಎಳ್ಳು ನೀರಲ್ಲಿ ಎಂತಹ ಒಂದು ಶಕ್ತಿ ಇದೆ. ಎಳ್ಳು ತಯಾರಾಗುವುದು ವಿಷ್ಣುವಿನ ಬೆವರಿನಿಂದ. ಈ ಜಲ ಎಂಬತಕ್ಕಂಥದ್ದು, ಗಂಗೆ ಎಂಬತಕ್ಕಂಥದ್ದು ಎಷ್ಟು ಪರಮ ಪವಿತ್ರ. ಮನುಷ್ಯನ ಬಾಯಾರಿಕೆಯಲ್ಲಿ ಒಂದು ಹನಿ ನೀರು ನಾಲ್ಗೆ ಮೇಲೆ ಬಿದ್ದುಬಿಟ್ರೆ ಅದರ ಆನಂದವೇ ಬೇರೆ. ಆ ಕ್ಷಣಕ್ಕೆ ನಿಮಗೆ ಮೃಷ್ಟಾನ್ನ ಬೇಡ, ಒಂದು ಹನಿ ನೀರು ಬೇಕು. ಬಹುಶಃ ಇದರ ಅನುಭವ ನೀವು ಕರೆಕ್ಟ್ ಅಂತ ನಾನು ಹೇಳ್ಬೋದಾದ್ರೆ, ಈ ಸಕ್ಕರೆ ಕಾಯಿಲೆ, ಶುಗರ್ ಕಾಯಿಲೆ ಅಂತಲೋ, ಬಿ ಪಿ ಜಾಸ್ತಿ ಆಗೋದ್ರಿಂದಲೋ, ಇಂತಹ ಅವರಿಗೆ ರಾತ್ರಿ ಮೂತ್ರ ವಿಸರ್ಜನೆ ಆದಮೇಲೆ ಪುನಃ ಬಂದು ಹಾಸಿಗೆ ಮಲಗೋದಕ್ಕೆ ಮುಂಚಿತವಾಗಿ ಒಂದು ಡ್ರಾಪ್ ನಾಲ್ಗೆ ಮೇಲೆ ನೀರು ಬಿದ್ದುಬಿಟ್ರೆ ಅದರ ಆನಂದವೇ ಬೇರೆ. ಇದ್ರ ಅನುಭವ ಆದವ್ರಿಗೆ ಗೊತ್ತಾಗುತ್ತೆ ಈ ಮಾತಿನ ಬೆಲೆ. ಹಾಗೆ ಭಗವಂತ ಕೊಟ್ಟಾಗ ನಾವೇನು ನಡ್ಕೊಂಡಿದ್ದೀವಿ, ಏನು ಮಾಡಿದ್ದೀವಿ, ಹೇಗಿರ್ತೀವಿ, ಅದು ಬಹಳ ಮುಖ್ಯವಾಗುತ್ತೆ. ಆದರೆ ಆ ಬಂದಂತಹ 5 ಪ್ರೇತಗಳು ಈ ಒಬ್ಬ ವ್ಯಕ್ತಿಯ ಮುಂದೆ ನಿಂತಾಗ ತನ್ನ ಸಮಸ್ಯೆ ಯಾತಕ್ಕಾಗಿ ಪ್ರೇತ ಜನ್ಮ ಬಂತು ಅಂತ ಆ ಹೇಳಿಕೊಳ್ಳುವ ಪರಿಕಲ್ಪನೆ ಇದೆಯಲ್ಲ, ಅದನ್ನು ನೀವು ತಿಳ್ಕೊಳ್ಬೇಕಾಗಿದೆ. ಕೂತ್ಕೊಳ್ಳಿ, ತಿಳಿಸ್ತೇನೆ. ಆ ವ್ಯಕ್ತಿಗೆ 5 ಪ್ರೇತಾತ್ಮಗಳು ಭೇಟಿಯಾಗಿದ್ದರು. ಖಂಡಿತ, ಚರಿತ್ರೆ 5 ಪ್ರೇತಾತ್ಮಗಳೇನೋ ಎದುರಾಯಿತು. ಆ ಪ್ರೇತಗಳ ಹಸಿವಿಗೆ ಆಹಾರವಾಗಿ ಈತ ಬೇಕಾಯಿತು. ಆದರೆ ಈತನ ಇರತಕ್ಕಂಥ ಸಂಸ್ಕೃತಿ, ಸಂಪ್ರದಾಯ ಮತ್ತು ಹೆಚ್ಚಿನ ಒಂದು ಭಗವದ್ಧ್ಯಾನ ಮತ್ತು ಪಿತೃದೇವತೆಗಳಿಗೆ ತಾನು ನೋಡಿಸ್ತಿರ್ತಕ್ಕಂಥ ಒಂದಷ್ಟು ಅನುಷ್ಠಾನ, ಇದೆಲ್ಲವೂ ಸಹಿತ ಆ ಪ್ರೇತಗಳು ಇದನ್ನು ಮುಟ್ಲಿಕ್ಕೆ ಆಗದಂಥ ರೀತಿಯಲ್ಲಿತ್ತು. ಆದರೆ ಪ್ರೇತಗಳು ಮುಟ್ಲಿಲ್ಲ. ಆದರೆ ಪ್ರೇತಗಳನ್ನು ಈತ ಪ್ರಶ್ನೆ ಮಾಡ್ದ, ನಿಮಗೆ ಈ ಪ್ರೇತ ಜನ್ಮ ಯಾಕೆ ಬಂತು, ಯಾತಕ್ಕಾಗಿ ಈ ಜನ್ಮದಲ್ಲಿದ್ದು ಹೀಗೆ ಓಡಾಡ್ತಾ ಇದ್ದೀರಿ, ಹೀಗೆಲ್ಲರನ್ನೂ ಕಾಡಿಸ್ಕೊಂಡಿದ್ದೀರಿ, ಇನ್ನಾದರೂ ನಿಮಗೆ ಸರಿಯಾದಂಥ ಒಂದು ಮುಕ್ತಿ ಸಿಗಲಿಲ್ವಲ್ಲ, ಯಾತಕ್ಕೆ ನಿಮಗೆ ಕರ್ಮಫಲ ಏನು ಅಂತ. ಆಗ ಒಬ್ಬೊಬ್ಬರಾಗೆ ಹೇಳ್ತಾ ಹೊರಟು, ಅದರಲ್ಲೂ ಒಬ್ಬೊಬ್ಬರ ಒಂದು ವಿಶ್ಲೇಷಣೆ ನೋಡಿದಾಗ ನಿಜಕ್ಕೂ ನಮ್ಮಲ್ಲಿ ತಪ್ಪುಗಳಿರುತ್ತಾ ಅನ್ನೋ ಚಿಂತನೆ ಖಂಡಿತ ಎಲ್ಲರಲ್ಲೂ ಬರುತ್ತೆ. ಒಬ್ಬರು ಹೇಳ್ತು, ನಮ್ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರನ್ನು, ಅತಿಥಿ ಅಭ್ಯಾಗತರ ಬಂದಾಗ ನಾವು ಅವ್ರನ್ನ ನೋಡಿದ್ರಿಂದ ಅವ್ರಿಗೆ ಸರಿಯಾದ ರೀತಿ ನಾವು ಅನ್ನೋ ಒಂದು ಸರಿಯಾದ ಉತ್ತರವನ್ನಾಗಲಿ ಅಥವಾ ಅವ್ರನ್ನ ನೋಡ್ಕೊಳ್ಳುವಂಥ ರೀತಿಯಲ್ಲಾಗಲಿ ಇದನ್ನು ನಾವು ಮಾಡಿರೋ ತಪ್ಪಿನಿಂದ ಇಂಥವೆಲ್ಲವೂ ನಮಗೆ ಎದುರಾಗ್ತಾ ಇತ್ತು ಅಂತ. ಆ ಪ್ರಕಾರ ಚಿಂತನೆ ಮಾಡೋದಾದರೆ ಆ ಕಲ್ಪನೆ ಹೇಗಿರುತ್ತೆ, ಮನೆಗೆ ಬಂದಂಥ ಅತಿಥಿ ಅಭ್ಯಾಗತರನ್ನು ನಾವು ಕೂಡಿಸಿ ಮಾತಾಡ್ತಿರೋ ಇದ್ರೆ ಅಥವಾ ಅವರು ಬಂದಾಗ ಕನಿಷ್ಠ ಪಕ್ಷ ಒಂದು ಹಸನ್ಮುಖಿತನದ ಮಾತಿಲ್ದಿರೋ ಇದ್ರೆ ಅಲ್ಲಿ ಪ್ರೇತ ಜನ್ಮಕ್ಕೆ ದಾರಿಯಾಗತ್ತೆ. ಅಷ್ಟೇ ಅಲ್ದಿರ ತಂದೆ ತಾಯಿಗೆ ಸುಳ್ಳು ಹೇಳಿಕೊಂಡು ಅಥವಾ ಆತ್ಮೀಯರಿಗೆ ಸುಳ್ಳು ಹೇಳಿಕೊಂಡು ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಸುಳ್ಳು ಹೇಳಿಕೊಂಡು ಅವರಿಗೆ ಸಿಗಬೇಕಾಗಿರ್ತಕ್ಕಂಥದ್ದನ್ನು ನಾನೇ ಹೊಡೆದು ತಿಂತ, ಎಲ್ಲರಿಗಿನ್ನ ಮುಖ್ಯವಾಗಿ ನಾನು ಚೆನ್ನಾಗಿರಬೇಕು, ನಾನು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಈ ಒಂದು ದುಡಿಮೆಯಲ್ಲಿ ನಡೀತ, ಅಥವಾ ನನ್ನ ಪರಿವಾರ ಚೆನ್ನಾಗಿರಬೇಕು ಅಂತ ಇನ್ನೊಬ್ಬರ ಕುಟುಂಬದ ಮೇಲೆ ಇನ್ನೊಬ್ಬರ ಮೇಲೆ ಗದಾಪ್ರಹಾರನ ಮಾಡ್ತಾ ಅಥವಾ ಇನ್ನೊಬ್ಬರ ಜೀವನಕ್ಕೆ ನೋವಾದರೂ ಪರವಾಗಿಲ್ಲ ನಾನು ಚೆನ್ನಾಗಿದ್ದರೆ ಸಾಕು ಅಂತ ಚಿಂತನೆ ಮಾಡ್ತಾ ಅಥವಾ ಸರಿಯಾದಂಥ ದಾರಿಯಲ್ಲಿ ನಡೀಬೇಕಾಗಿರ್ತಕ್ಕಂಥದ್ದನ್ನು ಬಿಟ್ಟು ಅನ್ಯ ಮಾರ್ಗವನ್ನು ತುಳಿದು ಇನ್ನೊಂದು ಮಾರ್ಗಕ್ಕೆ ಹೊರಟ್ರೆ, ಯಾವುದು ಮಾಡಬಾರ್ದು, ಯಾವುದು ನೋಡಬಾರ್ದು, ಯಾವುದು ನಮ್ಮದಲ್ಲದಕ್ಕೆ ನಾವು ಆಸೆ ಪಡುವಂಥ ಕ್ರಮ ಆಗುತ್ತೋ ಅಲ್ಲಿ ಖಂಡಿತ ಈ ಪ್ರೇತ ಜನ್ಮ ಅಂಬತಕ್ಕಂಥದ್ದು ಬರುತ್ತೆ. ಹಾಗೆ ಕೆಲವು ಮನೆಗಳಲ್ಲಿ ಈ ಒಂದು ಸಣ್ಣ ತಪ್ಪು ಮಾಡ್ತೀರಿ, ಈ ತಪ್ಪು ಇದು ಸಣ್ಣದೇ ಆದರೆ ಇದರ ಪನಿಷ್ಮೆಂಟು ಬಹಳ ದೊಡ್ಡದಾಗುತ್ತೆ. ಮನೆಯಲ್ಲಿ ಅನ್ನ ಮಾಡಿರ್ತೀರಿ, ಅತಿಥಿ ಅಭ್ಯಾಗತರು ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಯಾರೋ 4 ಜನ ಇರ್ತಾರೆ, ಆ 4 ಜನಕ್ಕೆ ಮನೆಯಲ್ಲಿರ್ತಕ್ಕಂಥ ಒಬ್ಬರಿಗೆ ಬಿಸಿ ಅನ್ನ ಬಡಿಸಿ ಉಳಿದಂಥ ಅವರಿಗೆ ಮಧ್ಯಾಹ್ನದ ಅನ್ನ ಬಡಿಸ್ತಿರಲ್ಲ, ಆ ಬಡಿಸೋದ್ರಲ್ಲೇ ಏನಿದೆಯೋ ಅದನ್ನೇ ಬಿಸಿ ಮಾಡಿ 4 ಜನಕ್ಕೆ ಬಡಿಸ್ಬೋದು, ಆದರೆ ಅದನ್ನು ನೀವು ಮಾಡೋದಿಲ್ಲ, ಅಲ್ಲಿ ಪ್ರತ್ಯೇಕತೆ ಮಾಡ್ತೀರಿ.
अथवा पंक्तियल्ली कूत्कोंडु सामान्यक्के प्रत्येकवादंत ऊट आदाग नीवु हेगे बिडिसिद्रु सरिये आदरे ओंदु पंक्तियल्ली इद्दाग आग यारादरू मनसल्ली ओब्बर मनसल्ली आ ओंदु हुळुकु बंद्रुनु नोडि अल्ली अवरिगे बिसियन्नु बडिसिद्दारे ओळ्ळेयन्नु बडिसिद्दारे नमगे ई प्रकारवागिरतक्कंत अन्न बडिसिद्दारे अंद्रे अल्ली शुरुवायितु नम्म पापद मूटे ಇದು ತಾಯಂದ್ರು ತಾವು ಮಾಡಬೇಕು ಅಂತ ಮಾಡತಕ್ಕಂತದಲ್ಲ ಇದು ಲೋಪ ಅಲ್ಲ ಇದು ತಪ್ಪಲ್ಲ ಅಂತ ನಿಮ್ಮನ್ಸು ಗೊತ್ತಿರುತ್ತೆ ಬಟ್ ಎದುರುಗಡೆ ಇರತಕ್ಕಂತವರು ಆಡುವ ಒಂದು ಒಳ ಅವರು ಜೋರಾಗಿ ಆಡೋದಿಲ್ಲ ತಮ್ಮ ಒಳ ಮನಸಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ನೋಡಿ ಅವರ ಮನೆಯವರು ಮಾತ್ರ ಬಿಸಿಯನ್ನು ಬಡಿಸಿದ್ರು ನನಗೆ ನೋಡಿ ತಣ್ಣಗಿರೋ ಅನ್ನ ಹಾಕಿದ್ರು ಅಂತ ಖಂಡಿತ ಅಲ್ಲಿ ಶುರುವಾಗುತ್ತೆ ಎರಡನೇದು ನಾವು ಯಾವ ಸಮಯಕ್ಕೆ ಏನು ಮಾಡಬೇಕು ಬಿಡಬೇಕು ಆ ಚಿಂತನೆಗಳಿದ್ದೀರಾ ದೇವರ ಪೂಜೆಯನ್ನ ಅಥವಾ ದೇವರ ಒಂದು ಸೇವೆಯನ್ನ ಅಥವಾ ದೇವಾಲಯಕ್ಕೆ ಹೋಗಿ ಬರ್ತಕ್ಕಂತವರನ್ನ ಅಥವಾ ದೇವಾಲಯ ಇರತಕ್ಕಂತದನ್ನ ಆ ತೆರವುಗೊಳಿಸುವಂಥದ್ದನ್ನು ಅಥವಾ ದೇವರನ್ನ ಕಾಲಲ್ಲಿ ಉದಿತಕ್ಕಂಥದ್ದು ಮನೆಯಲ್ಲಿ ಪಕ್ಷಿಗಳು ಪ್ರಾಣಿಗಳಿದ್ದಾಗ ಕೆಲವರು ನಾಯಿಗಳನ್ನ ಕಾಲಲ್ಲಿ ಮಾತಾಡಿಸ್ತಿರಲ್ಲ ಅದು ಎಂತಹ ಒಂದು ದೊಡ್ಡ ತಪ್ಪು ಅಂದರೆ ಅದು ಹೇಳ್ತಿರೋದು ಕಾಲಲ್ಲಿ ಮಾತಾಡಿಸಬಾರ್ದು ಅಂದರೆ ಕಾಲಲ್ಲಿ ಒದಿಬಾರ್ದು ನಾಯಿಗಳನ್ನ ಕಾಲಲ್ಲಿ ಒದಿಯುವಂತಹ ಪುಣ್ಯಾತ್ಮರಿದ್ದಾರೆ ನಾಯಿಗಳಿಗೆ ಇಲ್ಲದೆ ಚಿತ್ರಹಿಂಸೆ ಕೊಡ್ತಕ್ಕಂಥವರಿದ್ದಾರೆ ಅವರಿಗೆಲ್ಲ ಇಂತಹ ಪ್ರಜನ್ಮ ಖಂಡಿತ ಕಟ್ಟಿಟ್ಟ ಬುತ್ತಿ ನಿಮಗೆ ನಿಮ್ಮ ಪ್ರೀತಿಯಿಂದ ನಡೆಸಿದ್ರು ಸಹಿತ ಆ ಪ್ರೀತಿ ವಿಶ್ವಾಸ ತಾನ ನೋಡಿ ಒಂದು ನಾಯಿಯ ತನ್ನ ನಿಯತ್ತು ಹೇಗಿರುತ್ತೆ ಅಂದರೆ ನೀವು ಮನೇಲಿ 20 ಜನ ಇರಿ 20 ಜನ ಕಾಲತ್ರ ಹೋಗಲ್ಲ ಅದು ಯಾರು ಆ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರಲ್ಲ ಅವ್ರ ಕಾಲತ್ರ ಬಂದು ಮಲ್ಕೊಳ್ತಿರುತ್ತೆ ಅದು ಬಾಂಧವ್ಯ ಅದು ಪ್ರೀತಿ ಅದು ನಾನು ನಿನ್ನೆ ಹೇಳಿದ್ದೆ ಮನುಷ್ಯನ ಜನ್ಮ ಬಹಳ ದೊಡ್ಡದು ಮನುಷ್ಯರ ಜನ್ಮ ಒಂದು ದೊಡ್ಡದು ಯಾಕೆಂದರೆ ಮನುಷ್ಯರಲ್ಲಿ ಜ್ಞಾನ ಇದೆ ಬೇಕು ಬೇಡ ಬೇಕು ಹಸಿವು ಎಲ್ಲವೂ ಇದೆ ಮತ್ತು ಒಂದು ಒಳ್ಳೆ ವಸ್ತ್ರ ಬೇಕು ಒಳ್ಳೆದು ಹೀಗೆ ಇರಬೇಕು ನಾನು ಬದುಕಿ ಹೀಗೆ ಕಾಣಿಸ್ಬೇಕು ನಾಲ್ಕು ಜನಕ್ಕಿಂತ ನಾನು ಚೆನ್ನಾಗಿರಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸು ಮನುಷ್ಯನಿಗಿದೆ ಹಾಗೆ ನಾನು ಹೀಗೆ ಬದುಕಬೇಕು ಅನ್ನೋ ಚಿಂತನೆಯನ್ನು ಮಾಡುವಂಥದ್ದು ಮನುಷ್ಯನಿಗಿದೆ ಆದರೆ ಅದು ನಾವು ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಮಾನವ ಜನ್ಮ ಆದಮೇಲೆ ಒಂದೊಂದು ಜನ್ಮಗಳು ಪ್ರಾಣಿ ಪಕ್ಷಿಗಳು ನರಿಗಳು ಕೋತಿಗಳು ನಾಯಿಗಳು ಎಲ್ಲವೂ ಸಹಿತ ಈ ಮನುಷ್ಯನ ಜನ್ಮದಿಂದಲೇ ಮುಂದೆ ಹೋಗುವಂಥದ್ದು ಆದರೆ ಇವತ್ತು ನನ್ನ ಯಾನ್ ಇದ್ದು ನನ್ನಲ್ಲಿ ಬುದ್ಧಿ ಇದ್ದು ನಾನು ಇವತ್ತು ಆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಟರೆ ನಾಳೆ ದಿವಸ ಆ ಪ್ರಾಣಿ ಪಕ್ಷಿಗಳ ಜನ್ಮ ನಾವಾದಾಗ ನಮಗೆ ತೊಂದರೆ ಕೊಡೋದಕ್ಕೆ ನಮಗೆ ಹೊಡೆಯೋದಕ್ಕೆ ನಾವು ಬೇರೆ ಜನ ಇರೋದಿಲ್ವಾ ಯೋಚನೆ ಮಾಡಿ ಜೀವ ಅನ್ನೋದು ಎಲ್ಲಕ್ಕೂ ಇದೆ ಇವತ್ತು ನಾವೊಂದು ಪ್ರಾಣಿನ ಇಲ್ಲದ ಚಿತ್ರಹಿಂಸೆ ಕೊಟ್ಟು ಪ್ರಾಣಿನ ಸಾಯಿಸ್ತೀವಲ್ವಾ ಆ ಸಾಯಿಸುವಂತಹ ಜನ್ಮ ಬಹುಶಃ ಈ ಜನ್ಮ ಚೆನ್ನಾಗಿದೆ ಮುಂದಿನ ಜನ್ಮ ಅಂತ ಹೊಂದಿದ್ದು ಅದೇ ಜನ್ಮಕ್ಕೆ ನಾವು ಪ್ರವೇಶವಾಗಿ ಆ ಜನ್ಮದಲ್ಲಿ ಅದೇ ಪ್ರಾಣಿ ಆದರೆ ಅದೇ ಥರ ಮನುಷ್ಯರು ಇನ್ನೊಬ್ಬರು ಚಾಕುನೋ ಚುರಿನೋ ತಗೊಂಡು ಚುಚ್ಚುತ್ತಾ ನಮ್ಮನ್ನು ಹಿಂಸೆ ಕೊಟ್ಟರೆ ನಿಜಕ್ಕೂ ಅದನ್ನೆಲ್ಲ ಹೇಳಲಿಕ್ಕೂ ಆಗೋದಿಲ್ಲ ನೀವು ಕೇಳಲಿಕ್ಕೂ ಆಗೋದಿಲ್ಲ ಆದರೆ ಅನುಭವದ ಮಾತುಗಳನ್ನು ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ ಹಾಗೆ ಐದು ಜನದಲ್ಲಿ ಒಬ್ಬೊಬ್ಬರ ತೀರ್ಮಾನ ಒಂದೊಂದು ಹೇಳ್ತಾರೆ ನಾನು ಮಾಡಿರುವ ಅಡಿಗೆಯನ್ನು ಸಮವಾಗಿ ಬಡಿಸ್ತಿಲ್ಲ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡಿದೆ ಅದಕ್ಕೆ ನನಗೆ ಈ ಪ್ರೇತ ಜನ್ಮ ಇನ್ನೊಬ್ಬರು ಬಂದಂತಹ ಅತಿಥಿಗಳನ್ನು ತೃಪ್ತಿಯಾಗಿ ಮಾತಾಡಲಿಲ್ಲ ಬಂದಾಗ ಮುಖ ಗಂಟು ಹಾಕ್ಕೊಂಡೆ ಅವ್ರು ನೋಡಿದ ತಕ್ಷಣ ಮುಖ ಒಕ್ಕರಿಗೆ ಮಾಡಿ ಸಪ್ಪು ಮಾಡಿ ಯಾಕನ್ನ ಬನ್ನಪ್ಪ ಈ ಮನೆಗೆ ಅನ್ನೋಷ್ಟು ಮನಸ್ಸಿಗೆ ಅವ್ರು ನೋವು ಕೊಟ್ಟು ನಾನು ಒಳಗಡೆ ಹೋದೆ ಅಲ್ಲಿ ಬಂತು ಈ ಪ್ರೇತ ಜನ್ಮ ಬಂದಾಗ ಒಂದು ಲೋಟ ನೀರು ಕೊಡಲಿಲ್ಲ ದಾವರದಿಂದ ನೀರು ಅಂತ ಕೇಳಿದ್ರೆ ಆಚೆ ಇದೆ ತಗೋ ಹೋಗಿ ಅಂತ ಹೇಳಿ ಕಳಿಸ್ದೆ ನನ್ನ ಕೈಯಿಂದ ನೀರು ಕೊಡಲಿಲ್ಲ ಅದಕ್ಕಾಗಿ ಬಂತು ಈ ಪ್ರೇತ ಜನ್ಮ ಮನೆಯಲ್ಲಿ ಚೆನ್ನಾಗಿದ್ದಂಥ ಸಂಸಾರದ ಮಧ್ಯದಲ್ಲಿ ಒಂದು ಹುಳಿ ಹಿಂಡು ಅಂತ ಸಣ್ಣ ಕೆಲಸ ಮಾಡಿದೆ ಅದಕ್ಕಾಗಿ ಬಂತು ಈ ಪ್ರೀತಿ ಜನ್ಮ ನೋಡಿ ಅವ್ರ ಯೋಚನೆ ಹೇಗಿತ್ತು ಅಂದರೆ ಚೆನ್ನಾಗಿರ್ತಕ್ಕಂಥ ಸಂಸಾರದಲ್ಲಿ ಸಣ್ಣದಾಗಿ ಒಂದು ಗಲಾಟೆ ಎಬ್ಸುವಂಥ ಕೆಲಸ ಮಾಡಿದೆ ನಾನು ಒಂದು ಹುಳಿ ಹಿಂಡಿ ಕೆಲಸ ಮಾಡಿದೆ ಆ ಚೆನ್ನಾಗಿರ್ತಕ್ಕಂಥ ಒಳ್ಳೆ ಹಾಲಿಗೆ ಒಂದೇ ಒಂದು ಡ್ರಾಪ್ ಹುಳಿ ಸಾಕು ಹಾಲು ಹೊಡೆದೋಗುತ್ತೆ ಹಾಗೆ ಚೆನ್ನಾಗಿರೋ ಸಂಸಾರದಲ್ಲಿ ಒಂದು ಹುಳಿ ಹಿಂಡು ಅಂತ ಅವನು ಮಾತಾಡಿದೆ ಅದಕ್ಕೆ ಬಂತು ಈ ಪ್ರೇತ ಜನ್ಮ ಪ್ರೇತ ಜನ್ಮ ಎಂಬತಕ್ಕಂಥದ್ದು ಯಾವಾಗ ಹೇಗೆ ಯಾಕೆ ಬರುತ್ತೆ ಅಂದರೆ ನಾವು ಮಾಡುವ ಇಷ್ಟು ತಪ್ಪುಗಳಿಂದ ಬರುತ್ತೆ ಅಷ್ಟೇ ಅಲ್ಲದಿರಾ ದೇವ್ರ ಪೂಜೆ ಮಾಡಿದಿರಾ ದೇವರು ಅಂದಿರಾ ಮಾತಾ ಪಿತೃಗಳಿಗೆ ಗೌರವ ಕೊಡ್ದಿರ ನಾವು ನೋಡುವಂಥ ಮಾರ್ಗಗಳು ಬೇರೆ ಬೇರೆ ಆಗಿ ಅವ್ರ ಮನಸ್ಸು ನೊಂದುಕೊಂಡು ಆ ಒಂದು ಕ್ಷಣ ಏನೂ ಹೇಳಲಿಕ್ಕಾಗ್ದಿರ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾರಲ್ಲ ಹಿರಿಯರು ನನ್ನ ಮಕ್ಕಳು ಏನು ಹೇಳಿದ್ರು ಕೇಳಲ್ಲ ಬಿಡಪ್ಪ ಅವ್ರ ಹಣೆ ಬರ ಇಷ್ಟೇ ಅಂತ ಅನ್ನೋ ಮನಸ್ಸಲ್ಲಿ ಬಂದರೆ ಆಗ ಬರುತ್ತೆ ಆ ಮಕ್ಕಳಿಗೆ ಪ್ರತಿಜನ್ಮ ಇದನ್ನು ತಪ್ಪಿಸ್ಕೋಬೇಕಾದ್ರೆ ಈಗಾದರೂ ನಾವು ಅರ್ಥ ಮಾಡ್ಕೋಬೇಕು ಇನ್ನಾದರೂ ನಾವು ಮಾಡಿರೋ ತಪ್ಪುಗಳಿಗೆ ಕ್ಷಮೆ ಹಾಸೋದಕ್ಕಾಗಿ ಒಂದಷ್ಟು ಪುಣ್ಯಕ್ಷೇತ್ರಗಳು ಗುರು ಹಿರಿಯರ ನಮಸ್ಕಾರ ಜೊತೆಗೆ ಪಿತೃದೇವತೆಗಳಿಗೆ ಶ್ರಾದ್ದ ಕರ್ಮಾದಿಗಳು ಪಕ್ಷ ಮಾಸದಲ್ಲಿ ತಿಲತರ್ಪಣ ಇದನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ಆಗಷ್ಟೇ ಒಳಿತಾಗುತ್ತೆ ನಮ್ಮ ಈ ಜನ್ಮ ಒಳ್ಳೆಯದಾಗಲಿ.